ಮೊದಲನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಆರು ಏಳು ಒಂಬತ್ತು ಎಂಟು ಸರಿಯಾದ ಉತ್ತರ ಒಟ್ಟು ಆರು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ ಅವು ಯಾವುವು ಎಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಾಂವಿಧಾನಿಕ ಪರಿಹಾರೋಪಾಯಗಳ ಹಕ್ಕು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ಪ್ರಧಾನಮಂತ್ರಿ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರಪತಿ ಯಾರೂ ಅಲ್ಲ ಸರಿಯಾದ ಉತ್ತರ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ರಾಜ್ಯಪಾಲರ ನಿವಾಸ ಸ್ಥಳವನ್ನು ರಾಜಭವನ ಎಂದು ಕರೆಯುತ್ತಾರೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ಐದು ವರ್ಷಗಳ ಅವಧಿಗೆ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಪಡೆಯದಿದ್ದುದು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷವು ಮೊದಲ ಬಾರಿಗೆ ಬಹುಮತವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಗೋವಾ ಭಾರತದ ಇಪ್ಪತ್ತೈದನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗೋವಾವು ರಾಜ್ಯವಾಗಿ ರೂಪುಗೊಂಡಿತು ಗೋವಾ ಇಪ್ಪತ್ತೈದನೇ ಭಾರತದ ರಾಜ್ಯವಾಗಿದೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿ ಯಾರು ಹನ್ನೊಂದನೇ ರಾಷ್ಟ್ರಪತಿ ಬಹಳ ಮುಖ್ಯವಾದಂಥವರು ಇನ್ನು ಭಾರತದ ಹನ್ನೊಂದನೇ ರಾಷ್ಟ್ರಪತಿಯವರು ಪಿ ಎಪಿಜೆ ಅಬ್ದುಲ್ ಕಲಾಂ ಅವರು ಮೈಸೂರಿನ ಕೊನೆಯ ದಿವಾನರು ಯಾರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಸರ್ ಮಿರ್ಜಾ ಇಸ್ಮಾಯಿಲ್ ಶೇಷಾದ್ರಿ ಅಯ್ಯರ್ ಸಿ ರಂಗಾಚಾರ್ಲು ಆರ್ಕಾಟ್ ರಾಮಸ್ವಾಮಿ ಮೊದಲಿಯರವರು ಮೈಸೂರಿನ ಕೊನೆಯ ದಿವಾನರಾಗಿದ್ದರು ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆಯು ಚೀನಾದಿಂದ ಆಮದಾಗುತ್ತಿತ್ತು ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿದೆ ಚೆನ್ನೈ ಕೋಲ್ಕತ್ತಾ ಬೆಂಗಳೂರು ನವದೆಹಲಿ ಕೋಲ್ಕತ್ತಾದಲ್ಲಿ ಕಂಡುಬರುತ್ತದೆ ರಾಷ್ಟ್ರೀಯ ಪುಸ್ತಕ ಸಂಗ್ರಹಾಲಯ ಕಾರ್ಗಿಲ್ ಯುದ್ಧವನ್ನು ಹೀಗೆ ಕರೆಯುತ್ತಾರೆ ಆಪರೇಷನ್ ತಂಡರ್ ಆಪರೇಷನ್ ಸ್ಟಾರ್ ಆಪರೇಷನ್ ವಿಜಯ್ ಯಾವುದೂ ಅಲ್ಲ ಕಾರ್ಗಿಲ್ ಯುದ್ಧವನ್ನು ನಾವು ಆಪರೇಷನ್ ವಿಜಯ್ ಎಂದು ಕರೆಯುತ್ತಾರೆ ಕನ್ನಡದ ಮೊದಲ ಶಾಸನವೆಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕರೆಯುತ್ತಾರೆ ಶ್ರವಣ ಬೆಳಗುಳದ ಶಾಸನ ಐಹೊಳೆ ಶಾಸನ ಹಲ್ಮಿಡಿ ಶಾಸನ ಬಾದಾಮಿ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಮೈಸೂರು ರಾಜ್ಯ ಕರ್ನಾಟಕವೆಂದು ಮರುನಾಮಕರಣಗೊಂಡದ್ದು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯವು ಕರ್ನಾಟಕವೆಂದು ಮರುನಾಮಕರಣಗೊಂಡಿತು ಕುಲಕುಲವೆಂದು ಒಡೆದಾಡದಿರಿ ಈ ಕೀರ್ತನೆಯನ್ನು ಬರೆದವರು ಯಾರು ಕನಕದಾಸರು ಪುರಂದರದಾಸರು ಭಾರತೀದಾಸರು ವ್ಯಾಸರಾಯರು ಕುಲಕುಲವೆಂದು ಒಡೆದಾಡದಿರಿ ಕನಕದಾಸರ ಅವರ ಕೀರ್ತನೆಯಾಗಿದೆ ಭೂತರಾಧನೆ ಕರ್ನಾಟಕದ ಯಾವ ಭಾಗದ ಸಂಪ್ರದಾಯ ಭೂತರಾಧನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪ್ರದಾಯವಾಗಿದೆ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕಟ್ಟಿದವರು ಯಾರು ಪಿ ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಕೆವಿ ಸುಬ್ಬಣ್ಣ ವಿ ಅಕ್ಷರ ಪ್ರಕಾಶನ ಸಂಸ್ಥೆಯನ್ನು ಕೆವಿ ಸುಬ್ಬಣ್ಣ ಅವರು ಕಟ್ಟಿದ್ದರು ಕನ್ನಡ ರತ್ನತ್ರಯರೆಂದು ಇವರಲ್ಲಿ ಯಾರನ್ನು ಕರೆಯುತ್ತಾರೆ ಕನ್ನಡ ರತ್ನತ್ರಯರು ಎಂದು ಪಂಪ ಪೊನ್ನ ಮತ್ತು ರನ್ನರನ್ನು ಕನ್ನಡದ ರತ್ನತ್ರಯರೆಂದು ಕರೆಯುತ್ತಾರೆ ಕುಮಾರವ್ಯಾಸನ ಹೆಸರೇನು ವೆಂಕಟೇಶಪ್ಪ ಸೀನಪ್ಪ ನಾರಾಯಣಪ್ಪ ಇವು ಯಾವುವೂ ಅಲ್ಲ ಕುಮಾರವ್ಯಾಸರ ಹೆಸರು ನಾರಾಯಣಪ್ಪ ಕನ್ನಡಪ್ರಭ ಪತ್ರಿಕೆಯ ಈಗಿನ ಸಂಪಾದಕರು ಯಾರು ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರು ರಂಗನಾಥ್ ಅವರು ನಾಡೋಜ ಪ್ರಶಸ್ತಿಯನ್ನು ನೀಡುವವರು ಯಾರು ಕರ್ನಾಟಕ ಸರ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಕೊಡುತ್ತದೆ ಕನ್ನಡದ ಮೊದಲ ಕವಿಯಿತ್ರಿ ಯಾರು ಅಕ್ಕ ಮಹಾದೇವಿ ಸಂಚಿ ಹೊನ್ನಮ್ಮ ಮುಕ್ತಾಯಕ್ಕ ಅನುಪಮ ನಿರಂಜನ ಕನ್ನಡದ ಮೊದಲ ಅಕ್ಕ ಮಹಾದೇವಿ ಭಾರತ ಆರಿಸಿದ ಮೊದಲ ಉಪಗ್ರಹ ಯಾವುದು ಆರ್ಯಭಟ ಭಾಸ್ಕರ ವರಾಹ ಇನ್ಸಾಟ್ ಆರ್ಯಭಟ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಮೋಟಾರ್ ಡೈನಮೊ ಜನರೇಟರ್ ಯಾವೂ ಅಲ್ಲ ಮೋಟಾರ್ ವಿದ್ಯುತ್ ಬಲ್ಪ್ನಲ್ಲಿ ಬಳಸುವ ತಂತಿ ಯಾವುದು ಸತು ತಾಮ್ರ ಟಂಗಸ್ಟನ್ ಕಬ್ಬಿಣ ವಿದ್ಯುತ್ ಬಲ್ಪ್ನಲ್ಲಿ ಟಂಗಸ್ಟನ್ನನ್ನು ಬಳಸುತ್ತಾರೆ ಸೌರ ವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹಗಳ ಸರಿಯಾದ ಅನುಕ್ರಮಣಿಕೆ ಯಾವುದು ಸೂರ್ಯನಿಗೆ ಹತ್ತಿರದಲ್ಲಿರುವುದು ಬುಧ ಶುಕ್ರ ಪೃಥ್ವಿ ಮಂಗಳ ಬುಧ ಶುಕ್ರ ಪೃಥ್ವಿ ಮಂಗಳ ನಂತರ ಗುರು ಶನಿ ಯುರೇನಸ್ ನೆಪ್ಚೂನ್ ನೀರಿನ ಸಾಂದ್ರತೆ ಅತಿ ಹೆಚ್ಚು ಇರುವುದು ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಝೀರೋ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರು ಫೋರ್ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅತಿ ಹೆಚ್ಚು ಸಾಂದ್ರವಾಗಿರುತ್ತದೆ ಬೆಳಕು ಈ ಮಾಧ್ಯಮದಲ್ಲಿ ಅತಿ ವೇಗದಲ್ಲಿ ಚಲಿಸುತ್ತದೆ ಗಾಳಿ ಗಾಜು ವಜ್ರ ನೀರು ಬೆಳಕು ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ಯಾವುದು ರೇಡಿಯೋ ಕಾರ್ಬನ್ ರೇಡಿಯೋ ಕೋಬಾಲ್ಟ್ ರೇಡಿಯೋ ರೇಡಿಯೋ ರಂಜಕ ರೇಡಿಯೋ ಕಾರ್ಬನ್ ಅನ್ನು ಬಳಸುತ್ತಾರೆ ಪಳೆಯುಳಿಕೆಗಳ ವಯಸ್ಸನ್ನು ಕಂಡುಹಿಡಿಯಲು ಬೇಕರಿ ಉತ್ಪನ್ನಗಳಲ್ಲಿ ಉಪಯೋಗಿಸಲಾಗುವ ಸೂಕ್ಷ್ಮ ಯಾವುದು ವೈರಸ್ ಹಾಲ್ಗೆ ಈಸ್ಟ್ ಪ್ರೋಟೋಝೋವಾ ಬೇಕರಿ ಉತ್ಪನ್ನಗಳಲ್ಲಿ ಈಸ್ಟ್ ಅನ್ನು ಬಳಸಲಾಗುತ್ತದೆ ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಬರೆದವರು ಯಾರು ರಾಬರ್ಟ್ ಕೋಚ್ ರಾಬರ್ಟ್ ಹುಕ್ ರಾಬರ್ಟ್ ಹಿಲ್ ಚಾರ್ಲ್ಸ್ ಡಾರ್ವಿನ್ ಆರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್ ಟೆಟಾನಸ್ ಇದನ್ನು ನಾವು ಧನುರುವಾಯು ಅಂತ ಕರಿತೀವಿ ಈ ಟೆಟಾನಸ್ ರೋಗ ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ವಿಬ್ರಿಯೋ ಟ್ಯೂಬರ್ ಕುಲಾರ್ ಬ್ಯಾಸಿಲಸ್ ಸಾಲ್ಮೋನೆಲ್ಲಾ ಟೈಫಿ ಕ್ಲಾಸ್ಟೀಡಿಯಂ ಟೆಟಾನೈ ಸರಿಯಾದ ಉತ್ತರ ಕ್ಲಾಸ್ಪೀಡಿಯಂ ಟೆಟನೈ ಇದು ಟೆಟಾನಸ್ ರೋಗ ಬರಲು ಕಾರಣವಾದಂತಹ ಬ್ಯಾಕ್ಟೀರಿಯಾವಾಗಿದೆ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ಯಾರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮೊದಲು ದೊರೆತದ್ದು ದೇವಿಕಾ ರಾಣಿಗೆ ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯ ಎಲ್ಲಿ ಕಂಡುಬರುತ್ತದೆ ಸಾಲಾರ್ಜಂಗ್ ವಸ್ತು ಸಂಗ್ರಹಾಲಯ ಇದು ಕಂಡುಬರುವುದು ಹೈದರಾಬಾದ್ನಲ್ಲಿ ಇನ್ನು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಯಾವುದು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆ ಹುಲಿ ಮತ್ತು ಮನುಷ್ಯವನ್ನು ಕಾದಾಡುತ್ತಿರುವುದು ಹುಲಿ ಮತ್ತು ಮನುಷ್ಯ ಕಾದಾಡುತ್ತಿರುವುದು ಹೊಯ್ಸಳ ಸಾಮ್ರಾಜ್ಯದ ಚಿಹ್ನೆಯಾಗಿದೆ ಚಕ್ರವ್ಯೂಹವನ್ನು ಮಹಾಭಾರತದಲ್ಲಿ ಯಾರು ರಚಿಸಿದರು ಕರ್ಣ ದ್ರೋಣಾಚಾರ್ಯ ದುರ್ಯೋಧನ ಕೃಪಾಚಾರ್ಯರು ಚಕ್ರವ್ಯೂಹವನ್ನು ದ್ರೋಣಾಚಾರ್ಯರು ರಚಿಸಿದರು ಋತುಗಳ ಬದಲಾವಣೆ ಯಾವುದರಿಂದ ಉಂಟಾಗುತ್ತದೆ ಭೂಮಿ ತನ್ನ ಅಕ್ಷೆಯಲ್ಲಿ ತಿರುಗುವುದರಿಂದ ಭೂಮಿ ತನ್ನ ಅಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ ಚಂದ್ರ ಭೂಮಿಯ ಸುತ್ತ ಸುತ್ತುವುದರಿಂದ ಇದು ಯಾವುದರಿಂದಲೂ ಆಗುವುದಿಲ್ಲ ಋತುಗಳ ಬದಲಾವಣೆಯು ಭೂಮಿ ತನ್ನ ಅಕ್ಷೆಯಲ್ಲಿ ಸೂರ್ಯನ ಸುತ್ತ ಸುತ್ತುವುದರಿಂದ ಋತುಗಳ ಬದಲಾವಣೆಯಾಗುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಅಲ್ಲ ತೈವಾನ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಅಲ್ಲ ಭಾರತ ಬರ್ಮಾ ನಾರ್ವೆ ಈ ಮೂರು ಕೂಡ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿವೆ ಗಣಕಯಂತ್ರದಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾ ಶೇಖರಿಸಿ ಇಡುವ ಮೆಮೊರಿ ಯಾವುದು ರ್ಯಾಮ್ ಎಪ್ರಾಮ್ ರೋಮ್ ಪ್ರೋಮ್ ಡಾಟಾ ಶೇಖರಿಸಿ ಇಡುವ ಮೆಮೊರಿಯೇ ರ್ಯಾಮ್ ಆರ್ ಎ ಎಮ್ ರ್ಯಾಂಡಮ್ ಅಕ್ಸೆಸ್ ಮೆಮೊರಿ ಕಂಪ್ಯೂಟರ್ನ ಮಾನಿಟರ್ ಯಾವುದು ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಯಾವುದೂ ಅಲ್ಲ ಕಂಪ್ಯೂಟರ್ನಲ್ಲಿರತಕ್ಕಂಥ ಮಾನಿಟರ್ ಅದು ಒಂದು ಔಟ್ಪುಟ್ ಡಿವೈಸ್ ಆಗಿದೆ ಕಂಪ್ಯೂಟರ್ನ ಮೆದುಳು ಯಾವುದು ಸಿಪಿಯು ಇನ್ಪುಟ್ ಯೂನಿಟ್ ಕಂಟ್ರೋಲ್ ಯೂನಿಟ್ ಅರ್ಥಮೆಟಿಕ್ ಯೂನಿಟ್ ಕಂಪ್ಯೂಟರ್ನ ಮೆದುಳು ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಕಾಯಿಲೆಗೆ ಮಾಡಲಾಗುತ್ತದೆ ಹೃದಯದ ಕಾಯಿಲೆಗೆ ಮೂತ್ರಪಿಂಡದ ಕಾಯಿಲೆಗೆ ಶ್ವಾಸಕೋಶದ ಕಾಯಿಲೆಗೆ ಮೆದುಳಿನ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮೂತ್ರಪಿಂಡದ ಕಾಯಿಲೆಗೆ ಮಾಡಲಾಗುತ್ತದೆ ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ ಹಿಂದೂಸ್ತಾನ ಇಂಡಸ್ ಭಾರತ್ ರಾಜ್ಯ ಸಂವಿಧಾನದಲ್ಲಿ ಭಾರತವನ್ನು ಭಾರತ್ ಎಂದು ಉಲ್ಲೇಖಿಸಲಾಗಿದೆ ಕರ್ನಾಟಕದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇನ್ನೂರ ಇಪ್ಪತ್ತೆರಡು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತ್ನಾಲ್ಕು ಇನ್ನೂರ ಇಪ್ಪತ್ತ್ಮೂರು ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ಅನುಚ್ಛೇದ ಈ ಹಿಂದೆ ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿತ್ತು ಸಂವಿಧಾನದ ಎಂಟನೆಯ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತು ಹದಿನೆಂಟು ಟೋಟಲ್ ಇಪ್ಪತ್ತೆರಡು ಭಾರತೀಯ ಭಾಷೆಗಳನ್ನು ಅನುಚ್ಛೇದ ಎಂಟು ಗುರುತಿಸಿದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವವರು ಯಾರು ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವವರು ರಾಷ್ಟ್ರಪತಿಗಳು ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ ಎಷ್ಟು ಒಂದು ಎರಡು ನಾಲ್ಕು ಮೂರು ಚುನಾವಣಾ ಆಯೋಗದಲ್ಲಿ ಒಟ್ಟು ಮೂರು ಜನ ಸದಸ್ಯರು ಇರುತ್ತಾರೆ ಜಾರ್ಖಂಡ್ ರಾಜ್ಯದ ರಾಜಧಾನಿ ಯಾವುದು ಡೆಹ್ರಾಡೂನ್ ಧನ್ಬಾದ್ ರಾಂಚಿ ನಾಸಿಕ್ ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿ ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ ಬಿಹಾರ ಮಹಾರಾಷ್ಟ್ರ ಉತ್ತರ ಪ್ರದೇಶ ಎಲ್ಲವೂ ಪರಿಷತ್ ಈ ಎಲ್ಲ ರಾಜ್ಯಗಳಲ್ಲಿ ಇದೆ ಬಿಹಾರದಲ್ಲೂ ಇದೆ ಮಹಾರಾಷ್ಟ್ರದಲ್ಲೂ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ಇದೆ ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ನಾಲ್ಕು ಎಪ್ಪತ್ತೇಳು ಎಮರ್ಜೆನ್ಸಿ ಬಂದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಂವಿಧಾನದ ಯಾವ ಖಂಡಿಕೆಯನ್ವಯ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಯಾವ ವಿಧಿಯನ್ವಯ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಹದಿನೇಳನೇ ವಿಧಿಯನ್ವಯ ಒಂದೇ ಮಾತರಂ ಬರೆದವರು ಯಾರು ಒಂದೇ ಮಾತರಂನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ ಈ ಕೆಳಕಂಡ ಸೇವೆಯು ಅಖಿಲ ಭಾರತ ಸೇವೆ ಅಲ್ಲ ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲ ಐ ಎ ಎಸ್ ಐ ಪಿ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇವುಗಳಲ್ಲಿ ಇಂಡಿಯನ್ ಫಾರಿನ್ ಸರ್ವಿಸ್ ಇದು ಅಖಿಲ ಭಾರತ ಸೇವೆ ಅಲ್ಲ ಐಎಎಸ್ ಐಪಿಎಸ್ ಮತ್ತು ಐಎಫ್ಎಸ್ ಈ ಮೂರು ಕೂಡ ಅಖಿಲ ಭಾರತ ಸೇವೆಗಳಾಗಿವೆ ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು ಗೋಧಿ ಹಕ್ಕಿ ಚಹಾ ಸಾಂಬಾರು ಪದಾರ್ಥಗಳು ಅತಿ ಪುರಾತನವಾದದ್ದು ಸಾಂಬಾರು ಪದಾರ್ಥಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದವನು ಯಾರು ಜನರಲ್ ಮೆಕೆಂಜಿ ಜನರಲ್ ಡಯಾರ್ ಜನರಲ್ ಮಿಂಟೊ ಜನರಲ್ ಆ್ಯಾರಿಸ್ ಜಲಿಯನ್ ವಾಲಾಬಾಗ್ ಹತ್ಯಾಖಂಡಕ್ಕೆ ಕಾರಣವಾದವರು ಜನರಲ್ ಡಯಾರ್ ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಕ್ಸಾರ್ ಖಾನದಲ್ಲಿ ಬ್ರಿಟಿಷರನ್ನು ಎದುರಿಸಿದವರು ಯಾರು ಬ್ರಿಟಿಷರನ್ನು ಎದುರಿಸಿದವರು ಬಕ್ಸಾರ್ ಕನದಲ್ಲಿ ಮೀರ್ ಕಾಸಿಂ ಕರ್ನಾಟಕದಲ್ಲಿ ಎಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ ಬ್ರಹ್ಮಗಿರಿ ಕೊಪ್ಪಳ ನಿಟ್ಟೂರು ಮಸ್ಕಿ ಎಲ್ಲಿ ಅಂದರೆ ಅದು ಮಸ್ಕಿಯಲ್ಲಿ ದೊರೆತ ಶಿಲಾಶಾಸನದಲ್ಲಿ ಅಶೋಕನ ಹೆಸರಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಗಡಿ ರೇಖೆ ರಚಿಸಿದವರು ಯಾರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿರಿಲ್ ರ್ಯಾಡ್ ಕ್ಲಿಪ್ ಅವರು ಗಡಿ ರೇಖೆಯನ್ನು ರಚಿಸಿದ್ದಾರೆ ದೇಶದ ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಜನರಲ್ ಯಾರು ಲಾರ್ಡ್ ಕರ್ಜನ್ ಲಾರ್ಡ್ ರಿಪ್ಪನ್ ಲಾರ್ಡ್ ಆರ್ಡಿಂಜ್ ಲಾರ್ಡ್ ಡಫರಿನ್ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲು ಸೂಚಿಸಿದ ಗವರ್ನರ್ ಲಾರ್ಡ್ ಆರ್ಡಿಂಜ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು ದೆಹಲಿ ಆಗ್ರಾ ಕೋಲ್ಕತ್ತಾ ಮುಂಬೈ ಮೊದಲ ಅಧಿವೇಶನವು ಮುಂಬೈನಲ್ಲಿ ನಡೆಯಿತು ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ ಯಾವುದು ಸಾವಿರದ ನಾನ್ನೂರ ತೊಂಬತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತಾರು ಸಾವಿರದ ನಾನ್ನೂರ ತೊಂಬತ್ತೈದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದದ್ದು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ವೆಲ್ಲೆಸ್ಲಿ ಬೆಂಟಿಕ್ ಕ್ಯಾನಿಂಗ್ ಡಾಲೌಸಿ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ವರ್ಷವನ್ನು ಆರಂಭಿಸಿದವನು ಯಾರು ಬಿಂಬಸಾರ ಕನಿಷ್ಕ ಹರ್ಷವರ್ಧನ ಅಜಾತಶತ್ರು ಶಕ ವರ್ಷವನ್ನು ಆರಂಭಿಸಿದ್ದು ಕನಿಷ್ಕ ಬಾಂಬೆ ಐ ಎನ್ನುವ ಪ್ರದೇಶ ಪ್ರಸಿದ್ಧವಾಗಿರುವುದು ಯಾವುದಕ್ಕೆ ಅಣುಶಕ್ತಿಗೆ ಉಕ್ಕಿನ ಕಾರ್ಖಾನೆಗೆ ಪೆಟ್ರೋಲಿಯಂ ನಿಕ್ಷೇಪಕ್ಕೆ ರಾಸಾಯನಿಕ ಕಾರ್ಖಾನೆಗೆ ಬಾಂಬೆ ಐ ಈಸ್ ಪೆಟ್ರೋಲಿಯಂ ನಿಕ್ಷೇಪಕ್ಕೆ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅತ್ಯಂತ ಉದ್ದವಾದ ನದಿ ಗಂಗಾ ನದಿ ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಮಂಡಿ ಶಿವನ ಸಮುದ್ರ ಪೈಕಾರ ಜೋಗ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಮೈಸೂರು ಸಮಾಚಾರ ಕರ್ನಾಟಕ ಪ್ರಾದೇಶಿಕ ಮೈಸೂರು ರೆಕಾರ್ಡರ್ ಮಂಗಳೂರು ಸಮಾಚಾರ ಮೊದಲ ಕನ್ನಡ ಭಾಷೆಯ ವೃತ್ತಪತ್ರಿಕೆಯಾಗಿದೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೊಂದಿಸಿ ಬರೆಯಿರಿ ರಾಜಾರಾಮ್ ಮೋಹನ್ ರಾಯ್ ದಯಾನಂದ ಸರಸ್ವತಿ ಜ್ಯೋತಿಬಾ ಪುಲೆ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಸ್ಥಾಪಿಸಿದ ಸಮಾಜಗಳಿಗೆ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದರು ಇನ್ನುಳಿದಂತಹ ಒಂದೇ ಒಂದು ಸೊಸೈಟಿ ಥಿಯೋಸಾಫಿಕಲ್ ಸೊಸೈಟಿ ಇದನ್ನು ಮೇಡಮ್ ಬ್ಲಾವರ್ಸ್ಕಿ ಮತ್ತು ಸರ್ ಆಲ್ಕಾಟ್ ಅವರು ಸ್ಥಾಪಿಸಿದರು ಚೌರಿ ಚೌರ ಎನ್ನುವ ಊರು ಇರುವುದು ಎಲ್ಲಿ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಪಂಜಾಬ್ ಚೌರಿ ಚೌರ ಕಂಡುಬರುವುದು ಉತ್ತರ ಪ್ರದೇಶದಲ್ಲಿ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯ ಬಗ್ಗೆ ಕೆಳಕಂಡ ಜೋಡಿಗಳನ್ನು ಹೊಂದಿಸಿ ಬರೆಯಿರಿ ಅಂದರೆ ರಾಷ್ಟ್ರೀಯ ಶಾಲೆಗಳು ಆವಾವ ಜಿಲ್ಲೆಗೆ ಸಂಬಂಧಿಸಿದಂಥ ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡಿದವರು ಯಾರು ಧಾರವಾಡದಲ್ಲಿ ಮಂಗಳೂರಿನಲ್ಲಿ ಗುಲ್ಬರ್ಗಾದಲ್ಲಿ ಬೆಳಗಾಮಲ್ಲಿ ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಮಾಡಿದ ವ್ಯಕ್ತಿಗಳು ಯಾರು ಎಂದು ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಕಾರ್ನಾಡ ಸದಾಶಿವರಾವ್ ಅವರು ಮಂಗಳೂರಿನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪನೆ ಮಾಡಿದರು ದೇವಳಗಾವಕರ್ ಅವರು ಗುಲ್ಬರ್ಗಾದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು ಪಂಡಿತ ತಾರಾನಾಥ ಅವರು ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು ಹಾಲೂರು ವೆಂಕಟರಾವ್ ಅವರು ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು ರಾವ್ ದೇಶಪಾಂಡೆ ಅವರು ಬೆಳಗಾಂನಲ್ಲಿ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಇದರ ಆಡಳಿತ ಕಚೇರಿಯಲ್ಲಿದೆ ನ್ಯೂಯಾರ್ಕ್ನಲ್ಲಿ ರೋಮ್ನಲ್ಲಿ ಪ್ಯಾರಿಸ್ನಲ್ಲಿ ಲಂಡನ್ನಲ್ಲಿ ಯುನೆಸ್ಕೋದ ಆಡಳಿತ ಕಚೇರಿ ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ ಭಾರತದ ವಿಸ್ತೀರ್ಣವೆಷ್ಟು ಭಾರತದ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಆಗಿದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ತಾರ್ ರೋಯ್ಲಿ ಉತ್ತರ ಕಾಶ್ಮೀರ ಕಾರಾಕೋರಂ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರೋಯ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಬಾಕ್ರಾನಂಗಲ್ ಕೋಸಿ ದಾಮೋದರ್ ನದಿ ಕಣಿವೆ ಹಿರಾಕುಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರುವ ರಾಜ್ಯ ಯಾವುದು ಛತ್ತೀಸ್ಗಢ ಬಿಹಾರ ಜಾರ್ಖಂಡ್ ಮಧ್ಯಪ್ರದೇಶ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಜ್ಯ ಜಾರ್ಖಂಡ್ ಭಾರತದ ಮೊಟ್ಟಮೊದಲ ಅಣುಸ್ಥಾವರ ಯಾವುದು ನೊರೋರಾ ಕೈಗ ಕಲ್ಪಕಂ ತಾರಾಪುರ ಮೊಟ್ಟಮೊದಲ ಅಣುಸ್ತಾವರ ತಾರಾಪುರ ಮಹಾರಾಷ್ಟ್ರದ ತಾರಾಪುರ ಒರಿಸ್ಸಾ ರಾಜ್ಯದಲ್ಲಿರುವ ಬಂದರು ಯಾವುದು ಪಾರಾದೀಪ್ ಹಾಲ್ದಿಯಾ ಕಾಂಡ್ಲಾ ನವಸೇವಾ ಒಡಿಶಾ ರಾಜ್ಯದಲ್ಲಿ ಪಾರಾದೀಪ್ ಬಂದರು ಕಂಡುಬರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಅತಿದೊಡ್ಡ ಜಿಲ್ಲೆ ಯಾವುದು ಗುಲ್ಬರ್ಗಾ ಬೆಳಗಾವಿ ಬಳ್ಳಾರಿ ಶಿವಮೊಗ್ಗ ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ ಬೆಳಗಾಂ ಬೆಳಗಾವಿ ಶ್ರೀರಂಗಪಟ್ಟಣ ಯಾವ ಜಿಲ್ಲೆಯಲ್ಲಿದೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕಳಸಾ ನಾಲಾ ಯೋಜನೆ ಪ್ರಾರಂಭವಾಗುವುದು ಎಲ್ಲಿಂದ ಅಂದರೆ ಯಾವ ಜಿಲ್ಲೆಯಿಂದ ಗದಗ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯಿಂದ ಕಳಸಾ ಬಂಡೂರಿನಲ್ಲ ಯೋಜನೆ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭವಾಗುತ್ತದೆ ಈ ಕೆಳಕಂಡ ಜೋಡಿಗಳ ಸರಿಯಾದ ಉತ್ತರವನ್ನು ತಿಳಿಸಿ ಆರ್ ಕೆ ಶ್ರೀಕಂಠನ್ ಅವರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಶಶಾಂಕ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಮಾಧವಗುಡಿ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಇನ್ನು ಸರಿಯಾದ ಉತ್ತರ ನೋಡುವುದಾದರೆ ಆರ್ ಕೆ ಶ್ರೀಕಂಠನ್ ಅವರು ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ರತ್ನಮಾಲಾ ಪ್ರಕಾಶ ಅವರು ಸುಗಮ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಶಶಾಂಕ ಅವರು ಕೊಳಲು ವಾದಕರಾಗಿದ್ದಾರೆ ಮಾಧವಗುಡಿ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ಹಾಗೂ ವಿಜಯ್ ಮಲ್ಯ ಇವರಿಬ್ಬರೂ ಸಾಮಾನ್ಯವಾದ ಉದ್ದಿಮೆ ಯಾವುದು ಇವರಿಬ್ಬರಿಗೂ ಸಾಮಾನ್ಯವಾಗಿರುವ ಉದ್ದಿಮೆ ಎಂದರೆ ಅದು ವಾಯುಯಾನ ಸಂಸ್ಥೆ ವಾಯುಯಾನ ಸಂಸ್ಥೆಯನ್ನು ಗೋಪಿನಾಥ್ ಅವರು ಕೂಡ ನಡೆಸುತ್ತಿದ್ದಾರೆ ಹಾಗೂ ವಿಜಯ್ ಮಲ್ಯ ಅವರು ಕೂಡ ವಾಯುಯಾನದಲ್ಲಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಕರ್ನಾಟಕದ ಕೆಳಕಂಡ ಪಟ್ಟಣ ನದಿ ತೀರದಲ್ಲಿ ಇಲ್ಲ ಹರಿಹರ ಶಿವಮೊಗ್ಗ ಶ್ರೀರಂಗಪಟ್ಟಣ ಮಡಿಕೇರಿ ನೋಡಿ ಇಲ್ಲಿ ಮಡಿಕೇರಿ ಇದು ನದಿ ತೀರದಲ್ಲಿ ಕಂಡುಬರುವುದಿಲ್ಲ ಇನ್ನುಳಿದ ಮೂರು ಪಟ್ಟಣಗಳು ನದಿ ತೀರದಲ್ಲಿ ಕಂಡುಬರುತ್ತವೆ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಸುವ ಕಾರ್ಖಾನೆ ಎಲ್ಲಿದೆ ಮೈಸೂರು ಬೆಂಗಳೂರು ಶಿವಮೊಗ್ಗ ಚನ್ನಪಟ್ಟಣ ಮೈಸೂರು ಸ್ಯಾಂಡಲ್ ಸೋಪ್ ಬೆಂಗಳೂರಿನಲ್ಲಿ ಕಾರ್ಖಾನೆ ಇದೆ ಕಮಲ್ ಮಹಲ್ ಎಲ್ಲಿದೆ ಬಾದಾಮಿ ಹಂಪಿ ಪಟ್ಟದಕಲ್ಲು ಕಲ್ಲು ಐಹೊಳೆ ಕಮಲ್ ಮಹಲ್ ಹಂಪಿಯಲ್ಲಿ ಕಂಡುಬರುತ್ತದೆ ಪಶುಸಂಗೋಪನೆಗೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯದ ಕೇಂದ್ರ ಸ್ಥಾನ ಯಾವುದು ಧಾರವಾಡ ಮಂಗಳೂರು ಬೀದರ್ ಬೆಳಗಾವಿ ಪಶುಸಂಗೋಪನೆ ಇದರ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಕಂಡುಬರುತ್ತದೆ ಜಾವಗಲ್ ಊರು ಯಾವ ಜಿಲ್ಲೆಯಲ್ಲಿದೆ ಹಾಸನ ಮೈಸೂರು ಬೆಂಗಳೂರು ಚಿಕ್ಕಮಗಳೂರು ಜಾವಗಲ್ ಎಂಬುವಂತಹ ಊರು ಹಾಸನದಲ್ಲಿ ಕಂಡುಬರುತ್ತದೆ ಜಮಖಂಡಿಯ ಹೆಸರಾಂತ ವ್ಯಕ್ತಿ ಯಾರು ಜಮಖಂಡಿಯ ಹೆಸರಾಂತ ವ್ಯಕ್ತಿ ಯಾರು ಎಸ್ ಆರ್ ಶುಂಠಿ ಬಿ ಡಿ ಜತಿ ದೇವರಾಜರಸು ಆರ್ ಬೊಮ್ಮಾಯಿ ಜಮಖಂಡಿಯ ಹೆಸರಾಂತ ವ್ಯಕ್ತಿ ಬಿ ಡಿ ಜತ್ತಿ ಅವರು ಪಾಕಿಸ್ತಾನದ ಐ ಎಸ್ ಐ ಎಂದರೆ ಏನು ಐ ಎಸ್ ಐ ಎಂದರೆ ಏನು ಇಂಟರ್ ಸ್ಟೇಟ್ ಇನ್ವೆಸ್ಟಿಗೇಷನ್ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಇಂಟರ್ನ್ಯಾಷನಲ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ಇಂಟರ್ನ್ಯಾಷನಲ್ ಸೀಕ್ರೆಟ್ ಇನ್ಫಾರ್ಮೇಷನ್ ಐ ಎಸ್ ಐ ಎಂದರೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಎಂದರ್ಥ ಮಾಲೇಗಾಂವ್ ಇರುವುದು ಯಾವ ರಾಜ್ಯದಲ್ಲಿ ಮಾಲೇಗಾಂವ್ ಆಂಧ್ರ ಪ್ರದೇಶ ಗೋವಾ ಮಹಾರಾಷ್ಟ್ರ ಗುಜರಾತ್ ಮಾಲೇಗಾಂವ್ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ವಿಶ್ವ ಹೃದಯ ದಿನ ಆಚರಿಸುವುದು ಯಾವಾಗ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೈದು ವಿಶ್ವ ಹೃದಯ ದಿನ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಎಂ ಜಿ ರಾಮಚಂದ್ರನ್ ಅವರು ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು ಅತಿ ಹೆಚ್ಚು ಕೂಲಿ ಕಾರ್ಮಿಕರನ್ನು ಹಾಗೂ ಸಿಬ್ಬಂದಿಯನ್ನು ಹೊಂದಿರುವಂತಹ ದೊಡ್ಡ ಸಾರ್ವಜನಿಕ ಉದ್ಯಮ ಭಾರತದಲ್ಲಿ ಅಂದರೆ ಅದು ಭಾರತೀಯ ರೈಲ್ವೆ ವಾಯುಸೇನೆಯ ಯಾವ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ನೈಋತ್ಯ ಕಮಾಂಡ್ ದಕ್ಷಿಣ ಕಮಾಂಡ್ ತರಬೇತಿ ಕಮಾಂಡ್ ಕೇಂದ್ರ ಏರ್ ಕಮಾಂಡ್ ಇದರಲ್ಲಿ ತರಬೇತಿ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ಎನ್ ಸಿ ಸಿ ಅಂತ ಕರೆತಿ ಇದನ್ನು ಸ್ಥಾಪಿಸಿದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಎನ್ ಸಿ ಸಿಯನ್ನು ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದು ಪ್ರಧಾನಮಂತ್ರಿಗಳ ರಕ್ಷಣೆಗೆ ಸ್ಥಾಪಿಸಲಾದ ಪಡೆ ಯಾವುದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಕೇಂದ್ರೀಯ ಮೀಸಲು ಪಡೆ ಹೋಮ್ ಗಾರ್ಡ್ ಪ್ರೊಟೆಕ್ಷನ್ ಗ್ರೂಪ್ ಪ್ರಧಾನಮಂತ್ರಿಗಳ ಸುರಕ್ಷತೆಗಾಗಿ ಪ್ರೊಟೆಕ್ಷನ್ ಗ್ರೂಪ್ ಅನ್ನು ಸ್ಥಾಪಿಸಲಾಗಿದೆ ಮಾರ್ಗವನ್ನು ರಚಿಸಿದ ದೊರೆ ಯಾರು ಇಮ್ಮಡಿ ಪುಲಕೇಶಿ ಅಮೋಘವರ್ಷನ್ ನೃಪತುಂಗ ಕೃಷ್ಣದೇವರಾಯ ದಂತಿದುರ್ಗ ಕವಿರಾಜ ಮಾರ್ಗವನ್ನು ಅಮೋಘವರ್ಷನ್ ನೃಪತುಂಗ ಅವರು ರಚಿಸಿದ್ದಾರೆ ರಾಜ್ಯದ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ಜಿಲ್ಲೆ ಯಾವುದು ಗುಲ್ಬರ್ಗಾ ಬಳ್ಳಾರಿ ಧಾರವಾಡ ದಾವಣಗೆರೆ ಸಿಮೆಂಟನ್ನು ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ತುಂಗಭದ್ರಾ ಕೃಷ್ಣ ಶರಾವತಿ ಕಾಳಿ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸಿಲಿಕಾನ್ ವ್ಯಾಲಿ ಇರುವುದು ಎಲ್ಲಿ ಬೆಂಗಳೂರು ಅಮೆರಿಕ ಲಂಡನ್ ಸ್ವಿಟ್ಜರ್ಲ್ಯಾಂಡ್ ಸಿಲಿಕಾನ್ ವ್ಯಾಲಿ ಕಂಡುಬರುವುದು ಅಮೆರಿಕಾದಲ್ಲಿ ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಯಾರು ಅನು ಆಗ ಇಂದಿರಾ ನೂಯಿ ಚಂದನಾ ಕೋಚರ್ ಮಲ್ಲಿಕಾ ಶ್ರೀನಿವಾಸನ್ ಪೆಪ್ಸಿ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಇಂದಿರಾ ನೂಯಿ ಅವರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಮೊದಲನೇ ಪ್ರಶ್ನೆ ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ಅತ್ಯಂತ ಹೆಚ್ಚು ಬಾರಿ ಹಾಗೂ ಅತಿ ಕಡಿಮೆ ಬಾರಿ ಆರಿಸಿದವರು ಯಾರು ಇಂದಿರಾ ಗಾಂಧಿ ಐ ಕೆ ಗುಜ್ರಾಲ್ ನೆಹರು ದೇವೇಗೌಡ ನೆಹರು ವಾಜಪೇಯಿ ಇಂದಿರಾ ಗಾಂಧಿ ವಾಜಪೇಯಿ ಇದಕ್ಕೆ ಸರಿಯಾದ ಉತ್ತರ ಅತಿ ಹೆಚ್ಚು ಬಾರಿ ನೆಹರು ಅವರು ಹಾರಿಸಿದ್ದಾರೆ ಅತಿ ಕಡಿಮೆ ಬಾರಿ ದೇವೇಗೌಡ ಅವರು ಹಾರಿಸಿದ್ದಾರೆ ಮಹಮ್ಮದ್ ಗವಾನನ ಮದರಸ ಎಲ್ಲಿದೆ ಬಿಜಾಪುರ ಬೀದರ್ ಗುಲ್ಬರ್ಗ ಬೆಳಗಾಂ ಮಹಮ್ಮದ್ ಗವಾನನ ಮದರಸ ಬೀದರ್ನಲ್ಲಿ ಕಂಡುಬರುತ್ತದೆ ಖ್ಯಾತ ಸಂತ ಬಂದೇ ನವಾಜ್ ಸಾವಿರದ ನಾನ್ನೂರ ಹದಿಮೂರರಲ್ಲಿ ಎಲ್ಲಿಗೆ ಬಂದರು ಹಾವೇರಿ ಹರಿಹರ ಗುಲ್ಬರ್ಗ ರಾಯಚೂರು ಸಾವಿರದ ನಾನ್ನೂರ ಹದಿಮೂರರಲ್ಲಿ ಗುಲ್ಬರ್ಗಕ್ಕೆ ಬಂದರು ಸಾವಿರದ ನಾನ್ನೂರ ಮೂವತ್ತೆರಡರಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಎಲ್ಲಿ ಸ್ಥಾಪಿಸಲಾಯಿತು ಶ್ರವಣಬೆಳಗೋಳ ಧರ್ಮಸ್ಥಳ ಬನವಾಸಿ ಕಾರ್ಕಳ ಸಾವಿರದ ನಾನ್ನೂರ ಮೂವತ್ತೆರಡರಲ್ಲಿ ಕಾರ್ಕಳದಲ್ಲಿ ಸ್ಥಾಪಿಸಲಾಯಿತು ಶಾತವಾಹನ ಕಾಲದ ಬೌದ್ಧ ಸ್ತೂಪಗಳು ಹಾಗೂ ಅಶೋಕನ ಶಿಲಾಶಾಸನ ಎಲ್ಲಿದೆ ಸವದತ್ತಿ ಮಸ್ಕಿ ಸನ್ನತಿ ಕೊಪ್ಪಳ ಸನ್ನತಿಯಲ್ಲಿ ಕಂಡುಬರುತ್ತವೆ ಯಾವು ಶಾತವಾಹನ ಕಾಲದ ಬೌದ್ಧ ಸ್ತೂಪಗಳು ಹಾಗೂ ಅಶೋಕನ ಶಿಲಾಶಾಸನಗಳು ಫೆಡರೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ವಾಲಿಬಾಲ್ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಹಾಕಿ ಫೆಡರೇಷನ್ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದೆ ಜೋಶ್ನಾ ಚಿನ್ನಪ್ಪ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ದಾರೆ ಸಾಫ್ಟ್ಬಾಲ್ ಬಾಸ್ಕೆಟ್ಬಾಲ್ ಸ್ಕ್ವಾಷ್ ಟೆನಿಸ್ ಜೋಶ್ನಾ ಚಿನ್ನಪ್ಪ ಅವರು ಸ್ಕ್ವಾಷ್ನಲ್ಲಿ ಹೆಸರುವಾಸಿಯಾಗಿದ್ದಾರೆ ಕರ್ನಾಟಕದ ಯಾವ ಜಿಲ್ಲೆ ಹಾಕಿ ಪಂದ್ಯವನ್ನು ಬೆಳೆಸಿ ಮುಂದುವರೆಸಿದೆ ಮೈಸೂರು ಕೊಡಗು ಬೆಂಗಳೂರು ಬೆಳಗಾವಿ ಕೊಡಗು ಜಿಲ್ಲೆಯು ಹಾಕಿ ಪಂದ್ಯವನ್ನು ಬೆಳೆಸಿ ಮುಂದುವರೆಸಿದೆ ಗುಂಪಿಗೆ ಸೇರದವರನ್ನು ಗುರುತಿಸಿರಿ ಟಿಪಿ ಕೈಲಾಸಂ ಪಿ ಲಂಕೇಶ್ ಗಿರೀಶ್ ಕಾರ್ನಾಡ್ ಎಸ್ಎಲ್ ಭೈರಪ್ಪ ಸರಿಯಾದ ಉತ್ತರ ಎಸ್ ಎಲ್ ಭೈರಪ್ಪ ಅವರು ಗುಂಪಿಗೆ ಸೇರದ ವ್ಯಕ್ತಿಯಾಗಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಎಲ್ಲಿದೆ ಚಂಡೀಗಢ ಪಟಿಯಾಲ ಕಲ್ಕತ್ತಾ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಕಂಡುಬರುತ್ತದೆ ಬಲೂಚಿಸ್ತಾನವು ಈ ದೇಶದ ಒಂದು ಭಾಗ ಅಫ್ಘಾನಿಸ್ತಾನ ಪಾಕಿಸ್ತಾನ ಸೌದಿ ಅರೇಬಿಯಾ ಟಿಬೆಟ್ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಭಾಗ ತಸ್ಲಿಮಾ ನಸ್ರೀನ್ ಯಾರು ಸಾಮಾಜಿಕ ಕಾರ್ಯಕರ್ತೆ ರಾಜಕಾರಣಿ ಅಡ್ವೊಕೇಟ್ ಲೇಖಕಿ ತಸ್ಲಿಮಾ ನಸ್ರೀನ್ ಲೇಖಕಿಯಾಗಿದ್ದಾರೆ ಕರ್ನಾಟಕದ ಮೊಟ್ಟಮೊದಲ ಕಾನೂನು ಕಾಲೇಜನ್ನು ಎಲ್ಲಿ ಸ್ಥಾಪಿಸಲಾಯಿತು ಬೆಂಗಳೂರು ಬೆಳಗಾವಿ ಮೈಸೂರು ಧಾರವಾಡ ಕರ್ನಾಟಕದ ಮೊಟ್ಟಮೊದಲ ಕಾನೂನು ಕಾಲೇಜನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಯಿತು ಆರ್ ಕೆ ಶ್ರೀಕಂಠನ್ ಇವರು ಈ ಕೆಳಕಂಡ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಆರ್ ಕೆ ಶ್ರೀಕಂಠನ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಚಿತ್ರಕಲೆ ಆರ್ ಕೆ ಶ್ರೀಕಂಠನ್ ಅವರು ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಪ್ರಸಿದ್ಧರಾಗಿದ್ದಾರೆ ಇಂಟರ್ನೆಟ್ಟನ್ನು ಮೊಟ್ಟ ಮೊದಲಿಗೆ ಎಲ್ಲಿ ಬಳಸಲಾಯಿತು ಇಂಗ್ಲೆಂಡ್ ರಕ್ಷಣಾ ರಕ್ಷಣಾದಳ ಫ್ರಾನ್ಸ್ ಇಸ್ರೇಲ್ ಇಂಟರ್ನೆಟ್ಟನ್ನು ಅಮೆರಿಕದ ರಕ್ಷಣಾದಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು ಎಫ್ನ ವಿಸ್ತೃತ ರೂಪ ಏನು ಸಿಐಎಸ್ಎಫ್ ಸೆಂಟ್ರಲ್ ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ ಚೀಫ್ ಇನ್ಸ್ಪೆಕ್ಟರ್ ಆಫ್ ಸೈನ್ಸ್ ಆ್ಯಂಡ್ ಫೈರ್ ಆರ್ಮ್ಸ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಸೆಕ್ಯೂರಿಟಿ ಫೋರ್ಸ್ ಸಿ ಐ ಎಸ್ ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಭಾರತದ ಅತಿ ದೊಡ್ಡ ಸಸ್ಯ ಉದ್ಯಾನವನ ಯಾವುದು ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ ಊಟಿಯಲ್ಲಿರುವ ಸಸ್ಯ ಉದ್ಯಾನವನ ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ ಈ ಮೇಲಿನ ಯಾವುವೂ ಅಲ್ಲ ಸರಿಯಾದ ಉತ್ತರ ಊಟಿಯಲ್ಲಿರುವ ಅಲ್ಲ ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ ಭಾರತದಲ್ಲಿರುವ ಅತ್ಯಂತ ದೊಡ್ಡ ಸಸ್ಯ ಉದ್ಯಾನವನವಾಗಿದೆ ಕಲ್ಕತ್ತಾದಲ್ಲಿರುವ ಸಸ್ಯ ಉದ್ಯಾನವನ ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಾಲಿಸುವ ಹಕ್ಕು ಪಡೆದಿರುವವರು ಯಾರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರಿಗೆ ಮತ ಚಲಾಯಿಸುವ ಹಕ್ಕು ಇರುತ್ತದೆ ಲೋಕಸಭಾ ಸದಸ್ಯರು ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರು ಲೋಕಸಭೆ ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಮಂಡಲ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆ ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನಮಂಡಲದ ಸದಸ್ಯರು ನೋಡಿ ಉಪರಾಷ್ಟ್ರಪತಿಗೆ ವೋಟ್ ಹಾಕುವ ಅಧಿಕಾರ ಇರುವುದು ಯಾರಿಗೆ ಉಪರಾಷ್ಟ್ರಪತಿಗೆ ವೋಟ್ ಹಾಕುವ ಅಧಿಕಾರ ಇರುವುದು ಲೋಕಸಭಾ ಹಾಗೂ ರಾಜ್ಯಸಭೆಯ ಸದಸ್ಯರಿಗೆ ಮಾತ್ರ ಅಗ್ರಿಮೆಂಟ್ ಒನ್ ಟು ತ್ರೀ ಎಂದರೆ ಏನು ಅಗ್ರಿಮೆಂಟ್ ಒನ್ ಟು ತ್ರೀ ಎಂದರೆ ಏನು ಬಿ ಸಿ ಐ ಮತ್ತು ಕ್ರಿಕೆಟ್ ಆಟಗಾರರ ನಡುವಿನ ಒಪ್ಪಂದವ ಅಮೆರಿಕದ ಒಂದು ಸಿವಿಲ್ ಕಾನೂನ ಭಾರತ ಹಾಗೂ ವಿಶ್ವ ವಾಣಿಜ್ಯ ಸಂಸ್ಥೆಯ ನಡುವಣ ಪೇಟೆಂಟ್ ಬಗೆಗಿನ ಒಪ್ಪಂದವ ಭಾರತ ಹಾಗೂ ಅಮೇರಿಕ ನಡುವೆ ಅಣುಶಕ್ತಿ ಸಂಬಂಧದ ಒಪ್ಪಂದವ ಅಗ್ರಿಮೆಂಟ್ ಒನ್ ಟು ತ್ರೀ ಎಂದರೆ ಭಾರತ ಹಾಗೂ ಅಮೇರಿಕ ನಡುವೆ ಅಣುಶಕ್ತಿ ಸಂಬಂಧದ ಒಂದು ಒಪ್ಪಂದವಾಗಿದೆ ಗೋಲ್ಡ್ ಕೋಸ್ಟ್ ಯಾವ ದೇಶದಲ್ಲಿದೆ ಅಮೇರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಗಾನಾ ಗೋಲ್ಡ್ ಕೋಸ್ಟ್ ಗಾನಾದಲ್ಲಿ ಕಂಡುಬರುತ್ತದೆ ಭಾರತದ ಮೊದಲ ಮುದ್ರಣ ಯಂತ್ರ ಇವರಿಂದಾಗಿ ಗೋವಾಗೆ ಬಂದಿತು ಫ್ರೆಂಚರಿಂದ ಬ್ರಿಟಿಷರಿಂದ ಡಚ್ಚರಿಂದ ಪೋರ್ಚುಗೀಸರಿಂದ ಮೊದಲ ಮುದ್ರಣ ಯಂತ್ರವು ಪೋರ್ಚುಗೀಸರಿಂದ ಮೊದಲ ಬಾರಿಗೆ ಗೋವಾಗೆ ಬಂದಿತು ಎರಡನೇ ಕರ್ನಾಟಕ ಯುದ್ಧವು ನಡೆದ ಸಮಯ ಯಾವುದು ಸಾವಿರದ ಏಳ್ನೂರ ನಲವತ್ತೈದರಿಂದ ಐವತ್ತೆಂಟು ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಏಳ್ನೂರ ಐವತ್ತೆಂಟರಿಂದ ಅರವತ್ತ್ಮೂರು ಯಾವುದೂ ಅಲ್ಲ ಎರಡನೇ ಕರ್ನಾಟಕ ಯುದ್ಧವು ಸಾವಿರದ ಏಳ್ನೂರ ನಲವತ್ತೊಂಬತ್ತರಿಂದ ಸಾವಿರದ ಏಳ್ನೂರ ಐವತ್ತೈದರವರೆಗೆ ನಡೆಯಿತು ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ಯಾರು ಕೃಷ್ಣರಾಜ ಒಡೆಯರು ನರಸರಾಜ ಒಡೆಯರು ರಾಜ ಒಡೆಯರು ಚಿಕ್ಕದೇವರಾಜ ಒಡೆಯರು ನವರಾತ್ರಿ ಉತ್ಸವವನ್ನು ಆರಂಭಿಸಿದ್ದು ರಾಜ ಒಡೆಯರು ಬ್ರಿಟಿಷರಿಗೆ ಕೊಹಿನೂರ್ ವಜ್ರವನ್ನು ದಾನವಾಗಿ ಕೊಟ್ಟ ರಾಜ ಯಾರು ರಂಜಿತ್ ಸಿಂಗ್ ದುಲೀಪ್ ಸಿಂಗ್ ಗುಲಾಬ್ ಸಿಂಗ್ ಲಾಲ್ ಸಿಂಗ್ ಕೊಹಿನೂರ್ ವಜ್ರವನ್ನು ಬ್ರಿಟಿಷರಿಗೆ ದಾನವಾಗಿ ಕೊಟ್ಟಿದ್ದು ದುಲೀಪ್ ಸಿಂಗ್ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಪರಿಣಾಮ ಏನಾಯಿತು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಪರಿಣಾಮವೇನು ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯವಾಯಿತು ದತ್ತು ಪುತ್ರರಿಗೆ ಅಧಿಕಾರವಿಲ್ಲ ಎಂಬ ಕಾನೂನಿನ ಹಿಂತೆಗೆದುಕೊಳ್ಳಲಾಯಿತು ಸುಭದ್ರ ಸರ್ಕಾರವನ್ನು ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಭರವಸೆಯನ್ನು ಕೊಟ್ಟಳು ಈ ಮೇಲಿನ ಎಲ್ಲವೂ ಸರಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಈ ಮೇಲ್ನ ಎಲ್ಲವೂ ಸರಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅಂತ್ಯವಾಯಿತು ದತ್ತೃಪುತ್ರರಿಗೆ ಅತ್ಕಿಲ್ಲವೆಂಬುವಂತಹ ಕಾನೂನನ್ನು ಹಿಂತೆಗೆದುಕೊಳ್ಳಲಾಯಿತು ಸುಭದ್ರ ಸರ್ಕಾರವನ್ನು ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಭರವಸೆಯನ್ನು ಕೊಟ್ಟಳು ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ತಂದವರು ಯಾರು ವಿಲಿಯಂ ಬೆಂಟಿಕ್ ಲಾರ್ಡ್ ಮೆಕಾಲೆ ಚಾರ್ಲ್ಸ್ವುಡ್ ಲಾರ್ಡ್ ಡಾಲೌಸಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ವಿಲಿಯಂ ಬೆಂಟಿಕ್ ಅವರು ಜಾರಿಗೆ ತಂದರು ಟಿ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು ಯಾರು ಎನ್ಜಿ ಚಂದಾವರ್ಕರ್ ಡಿ ಕೆ ವಿ ಸಿಂಧೆ ವಿಆರ್ಸಿಂಧೆ ಎಂಜಿ ರಾನಡೆ ಟಿ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಕೆ ಕರ್ವೆ ಅವರು ಸ್ಥಾಪಿಸಿದರು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕಾಂಗ್ರೆಸ್ ಪಕ್ಷವು ಯಾವ ಸಂಧಾನದ ಅಸಫಲತೆಯ ಕಾರಣಕ್ಕೆ ಪ್ರಾರಂಭಿಸಿತು ಕ್ರಿಪ್ಸ್ ಸಂಧಾನ ಶಿಮ್ಲಾ ಸಮಾವೇಶ ಕ್ಯಾಬಿನೆಟ್ ಸಂಧಾನ ಇವು ಯಾವುವೂ ಅಲ್ಲ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕಾಂಗ್ರೆಸ್ ಪಕ್ಷವು ಕ್ರಿಪ್ಸ್ ಸಂಧಾನದ ಅಸಫಲತೆಯ ಕಾರಣದಿಂದಾಗಿ ಪ್ರಾರಂಭಿಸಿತು ಗಾಂಧೀಜಿಯವರು ತಮ್ಮ ಅಸಹಕಾರ ಚಳುವಳಿಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆದ ಘಟನೆಯ ನಂತರ ಸ್ಥಗಿತಗೊಳಿಸಿದರು ಚೌರಿ ಚೌರಾ ಜಲಿಯನ್ ವಾಲಾಬಾಗ್ ಚಂಪಾರಣ್ ಕಲ್ಕತ್ತಾ ಚೌರಿ ಚೌರಾದಲ್ಲಿ ನಡೆದಂತಹ ಹಿಂಸೆಯಿಂದಾಗಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡರು ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು ಆರ್ ದಿವಾಕರ್ ಎಂಪಿ ನಾಡಕರ್ಣಿ ಮಂಜಪ್ಪ ಹರಡೀಕರ್ ಪಂಡಿತ್ ತಾರಾನಾಥ್ ಅಂಕೋಲದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಎಂಪಿ ನಾಡಕರ್ಣಿಯವರು ವಹಿಸಿಕೊಂಡಿದ್ದರು ಡ್ಯಾಶ್ನಲ್ಲಿರುವ ಯರವಾಡ ಜೈಲು ಡ್ಯಾಶ್ರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ ಮುಂಬೈ ನೆಹರು ಪುಣೆ ಮಹಾತ್ಮ ಗಾಂಧಿ ಮುಂಬೈ ಸಂಜಯ್ ದತ್ ಹೈದರಾಬಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರಿಯಾದ ಉತ್ತರ ಪುಣೆಯಲ್ಲಿರುವ ಯರವಾಡಾ ಜೈಲು ಮಹಾತ್ಮ ಗಾಂಧೀಜಿಯವರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಹಾಗೂ ಅತಿ ಚಿಕ್ಕ ರಾಜ್ಯಗಳು ಯಾವುವು ಬಿಹಾರ ಮತ್ತು ಮಣಿಪುರ ರಾಜಸ್ಥಾನ ಮತ್ತು ಗೋವಾ ಮಧ್ಯಪ್ರದೇಶ ಮತ್ತು ಸಿಕ್ಕಿಂ ಬಿಹಾರ ಮತ್ತು ಸಿಕ್ಕಿಂ ಸರಿಯಾದ ಉತ್ತರ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಮತ್ತು ಗೋವಾ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕದಾದಂತಹ ರಾಜ್ಯವಾಗಿದೆ ಭಾರತದ ಅತಿ ಮುಖ್ಯ ಸಿಹಿ ನೀರಿನ ಸರೋವರ ಯಾವುದು ಚಿಲ್ಕಾ ಸರೋವರ ಪುಲಿಕಾಟ್ ಸರೋವರ ನಾಲ್ ಸರೋವರ ಊಲಾರ್ ಸರೋವರ ಅತಿ ಮುಖ್ಯ ಸಿಹಿ ನೀರಿನ ಸರೋವರ ಊಲಾರ್ ಸರೋವರ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಸಿಂಹ ಚಿರತೆ ಹುಲಿ ಹಾನೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಬಾಕ್ರಾನಂಗಲ್ ದಾಮೋದರ ಕಣಿವೆ ಕೋಸಿ ಹಿರಾಕುಡ್ ಸರಿಯಾದ ಉತ್ತರ ಸ್ವತಂತ್ರ ಭಾರತದ ಮೊಟ್ಟಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು ರಾಜಸ್ಥಾನ ಹರಿಯಾಣ ಹಿಮಾಚಲ ಪ್ರದೇಶ ಜಾರ್ಖಂಡ್ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಹರಿಯಾಣ ಭಾರತದಲ್ಲಿನ ರೈಲು ಮಾರ್ಗಗಳ ಸರಿಸುಮಾರು ಉದ್ದ ಎಷ್ಟು ಭಾರತದಲ್ಲಿ ಟೋಟಲ್ ರೈಲು ಮಾರ್ಗ ಸರಿಸುಮಾರು ಒಂದು ಅಂದಾಜು ಎಷ್ಟಿರಬಹುದು ಸರಿಯಾದ ಉತ್ತರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನೂರು ಏಳು ಕಿಲೋಮೀಟರ್ ಸರಿಸುಮಾರು ಇದೆ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಆಟ್ ಸೆವೆನ್ ಡ್ಯಾಶನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ ಪೀಠಿಕೆಯನ್ನು ಮೂಲಭೂತ ಹಕ್ಕುಗಳನ್ನು ನಿರ್ದೇಶಕ ತತ್ವಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ ಅಂತ ಕರೆಯಲು ಸಾಧ್ಯವಾಗುವುದಿಲ್ಲ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯು ಎಷ್ಟು ಭಾಷೆಗಳನ್ನು ಗುರುತಿಸಿದೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಎಂಟನೇ ಅನುಸೂಚಿಯು ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಿದೆ ಕಾನೂನು ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ಟನ್ನು ಹೊರಡಿಸಬಹುದು ಹೆಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಕೋವಾರಂಟು ಕಾನೂನು ಬಾಹಿರ ಬಂಧನದ ವಿರುದ್ಧ ಹೆಬಿಯಸ್ ಕಾರ್ಪಸ್ ಎಂಬುವಂತಹ ರಿಟ್ಟನ್ನು ಹೊರಡಿಸಬಹುದಾಗಿದೆ ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿ ತತ್ವಗಳನ್ನು ಅಳವಡಿಸಿದೆ ಮೀನ್ಸ್ ಗಾಂಧಿ ತತ್ವಗಳನ್ನು ಅಳವಡಿಸಲಾಗಿದೆ ಮೂಲಭೂತ ಹಕ್ಕುಗಳಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಪೀಠಿಕೆಯಲ್ಲಿ ನಿರ್ದೇಶಕ ತತ್ವಗಳಲ್ಲಿ ನಿರ್ದೇಶಕ ತತ್ವಗಳಲ್ಲಿ ಗಾಂಧಿ ತತ್ವಗಳನ್ನು ಅಳವಡಿಸಲಾಗಿದೆ ಸಾಬೂನನ್ನು ತಯಾರಿಸಲು ಬಳಸುವ ಪ್ರಮುಖ ವಸ್ತುಗಳು ಯಾವುವು ಕೊಬ್ಬು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಕೊಬ್ಬು ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳಲ್ಲಿ ಸಾಬೂನನ್ನು ತಯಾರಿಸಲು ಬಳಸುವ ಪ್ರಮುಖ ವಸ್ತುಗಳು ಯಾವುವು ಸರಿಯಾದ ಉತ್ತರ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ ಭೂಮಿಯ ವಿಮೋಚನಾ ವೇಗ ಎಷ್ಟು ಹನ್ನೊಂದು ಪಾಯಿಂಟ್ ಝೀರೋ ಕಿಲೋಮೀಟರ್ ಪರ್ ಸೆಕೆಂಡ್ ಹನ್ನೆರಡು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಹನ್ನೊಂದು ಪಾಯಿಂಟ್ ಆರು ಕಿಲೋಮೀಟರ್ ಪರ್ ಸೆಕೆಂಡ್ ಭೂಮಿಯ ವಿಮೋಚನಾ ವೇಗ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಟಿಂಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು ಸಕ್ಕರೆ ದ್ರಾವಣ ನೀರು ಬೆರೆತ ದ್ರಾವಣ ದುರ್ಬಲ ಆಮ್ಲ ಉಪ್ಪಿನ ದ್ರಾವಣ ಟಿಂಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ನೀರು ಬೆರೆತ ಹಾಲು ತುಕ್ಕಿನ ರಾಸಾಯನಿಕ ಸೂತ್ರ ಏನು ಎಫ್ ಇ ಇ ಎಫ್ಇು ಓ ತ್ರೀ ಇ ತ್ರೀ ಓ ಫೋರ್ ಇ ಟು ಓ ತ್ರೀ ಟು ಎಚ್ ಟು ಓ ಸರಿಯಾದ ಉತ್ತರ ತುಕ್ಕಿನ ರಾಸಾಯನಿಕ ಸೂತ್ರ ಇ ಟು ಓ ತ್ರೀ ಟು ಎಚ್ ಟು ಓ ಒಂದು ಕೊಠಡಿಯಲ್ಲಿನ ತಾಪ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನು ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ವ್ಯಕ್ತಪಡಿಸಿದಾಗ ಗುರುತಿಸುವ ಡಿಗ್ರಿ ಎಷ್ಟು ಇನ್ನೂರ ಎಪ್ಪತ್ತ್ಮೂರು ಮುನ್ನೂರೆಂಟು ನೂರ ಮೂವತ್ತೈದು ಇನ್ನೂರ ಮೂವತ್ತೈದು ಸರಿಯಾದ ಉತ್ತರ ಮುನ್ನೂರ ಎಂಟು ಮೂವತ್ತೈದಕ್ಕೆ ಇನ್ನೂರ ಎಪ್ಪತ್ತೈದನ್ನು ಕೂಡಿದಾಗ ಬರುವಂತಹ ಉತ್ತರ ಮುನ್ನೂರ ಎಂಟು ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಡ್ಯಾಶ್ ಬಳಸುತ್ತವೆ ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಇವೆಲ್ಲವೂ ಹಸಿರು ಗಿಡಗಳು ಸಕ್ಕರೆಯನ್ನು ತಯಾರಿಸಲು ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಇವೆಲ್ಲವನ್ನೂ ಸಹ ಬಳಸುತ್ತವೆ ಸಕ್ಕರೆ ಅಂದರೆ ಇನ್ನು ಆಹಾರ ಆಹಾರ ಮೀನ್ಸ್ ಗ್ಲೂಕೋಸ್ ಹಸಿರು ಗಿಡಗಳು ಗ್ಲೂಕೋಸನ್ನು ತಯಾರಿಸಲು ಡ್ಯಾಶನ್ನು ಬಳಸುತ್ತವೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಈ ಮೂರನ್ನು ಕೂಡ ಬಳಸುತ್ತಾರೆ ಅಮೈಲೆಸ್ ಸ್ಕಿನ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಮಾಲ್ಟೋಸ್ ಆಗಿ ಗ್ಲೂಕೋಸ್ ಆಗಿ ಅಮೈನೋ ಆಮ್ಲವಾಗಿ ಗ್ಲಿಜರಲ್ ಆಗಿ ಅಮೈಲೆ ಕಿಣವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ ಸ್ಪೈರೋಗೈರಾ ಎಂಬುದು ಏನು ಸ್ಪೈರೋಗೈರಾ ಎಂಬುದು ಶೈವಲ ಹಸಿರು ಶೈವಲ ಕೆಂಪು ಶೈವಲ ಬ್ಯಾಕ್ಟೀರಿಯಾ ಸ್ಪೈರೋಗೈರಾ ಇದು ಒಂದು ಹಸಿರು ಶೈವಲವಾಗಿದೆ ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು ಡಬ್ಲ್ಯೂ ರಾಂಟಜನ್ ಎ ಎಡಿಸನ್ ಡಬ್ಲ್ಯೂ ರಿಟ್ಟರ್ ಮ್ಯಾಕ್ಸ್ ಪ್ಲಾಂಕ್ ನೇರಳಾತೀತ ವಿಕಿರಣಗಳನ್ನು ಜೆ ಡಬ್ಲ್ಯೂ ರಿಟ್ಟರ್ ಅವರು ಸಂಶೋಧಿಸಿದರು ಇದರಲ್ಲಿ ಯಾವುದು ಅರೆವಾಹಕ ಗಾಜು ಪಿಂಗಾಣಿ ಜರ್ಮೇನಿಯಂ ಪ್ಲಾಸ್ಟಿಕ್ ಜರ್ಮೇನಿಯಂ ಒಂದು ಅರೆವಾಹಕವಾಗಿದೆ ಡೀಸೆಲ್ ಇಂಜಿನ್ನಲ್ಲಿ ಈ ಕೆಳಗಿನ ಯಾವುದೂ ಇಲ್ಲ ಪಿಸ್ಟನ್ ಕ್ರಾಂಕ್ ಶಾಫ್ಟ್ ಕನೆಕ್ಟಿಂಗ್ ರಾಡ್ ಸ್ಪಾರ್ಕ್ ಪ್ಲಗ್ ಡೀಸೆಲ್ ಇಂಜಿನ್ನಲ್ಲಿ ಸ್ಪಾರ್ಕ್ ಪ್ಲಬ್ ಕಂಡುಬರುವುದಿಲ್ಲ ಇದು ಪೆಟ್ರೋಲ್ ಇಂಜಿನ್ನಲ್ಲಿ ಮಾತ್ರ ಕಂಡುಬರುತ್ತದೆ ವೇಗ ಮಿತಿಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಈ ಕೆಳಗಿನ ಯಾವುದನ್ನು ಉಪಯೋಗಿಸುತ್ತಾರೆ ಕ್ಲೋಸ್ ಸರ್ಕ್ಯೂಟ್ ಟಿ ವಿ ಡಾಪ್ಲರ್ ರಾಡರ್ ಗನ್ ಟಾಕಿ ಕ್ಯಾಮ್ರಾ ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆಹಚ್ಚಲು ಪೊಲೀಸರು ಡಾಪ್ಲರ್ ರಾಡರ್ ಗನ್ನನ್ನು ಬಳಸುತ್ತಾರೆ ಯುರೇನಿಯಂ ಟೂ ತರ್ಟಿ ಏಟ್ ಇದರ ಅರ್ಧಾಯುಷ್ಯ ಎಷ್ಟು ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ವರ್ಷ ಎರಡು ಸಾವಿರ ಮಿಲಿಯನ್ ವರ್ಷ ಸಾವಿರದ ಆರುನೂರ ಇಪ್ಪತ್ತೆರಡು ವರ್ಷ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷ ಯುರೇನಿಯಂ ಇನ್ನೂರ ಮೂವತ್ತೆಂಟರ ಅರ್ಧಾಯುಷ್ಯ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷವಾಗಿದೆ ಜರ್ಮನ್ ಸಿಲ್ವರ್ ಎನ್ನುವ ಮಿಶ್ರ ಲೋಹದಲ್ಲಿ ಯಾವ ಲೋಹಗಳಿವೆ ತಾಮ್ರ ನಿಕ್ಕಲ್ ಮತ್ತು ಸತು ತಾಮ್ರ ಮತ್ತು ಸತು ತಾಮ್ರ ಬೆಳ್ಳಿ ಹಾಗೂ ನಿಕ್ಕಲ್ ತಾಮ್ರ ಮತ್ತು ಕಬ್ಬಿಣ ಜರ್ಮನ್ ಸಿಲ್ವರ್ ಈಸ್ ಎ ನಲಾಯ್ ತಾಮ್ರ ನಿಕ್ಕಲ್ ಮತ್ತು ಸತು ರಾಸಾಯನಿಕ ಗೊಬ್ಬರದಲ್ಲಿ ಕೆಳಕಂಡ ವಸ್ತು ಇರುವುದಿಲ್ಲ ನೈಟ್ರೋಜನ್ ಹೈಡ್ರೋಜನ್ ಫಾಸ್ಫರಸ್ ಕ್ಲೋರಿನ್ ರಾಸಾಯನಿಕ ಗೊಬ್ಬರದಲ್ಲಿ ಕ್ಲೋರಿನ್ ಕಂಡುಬರುವುದಿಲ್ಲ ನೈಟ್ರೋಜನ್ನಾಗಲಿ ಹೈಡ್ರೋಜನ್ನಾಗಲಿ ಫಾಸ್ಫರಸ್ ಆಗಲಿ ಇವೆಲ್ಲವೂ ಕೂಡ ರಾಸಾಯನಿಕ ಗೊಬ್ಬರಗಳಲ್ಲಿ ಫರ್ಟಿಲೈಸರ್ನಲ್ಲಿ ಕಂಡುಬರುವ ರಾಸಾಯನಿಕಗಳಾಗಿವೆ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಯಾವುದು ಮರ ಆರ್ಸೆನಿಕ್ ಕಾಗದ ಬಟ್ಟೆ ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ ಹಾರ್ಸೆನಿಕ್ ಬೆಳಕಿನ ವೇಗ ಒಂದು ಸೆಕೆಂಡಿಗೆ ಕಿಲೋಮೀಟರ್ಗಳಲ್ಲಿ ಎಷ್ಟು ಬೆಳಕಿನ ವೇಗ ಒಂದು ಸೆಕೆಂಡಿಗೆ ಎರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳು ನೂರ ತೊಂಬತ್ತೆರಡು ಪಾಯಿಂಟ್ ನಾನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ಪರ್ ಸೆಕೆಂಡ್ ಎಚ್ ಎ ಎಲ್ ತಯಾರಿಸುತ್ತಿರುವ ಹೆಲಿಕಾಪ್ಟರ್ನ ಹೆಸರೇನು ಪುಷ್ಪಕ್ ಧ್ರುವ ತೇಜಸ್ ಚೇತಕ್ ಎಚ್ ಎಲ್ ತಯಾರಿಸುತ್ತಿರುವ ಹೆಲಿಕಾಪ್ಟರ್ನ ಹೆಸರು ಧ್ರುವ ವಿ ಅಥವಾ ಏಡ್ಸ್ ರೋಗವು ಇದರಿಂದ ಬರುವ ಸಾಧ್ಯತೆ ಇಲ್ಲ ರಕ್ತ ಸ್ವೀಕಾರದಿಂದ ಲೈಂಗಿಕ ಕ್ರಿಯೆಯಿಂದ ಚುಂಬನದಿಂದ ಸೂಜಿಯ ಉಪಯೋಗದಿಂದ ಚುಂಬನದಿಂದ ಐ ವಿ ಅಥವಾ ಏಡ್ಸ್ ರೋಗವು ಬರುವುದಿಲ್ಲ ಇನ್ನು ರಕ್ತವನ್ನು ಸ್ವೀಕಾರ ಮಾಡುವುದರಿಂದ ಲೈಂಗಿಕ ಕ್ರಿಯೆಯಿಂದ ಸೂಜಿಯ ಉಪಯೋಗದಿಂದ ನಮಗೆ ಏಡ್ಸ್ ರೋಗವು ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಎಚ್ ಐ ವಿ ಎಂದರೆ ಏನು ಹ್ಯೂಮನ್ ಇಂಟರ್ನ್ಯಾಷನಲ್ ವೈರಸ್ ಹ್ಯೂಮನ್ ಇಮ್ಯುನೋ ಡಿಫಿಶಿಯೆನ್ಸಿ ವೈರಸ್ ಹೆಪಟೈಟಿಸ್ ಇನ್ ವೈರಸ್ ಹ್ಯೂಮನ್ ಇಮ್ಯುನೊ ಸಿಂಡ್ರೋ ವೈರಸ್ ವಿ ಎಂದರೆ ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು ಇಪಿ ರೈಸ್ ಬಿಎಲ್ ರೈಸ್ ಎಫ್ ಕಿಟ್ಟಲ್ ಮೋಗ್ಲಿಂಗ್ ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು ಬಿಎಲ್ ರೈಸ್ ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತೀ ಪ್ರಸಿದ್ಧರಾದವರು ಯಾರು ಕುವೆಂಪು ಹನಾಕೃ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ದರಾ ಬೇಂದ್ರೆ ಕನ್ನಡ ಸಣ್ಣ ಕಥೆಗಳ ಕ್ಷೇತ್ರದಲ್ಲಿ ಅತಿ ಪ್ರಸಿದ್ಧರಾದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಊರು ಕೇರಿ ಇದು ಯಾರ ಆತ್ಮಕಥೆ ದೇವನೂರು ಮಹಾದೇವ ದೇವಯ್ಯ ಹಾರವೇ ಸಿದ್ಧಲಿಂಗಯ್ಯ ಎಂ ಎನ್ ಜವರಯ್ಯ ಊರು ಕೇರಿ ಇದು ಸಿದ್ಧಲಿಂಗಯ್ಯ ಅವರ ಆತ್ಮಕಥನ ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಕೃತಿಯನ್ನು ರಚಿಸಿದವರು ಯಾರು ಕೇಶಿರಾಜ ನಾಗವರ್ಮವನ್ ನಾಗರಾಜ ಕೇಶಿರಾಜ ಮಂಕುತಿಮ್ಮನ ಕಗ್ಗವನ್ನು ಬರೆದವರು ಯಾರು ಡಿವಿಜಿ ಎನ್ ಪೂತೀನಾ ಡಿಎಲ್ ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಬರೆದವರು ವಿ ಜಿ ಧರ್ಮ ಜಲಾಶಯ ಎಲ್ಲಿದೆ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಧಾರವಾಡ ಧರ್ಮ ಹಾವೇರಿಯಲ್ಲಿ ಕಂಡುಬರುತ್ತದೆ ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರೇನು ಎಸ್ ಬಿ ಐ ಆರ್ ಬಿ ಐ ಐ ಸಿ ಐ ಸಿ ಐ ಹೈ ಬಿ ಆರ್ ಡಿ ವಿಶ್ವ ಬ್ಯಾಂಕಿನ ಇನ್ನೊಂದು ಹೆಸರು ಐ ಬಿ ಆರ್ ಡಿ ಲಂಡನ್ನಲ್ಲಿ ಗಂಟೆ ರಾತ್ರಿ ಒಂಬತ್ತು ಮೂವತ್ತು ಆದರೆ ಭಾರತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಮಧ್ಯಾಹ್ನ ನಾಲ್ಕು ಗಂಟೆ ಬೆಳಗ್ಗೆ ಮೂರು ಗಂಟೆ ಅರ್ಧರಾತ್ರಿ ಲಂಡನ್ಗಿಂತ ಭಾರತದಲ್ಲಿ ಐದೂವರೆ ಗಂಟೆ ಸಮಯ ಮುಂದಿರುತ್ತದೆ ಸೊ ಒಂಬತ್ತೂವರೆ ಗಂಟೆ ಅಲ್ಲಿ ರಾತ್ರಿಯಾಗಿದ್ದರೆ ಇಲ್ಲಿ ಬೆಳಗ್ಗೆ ಮೂರು ಗಂಟೆ ಆಗಿರುತ್ತದೆ ಬಲೂಚಿಸ್ತಾನವು ಅಫ್ಘಾನಿಸ್ತಾನದ ಒಂದು ಭಾಗ ಪಾಕಿಸ್ತಾನದ ಒಂದು ಭಾಗ ಟಿಬೆಟ್ನ ಒಂದು ಭಾಗ ಬಲೂಚಿಸ್ತಾನ ಒಂದು ಸ್ವತಂತ್ರ ದೇಶ ಸರಿಯಾದ ಉತ್ತರ ಬಲೂಚಿಸ್ತಾನವು ಪಾಕಿಸ್ತಾನದ ಒಂದು ಭಾಗವಾಗಿದೆ ಇಸ್ರೋದ ಸ್ಥಾನ ಇರುವುದು ಎಲ್ಲಿ ಇಸ್ರೋದ ಕೇಂದ್ರ ಸ್ಥಾನ ಇರುವುದು ಬೆಂಗಳೂರಿನಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲಿದೆ ಡೆಹ್ರಾಡೂನ್ ಮೌಂಟ್ ಅಬು ಹೈದರಾಬಾದ್ ಪುಣೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಕಂಡುಬರುವುದು ಡೆಹ್ರಾಡೂನ್ನಲ್ಲಿ ಟಿಬೆಟ್ಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಯಾವುದು ಸಿದ್ದಾಪುರ ಸೋಮವಾರಪೇಟೆ ಮುಂಡಗೋಡ ಹಾನವಟ್ಟಿ ಟಿಬೆಟ್ಟಿಯನ್ನರಿಗೆ ಮರುವಸತಿ ಕಲ್ಪಿಸಿರುವ ಜಾಗ ಮುಂಡಗೋಡ ಕರ್ನಾಟಕದಲ್ಲಿ ಮೊಟ್ಟಮೊದಲು ಟೆಲಿವಿಷನ್ ಬಂದ ಜಾಗ ಯಾವುದು ಗುಲ್ಬರ್ಗ ಬೆಳಗಾಂ ಬೆಂಗಳೂರು ರಾಯಚೂರು ಮೊಟ್ಟ ಮೊದಲು ಟೆಲಿವಿಷನ್ ಬಂದ ಜಾಗ ಗುಲ್ಬರ್ಗ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಕೇರಳ ತಮಿಳುನಾಡು ಒಡಿಶಾ ಕರ್ನಾಟಕ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವ ನಗರವನ್ನು ತಮಿಳುನಾಡಿನ ಅಕ್ಕಿಯ ಬಟ್ಟಲು ರೈಸ್ ಬೋಲ್ ಆಫ್ ತಮಿಳುನಾಡು ಎಂದು ಕರೆಯಲಾಗುವುದು ಚೆನ್ನೈ ತಂಜಾವೂರು ವೆಲ್ಲೂರು ಸೇಲಂ ತಂಜಾವೂರನ್ನು ತಮಿಳುನಾಡಿನ ಹಕ್ಕಿಯ ಬಟ್ಟಲು ರೈಸ್ ಬೋಲ್ ಆಫ್ ತಮಿಳುನಾಡು ಎಂದು ಕರೆಯುತ್ತಾರೆ ಈ ಕೆಳಗಿನವರಲ್ಲಿ ಸ್ಕ್ವಾಷ್ ಕ್ರೀಡೆಗೆ ಸಂಬಂಧಿಸಿದವರು ಯಾರು ದ್ಯುತಿ ಚಾಂದ್ ಇಮಾದಾಸ್ ನೀರಜ್ ಚೋಪ್ರಾ ಸೌರವ್ ಘೋಷಾಲ್ ಸೌರವ್ ಘೋಷಾಲ್ ಇವರು ಸ್ಕ್ವಾಷ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಮ್ಯೂನಿಚ್ ಎಂಬುದು ಈ ಕೆಳಗಿನ ಯಾವ ದೇಶದ ಪ್ರಮುಖ ನಗರವಾಗಿದೆ ಫ್ರಾನ್ಸ್ ಜರ್ಮನಿ ರಷ್ಯಾ ಅಮೆರಿಕ ಮ್ಯೂನಿಚ್ ಎಂಬುದು ಜರ್ಮನಿಯ ಪ್ರಮುಖ ನಗರವಾಗಿದೆ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ತಮಿಳುನಾಡು ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನವು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಈ ಕೆಳಗಿನವರಲ್ಲಿ ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆ ಯಾರು ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆ ಪೆಗ್ಗಿ ವಿಟ್ಸನ್ ಅಲೆಕ್ಸಿ ಓಚಿನಿನ್ ಕ್ರಿಸ್ಟಿನಾ ಅಮಾ ಕೋಚ್ ನಿಕ್ ಹಾಗ್ ಕ್ರಿಸ್ಟಿನಾ ಅಮಾಕ್ ಕೋಚ್ ಅವರು ಅತ್ಯಂತ ದೀರ್ಘಾವಧಿಯ ಗಗನಯಾತ್ರೆ ಕೈಗೊಂಡ ವಿಶ್ವ ದಾಖಲೆ ಹೊಂದಿರುವ ಮಹಿಳೆಯಾಗಿದ್ದಾರೆ ಈ ಕೆಳಗಿನ ಯಾವ ದೇಶಗಳು ತಮ್ಮ ನಡುವೆ ವಿಶ್ವದ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿವೆ ರಷ್ಯಾ ಕಜಕಿಸ್ತಾನ್ ಅರ್ಜೆಂಟೈನಾ ಚಿಲಿ ಕೆನಡಾ ಯುಎಸ್ಎ ಮಂಗೋಲಿಯಾ ಚೀನಾ ಕೆನಡಾ ಮತ್ತು ಯು ಎಸ್ ಎ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿವೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಇಂಟರ್ನ್ಯಾಷನಲ್ ಗಡಿ ರೇಖೆ ಇಂಡೋನೇಷ್ಯಾವು ಅಧಿಕೃತವಾಗಿ ಪಟ್ಟಿ ಮಾಡಲಾದ ಸುಮಾರು ಎಷ್ಟು ದ್ವೀಪಗಳನ್ನು ಒಳಗೊಂಡ ದ್ವೀಪ ಸಮೂಹವಾಗಿದೆ ಹತ್ತು ಸಾವಿರ ಹದಿನಾಲ್ಕು ಸಾವಿರದ ಐವತ್ತ್ಮೂರು ಹದಿನಾರು ಸಾವಿರದ ಐನೂರೆಂಟು ಹದಿನೇಳು ಸಾವಿರದ ಐನೂರ ನಾಲ್ಕು ಇಂಡೋನೇಷ್ಯಾವು ಹದಿನೇಳು ಸಾವಿರದ ಐನೂರ ನಾಲ್ಕು ಅಧಿಕೃತವಾಗಿ ದ್ವೀಪಗಳನ್ನು ಪಟ್ಟಿ ಮಾಡಿದಂತಹ ದ್ವೀಪ ಸಮೂಹ ರಾಷ್ಟ್ರವಾಗಿದೆ ಜಗತ್ತಿನ ಪ್ರಮುಖ ತೂಗು ಸೇತುವೆಗಳಲ್ಲಿ ಒಂದಾದಂತಹ ಗೋಲ್ಡನ್ ಗೇಟ್ ಸೇತುವೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಲುಝರ್ನ್ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ಸಿಡ್ನಿ ಗೋಲ್ಡನ್ ಗೇಟ್ ಸೇತುವೆಯು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕಂಡುಬರುತ್ತದೆ ಅಂತರರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾದ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದರ ಕೇಂದ್ರ ಕಚೇರಿ ನೆಲೆಗೊಂಡಿರುವ ಸ್ಥಳ ಯಾವುದು ಬರ್ಲಿನ್ ಜಿನೇವಾ ವಿಯೆನ್ನಾ ಬ್ಯೂನಸ್ ಐರಿಸ್ ಸರಿಯಾದ ಉತ್ತರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದರ ಕೇಂದ್ರ ಕಚೇರಿ ಬರ್ಲಿನ್ನಲ್ಲಿ ಕಂಡುಬರುತ್ತದೆ ಮೇ ಮೂರರಂದು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುವುದು ಮೇ ಮೂರರಂದು ವಿಶ್ವ ಕ್ಯಾನ್ಸರ್ ದಿನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ವಿಶ್ವ ಬ್ರೈಲ್ ದಿನ ವಿಶ್ವ ದ್ವಿದಳ ಧಾನ್ಯಗಳ ದಿನ ಮೇ ಮೂರರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುವುದು ಈ ಕೆಳಗಿನವುಗಳಲ್ಲಿ ಯು ಒ ಇದರ ವಾಕ್ಯ ಯಾವುದು ಮೊಟ್ಟೋ ಆಫ್ ಯು ಒ ಯಾವುದು ಲವ್ ಅಂಡ್ ಪೀಸ್ ಲೈಫ್ ಫಾರ್ ಆಲ್ ಇಟ್ಸ್ ಯುವರ್ ವರ್ಲ್ಡ್ ಟೆರ್ರರಿಸಂ ಫ್ರೀ ವರ್ಲ್ಡ್ ಯು ಎನ್ ಒದ ಧ್ಯೇಯವಾಕ್ಯ ಇಟ್ಸ್ ಯುವರ್ ವರ್ಲ್ಡ್ ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ ಸ್ಯಾಂಡ್ ಪೇಪರ್ ಗೇಟ್ ಪ್ರಕರಣ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಹಣಕಾಸಿನ ದಾಖಲೆಗಳ ಸೋರಿಕೆಗೆ ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರು ಎರಡು ಸಾವಿರದ ಹದಿನೆಂಟರಲ್ಲಿ ಚೆಂಡು ವಿರೂಪಗೊಳಿಸಿದ್ದು ನೀರವ್ ಮೋದಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಹಣಕಾಸು ವಂಚನೆಗೊಳಿಸಿದ್ದು ಇವುಗಳಲ್ಲಿ ಸ್ಯಾಂಡ್ ಗೇಟ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಸ್ಯಾಂಡ್ ಗೇಟ್ ಪ್ರಕರಣ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರರು ಎರಡು ಸಾವಿರದ ಹದಿನೆಂಟರಲ್ಲಿ ಚೆಂಡು ವಿರೂಪಗೊಳಿಸಿದ್ದಕ್ಕೆ ಸಂಬಂಧಿಸಿದ್ದೆ ಈ ಕೆಳಗಿನವುಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ರಚಿಸಲಾಗಿರುವ ಸಮಿತಿ ಯಾವುದು ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ರಚಿಸಲಾಗಿರುವ ಸಮಿತಿ ಯಾವುದು ಅರವಿಂದ್ ಸುಬ್ರಹ್ಮಣಿಯನ್ ಸಮಿತಿ ವಿರಳ್ ಆಚಾರ್ಯ ಸಮಿತಿ ರಘುರಾಮ್ ರಾಜನ್ ಸಮಿತಿ ಬಿಮಲ್ ಜಲಾಂ ಸಮಿತಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಬಂಡವಾಳ ಮೀಸಲು ಪ್ರಮಾಣವನ್ನು ನಿಗದಿಪಡಿಸಲು ಬಿಮಲ್ ಜಲಾಂ ಸಮಿತಿಯನ್ನು ರಚಿಸಲಾಯಿತು ಅತಿ ಹೆಚ್ಚು ಮತದಾರರನ್ನು ಹೊಂದುವ ಮೂಲಕ ದೇಶದ ಅತಿದೊಡ್ಡ ಲೋಕಸಭಾ ಕ್ಷೇತ್ರ ಎಂಬ ಹಿರಿಮೆಗೆ ಪಾತ್ರವಾಗಿರುವ ಲೋಕಸಭಾ ಕ್ಷೇತ್ರ ಯಾವುದು ವಾರಣಾಸಿ ಮಲ್ಕಸ್ಗಿರಿ ಸುಲ್ತಾನ್ಪುರ ಅಮೇಥಿ ಮಲ್ಕಝ್ಗಿರಿ ಮ್ಯಾಟಿಕ್ಸ್ ನ್ಯೂಮಿಸ್ ಮ್ಯಾಟಿಕ್ಸ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನಾಣ್ಯಗಳ ಸಂಗ್ರಹ ಮತ್ತು ಅಧ್ಯಯನ ಮೋಡಗಳ ಕುರಿತ ಅಧ್ಯಯನ ರೇಷ್ಮೆ ಸಾಕಾಣಿಕೆ ವಿದ್ಯುತ್ ಪ್ರವಾಹ ನ್ಯೂಮಿಸ್ಮ್ಯಾಟಿಕ್ಸ್ ಎಂಬುದು ನಾಣ್ಯಗಳ ಸಂಗ್ರಹ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದೆ ಸಲಿಂಗ ವಿವಾಹ ಸಕ್ರಮ ಎಂಬ ವಿಧೇಯಕಕ್ಕೆ ಅನುಮೋದನೆ ನೀಡುವ ಮೂಲಕ ಏಷ್ಯಾ ಖಂಡದಲ್ಲಿ ಸಲಿಂಗ ವಿವಾಹವನ್ನು ಅಧಿಕೃತಗೊಳಿಸಿದ ಮೊದಲ ರಾಷ್ಟ್ರ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ರಾಷ್ಟ್ರ ಯಾವುದು ಸಲಿಂಗ ವಿವಾಹ ಸಕ್ರಮ ಎಂಬ ವಿಧೇಯಕಕ್ಕೆ ಅನುಮೋದನೆ ನೀಡುವ ಮೂಲಕ ಏಷ್ಯಾ ಖಂಡದಲ್ಲಿ ಸಲಿಂಗ ವಿವಾಹವನ್ನು ಅಧಿಕೃತಗೊಳಿಸಿದ ಮೊದಲ ರಾಷ್ಟ್ರ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ರಾಷ್ಟ್ರ ಯಾವುದು ಜರ್ಮನಿ ತೈವಾನ್ ಸಿರಿಯಾ ನಾರ್ವೆ ಸರಿಯಾದ ಉತ್ತರ ತೈವಾನ್ ದೇಶ ಆಗಿದೆ ಈ ಕೆಳಗಿನ ಯಾವ ನದಿಗೆ ಓಂಕಾರೇಶ್ವರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ನರ್ಮದಾ ಗೋದಾವರಿ ಮಹಾನದಿ ಹೂಗ್ಲಿ ಓಂಕಾರೇಶ್ವರ ಅಣೆಕಟ್ಟನ್ನು ನರ್ಮದಾ ನದಿಗೆ ನಿರ್ಮಿಸಲಾಗಿದೆ ಈ ಕೆಳಗಿನ ಯಾರನ್ನು ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯಲಾಗುವುದು ಟೆಸ್ಸಿ ಥಾಮಸ್ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಅರ್ಚನಾ ಭಟ್ಟಾಚಾರ್ಯ ಭಾರತದ ಕ್ಷಿಪಣಿ ಯಾರು ಟೆಸ್ಸಿ ಥಾಮಸ್ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ ಯಾವುದು ಸಾವಿರದ ಮುನ್ನೂರ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ತು ಬಹಮನಿ ಸಾಮ್ರಾಜ್ಯ ಸ್ಥಾಪನೆಗೊಂಡ ವರ್ಷ ಸಾವಿರದ ಮುನ್ನೂರ ನಲವತ್ತೇಳು ಈ ಕೆಳಗಿನ ಘಟನೆಗಳು ನಡೆದ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ ನಾಗರಿಕ ಅಸಹಕಾರ ಚಳುವಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕ್ವಿಟ್ ಇಂಡಿಯಾ ಚಳವಳಿ ಸೈಮನ್ ಆಯೋಗದ ಬಹಿಷ್ಕಾರ ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿರಿ ಸರಿಯಾದ ಉತ್ತರ ಸಿ ಅಂದರೆ ಮೊದಲು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ ನಂತರ ಸೈಮನ್ ಆಯೋಗದ ಬಹಿಷ್ಕಾರವಾಗುತ್ತೆ ನಂತರ ನಾಗರಿಕ ಅಸಹಕಾರ ಚಳುವಳಿ ನಡೆಯುತ್ತೆ ಕೊನೆಗೆ ಕ್ವಿಟ್ ಇಂಡಿಯಾ ಚಳುವಳಿಯು ಜರುಗುತ್ತದೆ ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಪ್ರಭಾವಿಸಿದ ಸನ್ಯಾಸಿ ಯಾರು ಭದ್ರಬಾಹು ಉಪಗುಪ್ತ ಬೃಹದ್ರತ ಬ್ರಹ್ಮಗುಪ್ತ ಬೌದ್ಧ ಧರ್ಮವನ್ನು ಅಳವಡಿಸಿಕೊಳ್ಳಲು ಅಶೋಕನನ್ನು ಉಪಗುಪ್ತನು ಪ್ರಭಾವಿಸಿದನು ಭಾರತದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸ್ಥಾಪನೆಗೊಂಡ ವರ್ಷ ಯಾವುದು ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಸ್ಥಾಪನೆಯಾಯಿತು ಚೌಗಾನ್ ಆಟ ಆಡುತ್ತಿದ್ದಾಗ ಕುದುರೆಯಿಂದ ಬಿದ್ದು ಮರಣ ಹೊಂದಿದ ದೆಹಲಿ ಸುಲ್ತಾನ ಯಾರು ಇಲ್ತಮಷ್ ಬಲ್ಬನ್ ಜಲಾಲುದ್ದೀನ್ ಖಿಲ್ಜಿ ಕುತುಬುದ್ದೀನ್ ಹೈಬಕ್ ಕುತುಬುದ್ದೀನ್ ಹೈಬಕ್ ಇಬನ್ ಬಟೂಟ ಈ ಕೆಳಗಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು ಹಿಲ್ ಅಲ್ಲಾವುದ್ದೀನ್ ಖಿಲ್ಜಿ ಮಹಮ್ಮದ್ ಬಿನ್ ತುಗಲಕ್ ಫಿರೋಜ್ ಶಾ ತುಘಲಕ್ ಇಬನ್ ಬಟೂತ ಮಹಮ್ಮದ್ ಬಿನ್ ತುಗಲಕ್ನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು ಮಹಮ್ಮದ್ ಬಿನ್ ತುಗಲಕ್ ಈ ಕೆಳಗಿನ ಯಾವುದರಲ್ಲಿ ಪ್ರಾವೀಣ್ಯತೆ ಹೊಂದಿದ್ದನು ಸಂಗೀತ ವಾಸ್ತುಶಿಲ್ಪ ಕ್ಯಾಲಿಗ್ರಫಿ ಚಿತ್ರಕಲೆ ಮಹಮೀದ್ ಬಿನ್ ತುಗಲಕ್ ಕ್ಯಾಲಿಗ್ರಫಿಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ಸಾಂಚಿಯಲ್ಲಿರುವ ಸ್ತೂಪವನ್ನು ನಿರ್ಮಿಸಿದವರು ಯಾರು ಹರ್ಷವರ್ಧನ ಅಶೋಕ ಶಿವಾಜಿ ಮಹಾವೀರ ಸಾಂಚಿಯಲ್ಲಿನ ಸ್ತೂಪವನ್ನು ನಿರ್ಮಿಸಿದವರು ಅಶೋಕ ಭೂಮಿಯು ಅಂದಾಜು ಡ್ಯಾಶ್ ನೀರಿನಿಂದ ಆವೃತವಾಗಿದೆ ಶೇಕಡ ಐವತ್ತು ಶೇಕಡ ಅರವತ್ತು ಶೇಕಡ ಎಪ್ಪತ್ತು ಶೇಕಡ ಎಂಬತ್ತು ಭೂಮಿಯು ಅಂದಾಜು ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಆವೃತವಾಗಿದೆ ಮ್ಯಾಕ್ಮೋಹನ್ ರೇಖೆ ಈ ಗಡಿ ಪ್ರದೇಶದಲ್ಲಿದೆ ಭಾರತ ಮತ್ತು ಚೀನಾ ಭಾರತ ಮತ್ತು ನೇಪಾಳ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಬರ್ಮಾ ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾ ಗಡಿ ಪ್ರದೇಶದಲ್ಲಿದೆ ಕೆಳಗಿನವುಗಳಲ್ಲಿ ಯಾವುದು ಮಂಜುಗಡ್ಡೆಯ ಖಂಡ ಗ್ರೀನ್ಲ್ಯಾಂಡ್ ಅಂಟಾರ್ಟಿಕಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಅಂಟಾರ್ಟಿಕಾ ಇದು ಮಂಜುಗಡ್ಡೆಯ ಖಂಡವಾಗಿದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಎಲ್ಲಿ ದೊರೆತಿವೆ ಚಿತ್ತೂರು ಅಮರಾವತಿ ಹಂಪಿ ಹಳೇಬೀಡು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಅವಶೇಷಗಳು ಹಂಪಿಯಲ್ಲಿ ದೊರಕಿವೆ ಕೆಳಗಿನವುಗಳಲ್ಲಿ ಯಾವುದು ಅತಿ ದೊಡ್ಡ ಬಂದರಾಗಿದೆ ವಿಶಾಖಪಟ್ಟಣ ಮುಂಬೈ ಟುಟಿಕೋರಿನ್ ಕಾಂಡ್ಲಾ ಮುಂಬೈ ಬಂದರು ಅತಿ ದೊಡ್ಡದಾದ ಬಂದರಾಗಿದೆ ಭಾಕ್ರಾನಂಗಲ್ ಯೋಜನೆ ನಿರ್ಮಿತವಾಗಿರುವುದು ಯಾವ ನದಿಗೆ ಕೋಸಿ ಝೀಲಂ ಬಿಯಾಸ್ ಸಟ್ಲೇಜ್ ಭಾಕ್ರಾನಂಗಲ್ ಯೋಜನೆ ಸಟ್ಲೇಜ್ ನದಿಗೆ ನಿರ್ಮಿತವಾಗಿದೆ ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಇರುವುದು ಎಲ್ಲಿ ಪೂನಾ ರಾಜ್ಕೋಟ್ ಪಿಂಪ್ರಿ ಪೆರಂಬೂರ್ ಭಾರತದ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆ ಪೂನಾದಲ್ಲಿ ಕಂಡುಬರುತ್ತದೆ ತಿರುಚಿನಾಪಲ್ಲಿ ಇರುವುದು ಈ ನದಿಯ ದಡದಲ್ಲಿ ಕಾವೇರಿ ತಪತಿ ಕೃಷ್ಣ ಗಂಗಾ ತ್ರಿಚಿ ಅಥವಾ ತಿರುಚಿನಾಪಲ್ಲಿ ಇರುವುದು ಕಾವೇರಿ ನದಿಯ ದಡದಲ್ಲಿ ರೈಲ್ವೆ ಇಲಾಖೆಗೆ ಅಗತ್ಯವಿರುವ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವುದು ಎಲ್ಲಿ ಬೆಂಗಳೂರು ಮದ್ರಾಸ್ ವಾರಣಾಸಿ ಮೈಸೂರು ರೈಲ್ವೆ ಗಾಲಿ ಮತ್ತು ಅಚ್ಚುಗಳನ್ನು ನಿರ್ಮಿಸುವುದು ಬೆಂಗಳೂರಿನಲ್ಲಿ ಜೋಗ್ ಜಲಪಾತ ಇರುವ ನದಿ ಯಾವುದು ಗೋದಾವರಿ ಗಂಗಾ ಶರಾವತಿ ಕೃಷ್ಣ ಶರಾವತಿ ನದಿ ಕಾರ್ಲ್ ಮಾರ್ಕ್ಸ್ನ ದೇಶ ಯಾವುದು ಇಟಲಿ ಯುಗೋಸ್ಲಾವಿಯಾ ರಷ್ಯಾ ಜರ್ಮನಿ ಕಾರ್ಲ್ ಮಾರ್ಕ್ಸ್ನ ದೇಶ ಜರ್ಮನಿ ಎರಡನೇ ಮಹಾಯುದ್ಧ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತು ಎರಡನೇ ಮಹಾಯುದ್ಧ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು ನೆಪೋಲಿಯನ್ ಬೋನಾಪಾರ್ಟಿಯ ಸ್ಥಳ ಯಾವುದು ಫ್ರಾನ್ಸ್ ಆಸ್ಟ್ರಿಯಾ ಜರ್ಮನಿ ಇಂಗ್ಲೆಂಡ್ ಫ್ರಾನ್ಸ್ ಬುದ್ಧ ಜನಿಸಿದ್ದು ಎಲ್ಲಿ ಲುಂಬಿನಿ ಕಪಿಲವಸ್ತು ವೈಶಾಲಿ ಕೋಸಲ ಬುದ್ಧ ಜನಿಸಿದ್ದು ಲುಂಬಿನಿಯಲ್ಲಿ ಗುಪ್ತ ಪರಂಪರೆಯ ಸ್ಥಾಪಕ ಯಾರು ಒಂದನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಗುಪ್ತ ಪರಂಪರೆಯ ಸ್ಥಾಪಕ ಒಂದನೇ ಚಂದ್ರಗುಪ್ತ ಡ್ಯಾಶ್ನು ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಅಕ್ಬರ್ ಉಮಾಯೂನ್ ಬಾಬರ್ ಅಲ್ಲಾವುದ್ದೀನ್ ಖಿಲ್ಜಿ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಯಾವುದರಿಂದ ರಾಜ ತೋದರ್ಮಲ್ ಹೆಸರು ಗುರುತಿಸಲ್ಪಡುವುದು ಸಂಗೀತ ಸಾಹಿತ್ಯ ಕಾನೂನು ಭೂ ಸುಧಾರಣೆ ರಾಜ ತೋದರ್ಮಲ್ ಎಂಬುವ ಹೆಸರು ಭೂ ತೆರಿಗೆ ಸುಧಾರಣೆಯಿಂದ ಗುರುತಿಸಲ್ಪಡುತ್ತದೆ ಹಳೇಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಚೋಳರು ಹೊಯ್ಸಳರು ಕಾಕತೀಯರು ಪಲ್ಲವರು ಹಳೇಬೀಡು ಮತ್ತು ಬೇಲೂರುಗಳಲ್ಲಿನ ದೇವಾಲಯಗಳು ಹೊಯ್ಸಳರಿಗೆ ಸಂಬಂಧಿಸಿವೆ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂದು ಹೇಳಿದ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತು ನಲವತ್ತೆರಡು ನಲವತ್ತೊಂದು ನಲವತ್ತ್ಮೂರು ಭಾರತ ಬಿಟ್ಟು ತೊಲಗಿ ಎಂದು ಗಾಂಧೀಜಿ ಹೇಳಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದ ಸ್ಥಳ ಯಾವುದು ಆಗ್ರಾ ಮೀರತ್ ಅಮೃತ್ಸರ್ ಲಾಹೋರ್ ಜಲಿಯನ್ ವಾಲಾಬಾಗ್ ಅಮೃತಸರದಲ್ಲಿ ನಡೆಯಿತು ಬಂಗಾಳದಲ್ಲಿ ಶಾಶ್ವತ ಸಂಧಾನ ಆರಂಭಿಸಿದವರು ಯಾರು ಲಾರ್ಡ್ ಬೆಂಟಿಕ್ ಲಾರ್ಡ್ ಕಾರ್ನ್ ವಾಲಿಸ್ ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ಹೇಸ್ಟಿಂಗ್ಸ್ ಶಾಶ್ವತ ಸಂಧಾನ ಆರಂಭಿಸಿದವರು ಲಾರ್ಡ್ ಕಾರ್ನ್ ವಾಲಿಸ್ ಸಾವಿರದ ಒಂಬೈನೂರ ಆರರಲ್ಲಿ ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ಯಾರು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ್ಗಂಗಾಧರ್ ತಿಲಕ್ ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಬಾಯಿ ನವರೂಜಿ ಸಾವಿರದ ಎಂಟುನೂರ ಎಂಬತ್ತೈದರ ಮುಂಬೈನಲ್ಲಿ ಗೋಪಾಲಕೃಷ್ಣ ಗೋಖಲೆ ಮೊದಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಲಾಲಾ ಲಜಪತ ರಾಯ್ ಯಾರು ಸ್ವರಾಜ್ ಪದವನ್ನು ಬಳಸಿದ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಕಾಂಗ್ರೆಸ್ ಸಮಾವೇಶದಲ್ಲಿ ದಾದಾಭಾಯಿ ನವರೋಜಿ ಅವರು ಸ್ವರಾಜ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದರು ಪಂಜಾಬ್ನ ಹುಲಿ ಎಂದು ಖ್ಯಾತರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಚಂದ್ರಶೇಖರ್ ಆಜಾದ್ ಲಾಲಾ ಹರ್ ದಯಾಳ್ ಪಂಜಾಬಿನ ಹುಲಿ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯುತ್ತಾರೆ ಕನಿಷ್ಕನ ರಾಜಧಾನಿ ಯಾವುದು ಬನಾರಸ್ ಅಲಹಾಬಾದ್ ಸಾರನಾಥ್ ಪುರುಷಪುರ ಕನಿಷ್ಕನ ರಾಜಧಾನಿ ಪುರುಷಪುರ ಒ ಇದರ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಜಿನೇವಾ ದಿಹೇಗ್ ನ್ಯೂಯಾರ್ಕ್ ರೋಮ್ ಐಎಲ್ಒದ ಪ್ರಧಾನ ಕಚೇರಿ ಜಿನೇವಾದಲ್ಲಿ ಕಂಡುಬರುತ್ತದೆ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಇರುವುದು ಎಲ್ಲಿ ರೋಮ್ ಲಿಯಾನ್ಸ್ ಪ್ಯಾರಿಸ್ ದೆಹಲಿ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಲಿಯಾನ್ಸ್ನಲ್ಲಿ ಕಂಡುಬರುತ್ತದೆ ಡ್ಯೂರ್ಯಾಂಡ್ ಕಪ್ ನೀಡುವುದು ಯಾವ ಆಟದಲ್ಲಿ ಹಾಕಿ ಫುಟ್ಬಾಲ್ ಬ್ಯಾಡ್ಮಿಂಟನ್ ಗಾಲ್ಫ್ ಡ್ಯೂರ್ಯಾಂಡ್ ಕಪ್ ಅನ್ನು ಫುಟ್ಬಾಲ್ನಲ್ಲಿ ಕೊಡಲಾಗುತ್ತದೆ ಮಂತ್ರಿ ಅಥವಾ ಬಿಷಪ್ ಪದ ಬಳಕೆ ಯಾವ ಆಟದ್ದು ಗಾಲ್ಫ್ ಚೆಸ್ ಬ್ರಿಡ್ಜ್ ಬಿಲಿಯಾರ್ಡ್ಸ್ ಮಂತ್ರಿ ಎಂಬ ಪದವನ್ನು ನಾವು ಚೆಸ್ ಆಟದಲ್ಲಿ ಬಳಸುತ್ತೇವೆ ರಾಮನ್ ಮ್ಯಾಕ್ಸಸೆ ಪ್ರಶಸ್ತಿ ಇರುವುದು ಯಾವ ದೇಶದ ಅಧ್ಯಕ್ಷರ ಹೆಸರಿನೊಂದಿಗೆ ಫಿಲಿಪೈನ್ಸ್ ಥೈಲ್ಯಾಂಡ್ ಇಂಡೋನೇಷ್ಯಾ ಶ್ರೀಲಂಕಾ ಫಿಲಿಪೈನ್ಸ್ ಇಸ್ರೋ ಎಂದರೆ ಏನು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯನ್ ಸಾಲ್ಟ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಎಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತೀಯ ಆರ್ಥಿಕ ವರ್ಷ ಆರಂಭವಾಗುವುದು ಯಾವಾಗ ಜನವರಿ ಒಂದು ಏಪ್ರಿಲ್ ಒಂದು ಜುಲೈ ಒಂದು ಡಿಸೆಂಬರ್ ಒಂದು ಭಾರತೀಯ ಆರ್ಥಿಕ ವರ್ಷವು ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುತ್ತದೆ ಭಾರತದ ಹತ್ತು ರು ನೋಟಿನಲ್ಲಿ ಯಾರ ಸಹಿ ಇರುತ್ತದೆ ಹಣಕಾಸು ಮಂತ್ರಿ ಆರ್ಬಿಐ ಗವರ್ನರ್ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಪ್ರಧಾನಮಂತ್ರಿ ಹತ್ತು ರು ನೋಟಿನ ಮೇಲೆ ಆರ್ಬಿಐ ಗವರ್ನರ್ನ ಸಹಿ ಇರುತ್ತದೆ ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಉಷ್ಣಶಕ್ತಿ ಸ್ಥಾವರದಿಂದ ಏರ್ಬೇಸ್ನಿಂದ ಜಲಶಕ್ತಿ ಸ್ಥಾವರದಿಂದ ಶ್ರೀ ಹರಿಕೋಟ ಪ್ರಖ್ಯಾತವಾಗಿರುವುದು ಉಪಗ್ರಹ ಉಡಾವಣಾ ಕೇಂದ್ರದಿಂದಾಗಿ ಡ್ಯಾಶ್ ಅನ್ನು ಪಿಂಕ್ ಸಿಟಿ ಎನ್ನುವರು ಜೈಪುರ ಶಿಮ್ಲಾ ಜಾಮ್ನಗರ ಅಲಹಾಬಾದ್ ಪಿಂಕ್ ಸಿಟಿ ಎಂದು ಜೈಪುರವನ್ನು ಕರೆಯುತ್ತಾರೆ ಕಾಕ್ಪಿಟ್ ಆಫ್ ಯುರೋಪ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ ಜರ್ಮನಿ ಬೆಂಗಳೂರು ಬೆಲ್ಜಿಯಂ ಬೆಳಗಾವಿ ಕಾಕ್ಫಿಟ್ ಆಫ್ ಯೂರೋಪ್ ಎಂದು ಬೆಲ್ಜಿಯಂ ಅನ್ನು ಕರೆಯುತ್ತಾರೆ ಕಥಕ್ ನೃತ್ಯ ಪ್ರಕಾರದ ಪ್ರಮುಖ ಕೇಂದ್ರ ಯಾವುದು ದಕ್ಷಿಣ ಭಾರತ ಪೂರ್ವ ಭಾರತ ಉತ್ತರ ಭಾರತ ಪಶ್ಚಿಮ ಭಾರತ ಕಥಕ್ ನೃತ್ಯ ಪ್ರಕಾರವು ಉತ್ತರ ಭಾರತದ ಪ್ರಮುಖ ಕೇಂದ್ರವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಹತಿ ಪ್ರಾಚೀನವಾದ ವೇದ ಋಗ್ವೇದ ಅಥರ್ವಣ ವೇದ ಸಾಮವೇದ ಯಜುರ್ವೇದ ಋಗ್ವೇದ ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಎರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ಎರಡನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಎರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಶಕ ವರ್ಷದ ಕೊನೆಯ ತಿಂಗಳು ಯಾವುದು ಫಾಲ್ಗುಣ ಚೈತ್ರ ಆಷಾಢ ಶ್ರಾವಣ ಶಕ ವರ್ಷದ ಕೊನೆಯ ತಿಂಗಳು ಫಾಲ್ಗುಣ ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಏರಿದ ಪ್ರಥಮ ಮಹಿಳೆ ಯಾರು ಸಂತೋಷ್ ಯಾದವ್ ದೀನಾ ವಾಕ್ಯಲ್ ಅನ್ನಾ ಚಾಂಡಿ ಪಿಟಿ ಉಷಾ ಮೌಂಟ್ ಎವರೆಸ್ಟನ್ನು ಎರಡು ಬಾರಿ ಏರಿದ ಪ್ರಥಮ ಮಹಿಳೆ ಸಂತೋಷ್ ಯಾದವ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತೀ ಕಿರಿಯ ವಯಸ್ಸಿನ ಆಟಗಾರ ಯಾರು ಹನೀಫ್ ಮೊಹಮ್ಮದ್ ಮೊಹಮ್ಮದ್ ಅಜರುದ್ದೀನ್ ಗವಾಸ್ಕರ್ ತೆಂಡೂಲ್ಕರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತೀ ಕಿರಿಯ ವಯಸ್ಸಿನ ಆಟಗಾರ ಸಚಿನ್ ತೆಂಡೂಲ್ಕರ್ ಆರ್ನಿತೋಲಜಿ ಎಂದರೆ ಯಾವುದಕ್ಕೆ ಸಂಬಂಧಿಸಿದ ಓದು ಮೂಳೆಗೆ ಸಂಬಂಧಿಸಿದ ಓದು ಪಕ್ಷಿಗಳಿಗೆ ಸಂಬಂಧಿಸಿದ ಓದು ವಾಸನೆಗೆ ಸಂಬಂಧಿಸಿದ ಓದು ಕ್ರಿಮಿಗಳಿಗೆ ಸಂಬಂಧಿಸಿದ ಓದು ಹಾರ್ನಿತೋಲಜಿ ಎಂಬುದು ಪಕ್ಷಿಗಳಿಗೆ ಸಂಬಂಧಿಸಿದ ಓದು ಡೆಸಿಬಲ್ ಎಂಬ ಪ್ರಮಾಣವು ಸಂಬಂಧಿಸಿರುವುದು ಯಾವುದಕ್ಕೆ ಶಬ್ದ ಬೆಳಕು ಉಷ್ಣ ವಿದ್ಯುತ್ ಡೆಸಿಬಲ್ ಈಸ್ ರಿಲೇಟೆಡ್ ಟು ಶಬ್ದ ಸೌಂಡ್ ಮೀಟಿರಾಲಜಿ ಯಾವ ವಿಜ್ಞಾನಕ್ಕೆ ಸಂಬಂಧಿಸಿದೆ ಹವಾಮಾನ ಮೀಟಿಯಾರ್ಸ್ ಲೋಹ ಭೂಕಂಪ ಮೀಟಿರಾಲಜಿ ಹವಾಮಾನಕ್ಕೆ ಸಂಬಂಧಿಸಿದ ವಿಜ್ಞಾನವಾಗಿದೆ ಜಲಾಂತರ್ಗಾಮಿ ಅಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಬಳಸುವಂತಹ ಸಾಧನ ಯಾವುದು ಸ್ಪೆಕ್ಟ್ರೋಸ್ಕೋಪ್ ಟೆಲಿಸ್ಕೋಪ್ ಪೆರಿಸ್ಕೋಪ್ ಕೆಲಿಡಿಯೋಸ್ಕೋಪ್ ಜಲಾಂತರ್ಗಾಮಿ ಅಡಗಿನ ಮೂಲಕ ಸಮುದ್ರದ ಮೇಲಿನ ವಸ್ತುಗಳನ್ನು ನೋಡಲು ಪೆರಿಸ್ಕೋಪನ್ನು ಬಳಸುತ್ತಾರೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಕೆಳಗಿನ ಯಾವುದನ್ನು ಬಳಸುತ್ತಾರೆ ಸ್ಟ್ರೆಪ್ಟೋಮೈಸಿನ್ ಪೆನ್ಸಿಲಿನ್ ಇನ್ಸುಲಿನ್ ಕ್ರೋಸಿನ್ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಇನ್ಸುಲಿನ್ನನ್ನು ಬಳಸುತ್ತಾರೆ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಸಂಗಮರಿ ಕಲ್ಲು ಸಕ್ಕರೆ ಮರಳು ಪೆಟ್ರೋಲಿಯಂ ಪೆಟ್ರೋಲಿಯಂ ಮರಳು ಮತ್ತು ಸಕ್ಕರೆ ಈ ಮೂರರಲ್ಲೂ ಇಂಗಾಲದ ಅಂಶ ಇರುತ್ತದೆ ಆದರೆ ಸಂಗಮರಿ ಕಲ್ಲಿನಲ್ಲಿ ಇಂಗಾಲ ಕಾರ್ಬನ್ನ ಅಂಶ ಇರುವುದಿಲ್ಲ ಮುಚ್ಚಳ ಮುಚ್ಚದ ಬಾಟಲ್ನ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣವೇನು ಮುಚ್ಚಳ ಮುಚ್ಚಿದ ಬಾಟಲ್ನ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣವೇನು ಶೀತಗೊಳಿಸಿದಾಗ ಬಾಟಲ್ ಸಣ್ಣದಾಗುತ್ತದೆ ಶೀತಗೊಳಿಸಿದಾಗ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಶೀತಗೊಳಿಸಿದಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಗಾಜು ಕೆಟ್ಟ ಉಷ್ಣವಾಹಕವಾಗಿದೆ ಮುಚ್ಚಳ ಮುಚ್ಚಿದ ಬಾಟ್ಲಿಯ ನೀರು ಶೀತಗೊಳಿಸಿದಾಗ ಬಾಟಲ್ ಒಡೆಯಲು ಕಾರಣ ಬಾಟಲ್ ನೆರಳಲ್ಲಿರುವ ನೀರಿನ ಪ್ರಮಾಣ ಹೆಚ್ಚುತ್ತದೆ ಯಾವುದು ವಿದ್ಯುತ್ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆ ಹೊಂದಿದೆ ಯಾವ ವಿದ್ಯುತ್ಕಾಂತೀಯ ಅಲೆಗಳು ಹೆಚ್ಚಿನ ಸಮಾನತೆಯನ್ನು ಹೊಂದಿದೆ ಬೆಳಕಿನ ಕಿರಣಗಳು ಇನ್ಫ್ರಾರೆಟ್ ಕಿರಣಗಳು ಗಾಮಾ ಕಿರಣಗಳು ಅಲ್ಟ್ರಾವೈಲೆಟ್ ಕಿರಣಗಳು ಬೆಳಕಿನ ಕಿರಣಗಳು ಅತಿ ಹೆಚ್ಚಿನ ಸಮಾನತೆಯನ್ನು ಹೊಂದಿವೆ ವಿದ್ಯುತ್ಕಾಂತೀಯ ಅಲೆಗಳಾದಂತಹ ಬೆಳಕಿನ ಕಿರಣಗಳು ಹೆಚ್ಚಿನ ಸಮಾನತೆಯನ್ನು ಹೊಂದಿವೆ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಪಾದರಸ ಎಚ್ ಜಿ ಸಿಲ್ವರ್ ಎ ಜಿ ಸೋಡಿಯಂ ಎನ್ ಎ ಪೊಟ್ಯಾಷಿಯಂ ಕೆ ಇವುಗಳಲ್ಲಿ ಪೊಟ್ಯಾಷಿಯಂ ಕೆ ಎ ಎಂಬುದು ತಪ್ಪಾಗಿದೆ ಏಕೆಂದರೆ ಪೊಟ್ಯಾಷಿಯಂನ ರಾಸಾಯನಿಕ ಹೆಸರು ಓನ್ಲಿ ಕೆ ಅಷ್ಟೇ ಲಾಫಿಂಗ್ ಗ್ಯಾಸ್ ಲಾಫಿಂಗ್ ಅನಿಲದ ರಾಸಾಯನಿಕ ಹೆಸರೇನು ನೈಟ್ರಸ್ ಆಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ನೈಟ್ರೋಜನ್ ಪೆರಾಕ್ಸೈಡ್ ಲಾಫಿಂಗ್ ಗ್ಯಾಸ್ನ ರಾಸಾಯನಿಕ ಹೆಸರು ನೈಟ್ರಸ್ ಆಕ್ಸೈಡ್ ಅಡುಗೆ ಸೋಡಾವನ್ನು ಹೀಗೂ ಕರೆಯಬಹುದು ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಡುಗೆ ಸೋಡಾದ ಮತ್ತೊಂದು ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಸೋಲ್ಡರ್ ಯಾವುದರ ಮಿಶ್ರಲೋಹ ತವರ ಹಾಗೂ ಸೀಸ ತವರ ಹಾಗೂ ಸತು ಸತು ಹಾಗೂ ಸೀಸ ಸತು ಹಾಗೂ ತಾಮ್ರ ಸೋಲ್ಡರ್ ತವರ ಹಾಗೂ ಸೀಸದ ಲೋಹವಾಗಿದೆ. ಎನ್ಝೈಮ್ ಒಂದು ಏನು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಅಥವಾ ಸಸಾರಜನಕ ಫ್ಯಾಟಿ ಆ್ಯಸಿಡ್ ನ್ಯೂಕ್ಲಿಕ್ ಆ್ಯಸಿಡ್ ಎನ್ಝೈಮ್ ಒಂದು ಪ್ರೋಟೀನ್ ಸಸಾರಜನಕ ಮೀನು ಉಸಿರಾಡುವುದು ಯಾವುದರ ಸಹಾಯದಿಂದ ಮೂಗು ಶ್ವಾಸಕೋಶ ಪುಪ್ಪಸ ಈಜುರೆಕ್ಕೆ ಮೀನು ಉಸಿರಾಡುವುದು ಪುಪ್ಪಸದಿಂದ ಗಿಲ್ಸ್ ಇಂದ ಕಿವಿರುಗಳು ಕಂಚು ಯಾವುದರ ಮಿಶ್ರಲೋಹ ತಾಮ್ರ ಹಾಗೂ ಸತು ತಾಮ್ರ ಹಾಗೂ ತವರ ತವರ ಹಾಗೂ ಸತು ಕಬ್ಬಿಣ ಮತ್ತು ಸತು ಕಂಚು ತಾಮ್ರ ಹಾಗೂ ತವರದ ಮಿಶ್ರಲೋಹವಾಗಿದೆ ಗಿಡದ ಯಾವ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ ಬೇರು ಎಲೆ ಹೂವು ಕಾಂಡ ಗಿಡದ ಹೂವಿನ ಭಾಗದಲ್ಲಿ ಪುಷ್ಪರೇಣು ಉತ್ಪತ್ತಿಯಾಗುತ್ತದೆ ಇದು ಸಂತಾನೋತ್ಪತ್ತಿ ಕ್ರಿಯೆಗೆ ಉಪಯೋಗವಾಗುತ್ತದೆ ಮಾಗಿರದ ಹಣ್ಣುಗಳ ಒಗರು ರುಚಿಗೆ ಕಾರಣ ಅದರಲ್ಲಿರುವ ಅತಿಯಾದ ಫೆನಾಯಿಕ್ ಮಿಶ್ರಣ ಒಲಟೈಲ್ ಮಿಶ್ರಣ ಹಾರ್ಗಾನಿಕ್ ಆಸಿಡ್ಗಳು ಸ್ಟಾರ್ಚ್ ಮಾಗಿರದ ಹಣ್ಣುಗಳು ಒಗರು ರುಚಿಗೆ ಕಾರಣ ಆರ್ಗಾನಿಕ್ ಆಸಿಡ್ಗಳು ಮರದ ವಯಸ್ಸನ್ನು ಇದರಿಂದ ಹೇಳಬಹುದು ಕಾಂಡದಲ್ಲಿನ ಉಗುರುಗಳನ್ನು ಎಣಿಕೆ ಮಾಡಿ ಮರದ ಎಲೆಗಳನ್ನು ಎಣಿಕೆ ಮಾಡಿ ಮರದ ಕೊಂಬೆಗಳನ್ನು ಎಣಿಕೆ ಮಾಡಿ ಮರದ ಗಾತ್ರವನ್ನು ಅಳತೆ ಮಾಡಿ ಮರದ ವಯಸ್ಸನ್ನು ನಾವು ಕಾಂಡದಲ್ಲಿನ ಉಂಗುರಗಳನ್ನು ಎಣಿಕೆ ಮಾಡಿ ಹೇಳಬಹುದು ಬದುಕಿರುವ ಅತಿದೊಡ್ಡ ಹಕ್ಕಿ ಯಾವುದು ಆಸ್ಟ್ರಿಚ್ ನವಿಲು ಡೋಡೋ ಟರ್ಕಿ ಅತ್ಯಂತ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ಆಲ್ಝೈಮರ್ ಕಾಯಿಲೆ ಒಂದು ಲೀವರ್ ಮೇಲೆ ಪರಿಣಾಮವಾಗುತ್ತದೆ ಮೂತ್ರಕೋಶದ ಮೇಲೆ ಪರಿಣಾಮ ಬೀರುತ್ತದೆ ಆಂತರಿಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಮೆದುಳಿನ ಅವ್ಯವಸ್ಥೆಯನ್ನು ಬೀದಿರುತ್ತದೆ ಆಲ್ಝೈಮರ್ ಎನ್ನುವಂತಹ ಕಾಯಿಲೆ ಮೆದುಳಿನ ಅವ್ಯವಸ್ಥೆಯನ್ನು ಬೀರುತ್ತದೆ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ರಸಗೊಬ್ಬರವಾಗಿದೆ ಕಾಂಪೋಸ್ಟ್ ಆಲ್ಗೆ ಹಾಗೂ ನೀಲಿ ಹಸಿರು ಆಲ್ಗೆ ಹಮೋನಿಯಂ ಸಲ್ಫೇಟ್ ಯೂರಿಯಾ ಹಾಲ್ಗೆ ಹಾಗೂ ನೀಲಿ ಹಸಿರು ಆಲ್ಗೆ ಇದು ಒಂದು ಜೈವಿಕ ರಸಗೊಬ್ಬರವಾಗಿದೆ ಮೆದುಳಿನ ಚಟುವಟಿಕೆಯನ್ನು ದಾಖಲು ಮಾಡಿಕೊಳ್ಳುವುದು ಯಾವುದು ಇಸಿಜಿ ಟಿ ಸಿ ಸಿಟಿ ಮೆದುಳಿನ ಚಟುವಟಿಕೆಗಳನ್ನು ಜಿ ದಾಖಲೆ ಮಾಡಿಕೊಳ್ಳುತ್ತದೆ ರಾತ್ರಿ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ಡಯುರ್ನಲ್ ನಾಕ್ಟರ್ನಲ್ ಪರೋಪಜೀವಿ ನಾಕ್ಟ್ ಡಯುರ್ನಲ್ ರಾತ್ರಿ ಹೊತ್ತು ಚಟುವಟಿಕೆಯಿಂದಿರುವ ಪ್ರಾಣಿಗಳನ್ನು ನಾಕ್ಟರ್ನಲ್ ಎಂದು ಕರೆಯುತ್ತಾರೆ ಹ್ಯಾಂಟಿಬಯೋಟಿಕ್ ಔಷಧವನ್ನು ಬಳಸುವುದು ಯಾವ ಕಾಯಿಲೆಗೆ ಬ್ಯಾಕ್ಟೀರಿಯಾ ಕಾಯಿಲೆಗೆ ಕ್ಯಾನ್ಸರ್ಗೆ ಮಲೇರಿಯಾ ಕಾಯಿಲೆಗೆ ನರ ದೌರ್ಬಲ್ಯಕ್ಕೆ ಹ್ಯಾಂಟಿಬಯೋಟಿಕ್ ಅನ್ನು ಬ್ಯಾಕ್ಟೀರಿಯಾ ಕಾಯಿಲೆಗೆ ಬಳಸುತ್ತಾರೆ ಸ್ಟ್ರೀಟ್ ಎಂದರೆ ಯಾವುದನ್ನು ಅರ್ಥೈಸಬಹುದು ಅಮೆರಿಕದ ಅಧ್ಯಕ್ಷರ ನಿವಾಸ ವೈಟ್ ಹೌಸ್ ಇರುವ ರಸ್ತೆ ಬ್ರಿಟನ್ನ ಪ್ರಧಾನಮಂತ್ರಿಗಳ ನಿವಾಸವಿರುವ ರಸ್ತೆ ಲಂಡನ್ನ ಷೇರು ಮಾರುಕಟ್ಟೆ ಇರುವ ರಸ್ತೆ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆ ಇರುವ ರಸ್ತೆ ಸ್ಟ್ರೀಟ್ ಎಂದರೆ ನ್ಯೂಯಾರ್ಕ್ನ ಷೇರು ಮಾರುಕಟ್ಟೆ ಇರುವಂತಹ ರಸ್ತೆ ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆಯು ಕುಸಿಯುತ್ತದೆ ಹೆಚ್ಚುತ್ತದೆ ಯಾವುದೇ ಬದಲಾವಣೆ ಇರುವುದಿಲ್ಲ ಮೇಲಿನ ಯಾವುದಾದರೂ ಆಗಬಹುದು ಕಳಪೆ ಮಟ್ಟದ ವಸ್ತುಗಳ ಬೆಲೆ ಕುಸಿದರೆ ಅದರ ಬೇಡಿಕೆಯು ಹೆಚ್ಚುತ್ತದೆ ನವರತ್ನ ವಿಭಾಗದಲ್ಲಿ ಎಷ್ಟು ಸಾರ್ವಜನಿಕ ವಲಯ ಘಟಕಗಳಿವೆ ಎಂಟು ಒಂಬತ್ತು ಹನ್ನೊಂದು ಹದಿನಾಲ್ಕು ನವರತ್ನ ವಿಭಾಗದಲ್ಲಿ ಹದಿನಾಲ್ಕು ಸಾರ್ವಜನಿಕ ವಲಯದ ಘಟಕಗಳಿವೆ ಮಾರಾಟ ಮಾರುಕಟ್ಟೆಯು ಸೂಚಿಸಿರುವ ಎಂದರೆ ವಸ್ತುಗಳು ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ದೊರೆಯುತ್ತವೆ ಮಾರಾಟ ಹಾಗೂ ಬೇಡಿಕೆ ಸಮತೋಲನದಲ್ಲಿರುತ್ತದೆ ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಿರುತ್ತದೆ ಮಾರಾಟ ಹಾಗೂ ಬೇಡಿಕೆ ಸಮತೋಲನದಲ್ಲಿರುವಿಕೆ ಮಾರಾಟ ಮಾರುಕಟ್ಟೆಯು ಸೂಚಿಸಿರುವ ಸ್ಥಿತಿ ಎಂದರೆ ಅದು ಬೇಡಿಕೆ ಮಾರಾಟಕ್ಕಿಂತ ಹೆಚ್ಚಾಗಿರುತ್ತದೆ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಯಾವುದು ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿಯಿಂದ ಕೇಂದ್ರೀಯ ಅಧಿಕಾರದಿಂದ ಕೈಗಾರಿಕಾ ಮಾಲೀಕರ ನಿರ್ಣಯದಂತೆ ತೆರಿಗೆ ಅನ್ವಯದಂತೆ ಬೇಡಿಕೆ ಹಾಗೂ ಮಾರಾಟಗಳ ಶಕ್ತಿಯಿಂದ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸಲಾಗುತ್ತದೆ ಲಾ ಆಫ್ ಡಿಮ್ಯಾಂಡ್ ಹೇಳುವುದು ಏನನ್ನು ಲಾ ಆಫ್ ಡಿಮ್ಯಾಂಡ್ ಎಂದರೆ ಏನು ಆದಾಯ ಹೆಚ್ಚುವುದರೊಂದಿಗೆ ಬೇಡಿಕೆಯು ಹೆಚ್ಚುತ್ತದೆ ಆದಾಯ ಮತ್ತು ಬೆಲೆ ಹೆಚ್ಚಿದಾಗ ಬೇಡಿಕೆಯು ಹೆಚ್ಚುತ್ತದೆ ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ ಬೆಲೆ ಹೆಚ್ಚಿದಾಗ ಬೇಡಿಕೆ ಹೆಚ್ಚುತ್ತದೆ ಲಾ ಆಫ್ ಡಿಮ್ಯಾಂಡ್ ಏನು ಹೇಳುತ್ತೆ ಅಂದರೆ ಬೆಲೆ ಕುಸಿದಾಗ ಬೇಡಿಕೆ ಹೆಚ್ಚುತ್ತದೆ ಎಂದು ಹೇಳುತ್ತದೆ ಎನ್ ಎನ್ ಪಿಯು ಇದಕ್ಕೆ ಸಮನಾಗಿದೆ ಜಿ ಎನ್ ಪಿ ಪ್ಲಸ್ ಸವಕಳಿ ಜಿ ಎನ್ ಪಿ ಮೈನಸ್ ಸವಕಳಿ ಜಿ ಎನ್ ಪಿ ಪ್ಲಸ್ ರಫ್ತು ಜಿ ಎನ್ ಪಿ ಮೈನಸ್ ರಫ್ತು ಎನ್ ಎನ್ ಪಿಯು ಜಿ ಎನ್ ಪಿ ಮೈನಸ್ ಸವಕಳಿಗೆ ಸಮವಾಗಿರುತ್ತದೆ ಚೆನ್ನೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ಸ್ಥಳ ಯಾವುದು ಪಾಲಂ ಡಮ್ಡಮ್ ಸಾಂತಾಕ್ರೂಸ್ ಮೀನಂಬಾಕಂ ಚೆನ್ನೈನಲ್ಲಿ ಮೀನಂಬಾಕಂನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಂಡುಬರುತ್ತದೆ ದೇಶದ ಅತಿ ವೇಗದ ರೈಲು ಕೆಳಗಿನವುಗಳಲ್ಲಿ ಯಾವುದು ತಾಜ್ ಎಕ್ಸ್ಪ್ರೆಸ್ ಶತಾಬ್ದಿ ಎಕ್ಸ್ಪ್ರೆಸ್ ರಾಜಧಾನಿ ಎಕ್ಸ್ಪ್ರೆಸ್ ಜೆಟಿ ಎಕ್ಸ್ಪ್ರೆಸ್ ಅತಿ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಇರುವುದು ಎಲ್ಲಿ ಕೋಲ್ಕತ್ತಾ ಸಿಕಂದರಾಬಾದ್ ಹೈದರಾಬಾದ್ ಗೋರಖ್ಪುರ್ ದಕ್ಷಿಣ ಕೇಂದ್ರೀಯ ರೈಲು ವಲಯದ ಪ್ರಧಾನ ಕಚೇರಿ ಸಿಕಂದರಾಬಾದ್ನಲ್ಲಿ ಕಂಡುಬರುತ್ತದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವುದು ಎಲ್ಲಿ ಹೈದರಾಬಾದ್ ನವದೆಹಲಿ ಖಡಕ್ವಾಸ್ಲಾ ಮೌಂಟ್ ಅಬು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ವಾಸ್ಲಾದಲ್ಲಿ ಕಂಡುಬರುತ್ತದೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಎಲ್ಲಿ ಡೆಹ್ರಾಡೂನ್ ಮೌಂಟ್ ಅಬು ಹೈದರಾಬಾದ್ ಹುದಂಪುರ್ ಇಂಡಿಯನ್ ಮಿಲಿಟರಿ ಆರ್ಮಿ ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ ಚರಕ ಸಂಹಿತೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ರಾಜಕಾರಣ ಗಣಿತಶಾಸ್ತ್ರ ಅರ್ಥಶಾಸ್ತ್ರ ವೈದ್ಯಕೀಯ ಶಾಸ್ತ್ರ ಚರಕ ಸಂಹಿತೆಯು ವೈದ್ಯಕೀಯ ಶಾಸ್ತ್ರಕ್ಕೆ ಸಂಬಂಧಿಸಿದೆ ಅನುಚ್ಛೇದ ಹದಿನಾಲ್ಕರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆಗೆ ರಾಜ್ಯಬದ್ಧವಾಗಿದೆ ಎಂಬಲ್ಲಿ ಯಾವುದೇ ವ್ಯಕ್ತಿ ಎಂದರೆ ಏನು ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು ಪ್ರಪಂಚಾದ್ಯಂತ ನೆಲೆಸಿರುವ ಭಾರತೀಯರು ನೈಸರ್ಗಿಕ ವ್ಯಕ್ತಿಗಳು ಅಸ್ವಾಭಾವಿಕ ವ್ಯಕ್ತಿಗಳಲ್ಲ ನೈಸರ್ಗಿಕ ವ್ಯಕ್ತಿಗಳು ಮಾತ್ರ ಅಂದರೆ ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರಿಗೆ ಅನುಚ್ಛೇದ ಹದಿನಾಲ್ಕು ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆ ಎಂಬುವಂಥದ್ದು ಅನ್ವಯವಾಗುತ್ತದೆ ಭಾರತದಲ್ಲಿ ಸಿಖರು ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ದೊರೆಯುತ್ತದೆ ಭಾರತದಲ್ಲಿ ಸಿಖ್ಖರು ಕಿರ್ಪಾನನ್ನು ಇಟ್ಟುಕೊಳ್ಳುತ್ತಾರೆ ಇದಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಇದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ಅವರಿಗೆ ದೊರೆಯುತ್ತದೆ ಸ್ವಾತಂತ್ರ್ಯದ ಹಕ್ಕಿನಿಂದ ಬದುಕುವ ಹಾಗೂ ಅನಿರ್ಬದ್ಧತೆಯ ಹಕ್ಕಿನಿಂದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಿಂದ ಸಮಾನತೆಯ ಹಕ್ಕಿನಿಂದ ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಅವರಿಗೆ ಇರುವುದು ಯಾವ ಅಕ್ಕಿಯಿಂದ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಿಂದ ರಿಟ್ ಆಫ್ ಸರ್ಶಿಯೋರರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವುದು ನಿಗದಿತ ವ್ಯಾಜ್ಯದಲ್ಲಿ ಮುಂದಿನ ಕಲಾಪಗಳನ್ನು ನಿಲ್ಲಿಸುವಂತೆ ತನ್ನ ಅಧೀನ ನ್ಯಾಯಾಲಯಕ್ಕೆ ನೀಡುವ ಆದೇಶವಾಗಿದೆ ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ ಸೂಚಿಸುತ್ತದೆ ನಿಗದಿತ ಕಚೇರಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಳುವ ಹಕ್ಕನ್ನು ಅಧಿಕಾರಿಗೆ ನೀಡುವ ಆದೇಶ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವ್ಯಕ್ತಿಯೊಬ್ಬನನ್ನು ಹಾಜರುಪಡಿಸುವಂತೆ ಸಾರ್ವಜನಿಕ ಅಧಿಕಾರಿಗೆ ಸೂಚಿಸುವ ಆದೇಶ ಸರ್ಷಿಯೋರರಿ ಎಂದರೆ ನಿಗದಿತ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ ಸೂಚಿಸುವುದು ಸರ್ವೋಚ್ಚ ನ್ಯಾಯಾಲಯವು ಸೂಚಿಸುವುದು ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದಾರೆ ಸಂಸತ್ತು ರಾಜ್ಯ ಶಾಸನ ಸಭೆ ರಾಜ್ಯ ನ್ಯಾಯಾಂಗ ಕೇಂದ್ರೀಯ ನ್ಯಾಯಾಂಗ ರಾಜ್ಯಪಾಲರು ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗವಾಗಿದ್ದಾರೆ ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯಗಳಿಗೆ ಸಂವಿಧಾನಕ್ಕೆ ರಾಷ್ಟ್ರಪತಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಎರಡಕ್ಕೂ ಇದೆ ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಮಾಡುವ ಅಧಿಕಾರ ಕೇಂದ್ರ ಹಾಗೂ ರಾಜ್ಯ ಎರಡಕ್ಕೂ ಇದೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆದುಹಾಕುವವರು ಯಾರು ರಾಷ್ಟ್ರಪತಿಗಳು ರಾಜ್ಯಪಾಲರು ಪ್ರಧಾನಮಂತ್ರಿಗಳು ರಾಜ್ಯ ನ್ಯಾಯಾಂಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಚೇರ್ಮನ್ ಹಾಗೂ ಸದಸ್ಯರನ್ನು ತೆಗೆದುಹಾಕುವವರು ರಾಷ್ಟ್ರಪತಿಗಳು ನೇಮಕ ಮಾಡುವವರು ರಾಜ್ಯಪಾಲರು ಪಂಚಾಯತ್ ರಾಜ್ ಎಂದರೆ ಏನು ಪ್ರಜಾಪ್ರಭುತ್ವದಲ್ಲಿ ಗ್ರಾಮೀಣ ಜನತೆಯ ಕಾರ್ಯಾಚರಣೆ ಭಾರತದಲ್ಲಿ ಗ್ರಾಮೀಣ ಜನತೆಯ ಸ್ವಾಸ್ಥ್ಯ ಸರ್ಕಾರ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರ ಗ್ರಾಮೀಣ ಆಡಳಿತಕ್ಕೆ ಕ್ರಮಾಗತ ವ್ಯವಸ್ಥೆ ಪಂಚಾಯತ್ ರಾಜ್ ಎಂದರೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರವಾಗಿದೆ ಭಾರತ ಸಂವಿಧಾನದ ಏಳನೇ ಶೆಡ್ಯೂಲ್ನಲ್ಲಿ ಒಳಗೊಂಡಿರುವುದು ಏನನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ವೇತನವನ್ನು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಗಳನ್ನು ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚುವಿಕೆಯನ್ನು ಏಳನೇ ಶೆಡ್ಯೂಲ್ ಒಳಗೊಂಡಿರುವುದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿಯನ್ನು ಭಾರತದಲ್ಲಿ ನಿಯಂತ್ರಣಾಧಿಕಾರಿ ಮತ್ತು ಮಹ ಪ್ರಧಾನ ಲೆಕ್ಕ ಪರಿಶೋಧಕರನ್ನು ನೇಮಿಸುವವರು ಯಾರು ಅಂದರೆ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾವನ್ನು ಭಾರತದಲ್ಲಿ ಯಾರು ನೇಮಿಸುತ್ತಾರೆ ಭಾರತದ ರಾಷ್ಟ್ರಪತಿ ಲೋಕಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಸಭಾಧ್ಯಕ್ಷರು ಸಾರ್ವಜನಿಕ ಲೆಕ್ಕ ಪರಿಶೋಧನಾ ಸಂಸ್ಥೆಯ ಸಭಾಧ್ಯಕ್ಷರು ಜಿಯನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಏನಾಗಿರುತ್ತಾರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಾಜ್ಯಸಭೆಯ ಸಭಾಧ್ಯಕ್ಷರು ಉಪರಾಷ್ಟ್ರಪತಿಗಳಾಗಿರುತ್ತಾರೆ ಉಚ್ಚ ನ್ಯಾಯಾಲಯ ಇರುವುದು ರಾಜ್ಯ ಪಟ್ಟಿಯಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಯಾವುದೂ ಅಲ್ಲ ಉಚ್ಚ ನ್ಯಾಯಾಲಯವು ಕೇಂದ್ರ ಪಟ್ಟಿಯಲ್ಲಿ ಕಂಡುಬರುತ್ತದೆ ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಮಾಡುವವರು ಯಾರು ಲೋಕಸಭಾ ಸಭಾಧ್ಯಕ್ಷರು ಭಾರತದ ಮುಖ್ಯ ನ್ಯಾಯಾಧೀಶರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ವಹಿಸಲಾಗಿರುತ್ತದೆ ಇವುಗಳಲ್ಲಿ ಯಾವುದು ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ನಿರ್ವಹಿಸುತ್ತವೆ ಮ್ಯಾಡ್ಯುಲೇಷನ್ ಮಾರ್ಪಾಡಿಸುವಲ್ಲದಿರುವಿಕೆ ಸಿಂಕ್ರನೈಸಿಂಗ್ ಮಾಡಮ್ ಮ್ಯಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಕಾರ್ಯವನ್ನು ನಿರ್ವಹಿಸುವುದು ಮಾಡಮ್ ವರ್ಲ್ಡ್ ಡಾಕ್ಯುಮೆಂಟೇಷನ್ನಲ್ಲಿ ಹದರೊಟ್ಟಿಗೆ ಬರುವ ವಿಸ್ತಾರ ಯಾವುದು ಇ ಎಕ್ಸ್ ಟಿ ಸಿ ಎಕ್ಸ್ ಎಲ್ ವರ್ಲ್ಡ್ ಡಾಕ್ಯುಮೆಂಟೇಷನ್ ಸಿ ಇವುಗಳಲ್ಲಿ ಯಾವುದು ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಆಗಿದೆ ಎಂಎಸ್ ವಿಂಡೋಸ್ ಎಂ ಎಸ್ ಪವರ್ ಪಾಯಿಂಟ್ ಎಂಎಸ್ ಎಕ್ಸೆಲ್ ಎಂಎಸ್ ವರ್ಡ್ ಪ್ರೆಸೆಂಟೇಷನ್ ಗ್ರಾಫಿಕ್ಸ್ ಸಾಫ್ಟ್ವೇರ್ ಎಂಎಸ್ ಪವರ್ ಪಾಯಿಂಟ್ ಕಾರ್ಬೋಲ್ಯಾಕ್ಟಮ್ ಎಂಬ ಮಾನೋಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ಯಾವುದು ಪಾಲಿಥೀನ್ ನೈಲಾನ್ ಟೆಫ್ಲಾನ್ ಥಿಯೋಕೋಲ್ ಕಾರ್ಬೋಲ್ಯಾಕ್ಟಮ್ ಎಂಬ ಮಾನೋಮರ್ ಪಾಲಿಮರೀಕರಣಕ್ಕೆ ಒಳಗಾದಾಗ ಉಂಟಾಗುವ ಪಾಲಿಮರ್ ನೈಲಾನ್ ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸಿದರ ಬಗ್ಗೆ ಪರಿಶೀಲಿಸುವ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯು ಎಷ್ಟು ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕೆಲಸ ಏನು ಅಂದರೆ ಭಾರತ ಸರ್ಕಾರದ ವೆಚ್ಚಕ್ಕೆಂದು ಸದನವು ಮಂಜೂರು ಮಾಡುವ ಹಣವನ್ನು ವಿನಿಯೋಗಿಸದರ ಬಗ್ಗೆ ಪರಿಶೀಲಿಸುತ್ತದೆ ಹಾಗಾದರೆ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಇಪ್ಪತ್ತು ಜನ ಮೂವತ್ತು ಜನ ಇಪ್ಪತ್ತೇಳು ಜನ ಇಪ್ಪತ್ತೆರಡು ಜನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಇರುತ್ತಾರೆ ಭಾರತ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿಯ ಮೂಲಕ ದೇಶದಲ್ಲಿ ಮುನ್ಸಿಪಾಲ್ಟಿಗಳನ್ನು ಸ್ಥಾಪಿಸಲಾಯಿತು ಹಾಗಾದರೆ ಈ ತಿದ್ದುಪಡಿಯನ್ನು ಜಾರಿಗೆ ತರಲಾದ ವರ್ಷ ಯಾವುದು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ತೈದು ತೊಂಬತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮಾಡಲಾಯಿತು ಈ ಕೆಳಗಿನವುಗಳಲ್ಲಿ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿ ನೀಡುವ ಮೂಲ ಯಾವುದು ವಿಟಮಿನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿ ನೀಡುವ ಮೂಲ ಕಾರ್ಬೋಹೈಡ್ರೇಟ್ ಮಳೆ ಹನಿಯು ಗೋಳಾಕಾರವಾಗಿರಲು ಕಾರಣವೇನು ವಾತಾವರಣದ ಒತ್ತಡ ಗುರುತ್ವಾಕರ್ಷಣ ಶಕ್ತಿ ಮೇಲ್ಮೈ ಸೆಳೆತ ಯಾವುದೂ ಅಲ್ಲ ಮಳೆ ಹನಿಯು ಗೋಳಾಕಾರವಾಗಿರಲು ಕಾರಣ ಮೇಲ್ಮೈ ಸೆಲೆಟ ಸರ್ಫೇಸ್ ಟೆನ್ಸನ್ ಡ್ರೀಮ್ ಫ್ರಮ್ ಮೈ ಫಾದರ್ ಕೃತಿಯ ಕರ್ತೃ ಯಾರು ಬರಾಕ್ ಒಬಾಮಾ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಅಬ್ರಹಾಂ ಲಿಂಕನ್ ಡ್ರೀಮ್ ಫ್ರಮ್ ಮೈ ಫಾದರ್ ಕೃತಿಯ ಕರ್ತೃ ಬರಾಕ್ ಒಬಾಮಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಧನ್ಯವಾದಗಳು ಮೊದಲನೇ ಪ್ರಶ್ನೆ ನೋಡಿ ನೀವು ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಠಾಣೆಗೆ ದೂರು ಕೊಡಲು ಯುವತಿ ಬರುತ್ತಾಳೆ ನಿಮ್ಮ ಠಾಣೆಯ ಮುಖ್ಯಾಧಿಕಾರಿಯಾದ ಇನ್ಸ್ಪೆಕ್ಟರ್ ಆ ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡು ಆಕೆಯ ಮಾನಭಂಗಕ್ಕೆ ಪ್ರಯತ್ನಿಸುತ್ತಾನೆ ಆಗ ನೀವು ಏನು ಮಾಡುತ್ತೀರಿ ನಿಮ್ಮ ಪಾಡಿಗೆ ನೀವು ಇರ್ತೀರಾ ಯುವತಿಯ ರಕ್ಷಣೆಗೆ ಧಾವಿಸ್ತೀರಾ ಈ ರೀತಿ ಮಾಡಬಾರದು ಎಂದು ಇನ್ಸ್ಪೆಕ್ಟರ್ಗೆ ಬುದ್ಧಿ ಹೇಳುತ್ತೀರಾ ಘಟನೆ ನಡೆದ ನಂತರ ಮೇಲಾಧಿಕಾರಿಗಳಿಗೆ ಅನಾಮಧೇಯ ಅರ್ಜಿಯನ್ನು ಸಲ್ಲಿಸುತ್ತೀರಾ ನೋಡು ಇದು ಆನ್ಸರ್ ಬಂದ್ಬಿಟ್ಟು ಯುವತಿಯ ರಕ್ಷಣೆಗೆ ಮೊದಲು ಧಾವಿಸಬೇಕು ನಂತರ ಇವನ್ನೆಲ್ಲ ಮಾಡಬೇಕು ಮೊದಲು ಯುವತಿಯ ರಕ್ಷಣೆಗೆ ಧಾವಿಸಬೇಕಾಗುತ್ತದೆ ನೋಡಿ ಸೇಮ್ ಅದೇ ರೀತಿಯ ಪ್ರಶ್ನೆ ನೀವು ಟ್ರಾಫಿಕ್ ಕರ್ತವ್ಯ ಮಾಡುವಾಗ ಒಬ್ಬ ವ್ಯಕ್ತಿ ಮೋಟಾರ್ ಸೈಕಲ್ನಲ್ಲಿ ಬಂದು ನೀವು ನಿಲ್ಲುವ ಸೂಚನೆ ಕೊಟ್ಟರೂ ನಿಲ್ಲದೆ ನಿಮ್ಮ ಮೇಲೆಯೇ ವಾಹನ ಅರಿಸುವಂತೆ ಮಾಡಿ ನಿಮ್ಮ ಕೈಯಲ್ಲಿದ್ದ ವಾಕಿ ಟ್ಯಾಕಿ ಸೆಟ್ ಕಸಿದುಕೊಂಡು ಹೋಗುತ್ತಾನೆ ಆಗ ನೀವು ಏನು ಮಾಡ್ತೀರಿ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಅವನಿಗೆ ಲಾಠಿಯಿಂದ ಒಡೆದು ಅವನ ಕೈಯನ್ನು ಮುರಿಯುತ್ತೀರಿ ನಿಮ್ಮ ಸಹೋದ್ಯೋಗಿ ಬಳಿ ಇದ್ದಂತಹ ಬಂದೂಕಿನಿಂದ ಅವನತ್ತ ಗುಂಡು ಹಾರಿಸುತ್ತೀರಿ ನಿಮ್ಮ ಮೇಲಾಧಿಕಾರಿಗೆ ವಿಷಯ ತಿಳಿಸಿ ಸುಮ್ಮನಾಗುತ್ತೀರಿ ಆ ವ್ಯಕ್ತಿಯ ವಾಹನದ ನಂಬರ್ ಬರೆದಿಟ್ಟುಕೊಂಡು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಜರುಗಿಸುತ್ತೀರಿ ನೋಡು ಇದು ಅತ್ಯಂತ ಹತ್ತಿರವಾದ ಉತ್ತರ ಕೊಡಬೇಕಿತ್ತು ನೀವು ಅತ್ಯಂತ ಹತ್ತಿರವಾದ ಉತ್ತರ ಆ ವ್ಯಕ್ತಿಯು ವಾಹನದ ನಂಬರನ್ನು ಬರೆದಿಟ್ಕೊಳ್ಬೇಕು ಆಮೇಲೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಮಕ್ಕಳ ಅಭಿವೃದ್ಧಿ ಎಚ್ ಐ ವಿ ಅಥವಾ ಏಡ್ಸ್ ಪ್ರವಾಸೋದ್ಯಮ ಇವು ಯಾವುವೂ ಅಲ್ಲ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಎಚ್ ಐ ವಿ ಅಥವಾ ಏಡ್ಸ್ಗೆ ಸಂಬಂಧಿಸಿದೆ ಗೋಲ್ಡನ್ ಚಾರಿಯೆಟ್ ಎನ್ನುವುದು ಏನು ಒಂದು ಐಷಾರಾಮಿ ರೈಲು ದೆಹಲಿಯಿಂದ ಲಂಡನ್ಗೆ ಹೋಗುವ ವಿಮಾನ ಒಂದು ಐತಿಹಾಸಿಕ ರಥ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವ ಬಸ್ ಗೋಲ್ಡನ್ ಚಾರಿಯಟ್ ಎನ್ನುವುದು ಒಂದು ಐಷಾರಾಮಿ ರೈಲಾಗಿದೆ ಈ ಕ್ರಿಯೆಯಿಂದ ಏಡ್ಸ್ ರೋಗವು ಸೋಂಕುವುದಿಲ್ಲ ಮೀನ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ ಇಂಜೆಕ್ಷನ್ ಮೂಲಕ ಮಾದಕ ವಸ್ತು ಸೇವನೆಯಿಂದ ರಕ್ತ ಸ್ವೀಕಾರದಿಂದ ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದಿಂದ ನೋಡಿ ಸಾರ್ವಜನಿಕ ಶೌಚಾಲಯದ ಬಳಕೆಯಿಂದ ಯಾವುದೇ ಏಡ್ಸ್ ರೋಗವು ಸಹ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಇದು ಇಂಜೆಕ್ಷನ್ ಮೂಲಕ ರಕ್ತ ಸ್ವೀಕಾರದ ಮೂಲಕ ಮತ್ತು ರಕ್ಷಣೆ ರಹಿತ ಲೈಂಗಿಕ ಸಂಪರ್ಕದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಡ್ಯಾಶ್ ವ್ಯಕ್ತಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ ಲಿಯಾಂಡರ್ ಪೇಸ್ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಪಿ ಟಿ ಉಷಾ ನೋಡಿ ಪಿ ಟಿ ಉಷಾಗೆ ಇದುವರೆಗೂ ಕೂಡ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿಲ್ಲ ಲಿಯಾಂಡರ್ ಪೇಸ್ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ದೊರೆತಿದೆ ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬ್ಯಾಡ್ಮಿಂಟನ್ ಟೆನ್ನಿಸ್ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಸೈನಾ ನೆಹ್ವಾಲ್ ಅವರು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ ಒಂದು ಗಾಜಿನ ಲೋಟದಲ್ಲಿ ಇರುವ ನೀರಿನ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟ ಏನಾಗುತ್ತದೆ ಒಂದು ಗಾಜಿನ ಲೋಟದ ಮೇಲೆ ತೇಲುತ್ತಿರುವ ಮಂಜುಗಡ್ಡೆಯ ತುಂಡು ಕರಗಿದಾಗ ಗಾಜಿನಲ್ಲಿರುವ ನೀರಿನ ಮಟ್ಟವು ಏರುತ್ತದೆ ಇಳಿಯುತ್ತದೆ ಇದ್ದ ಹಾಗೆಯೇ ಇರುತ್ತದೆ ಮೊದಲು ಏರಿ ನಂತರ ಇಳಿಯುತ್ತದೆ ಸರಿಯಾದ ಉತ್ತರ ಗಾಜಿನ ಲೋಟದಲ್ಲಿರುವ ನೀರಿನ ಮಟ್ಟ ಇದ್ದ ಹಾಗೆಯೇ ಇರುತ್ತದೆ ಏರುವುದೂ ಇಲ್ಲ ಇಳಿಯುವುದೂ ಇಲ್ಲ ರಾತ್ರಿಯ ವೇಳೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಗುರು ಶನಿ ಶುಕ್ರ ಮಂಗಳ ಶುಕ್ರ ಗ್ರಹ ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಉಳಿಯಾಗಲು ಕಾರಣ ಈ ಕೆಳಕಂಡ ಆಮ್ಲದ ಉತ್ಪತ್ತಿಯಿಂದ ಕಾರ್ಮಾರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಮಾಲಿಕ್ ಆಮ್ಲ ಹಾಲನ್ನು ಕೆಲ ಸಮಯ ಹೊರಗಡೆ ಇಟ್ಟಾಗ ಹಾಲು ಉಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಮ್ಲ ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಈಸ್ ಈಕ್ವಲ್ ಟು ನೀರು ಸೋಡಿಯಂ ಸ್ಟಿಯರೇಟ್ ಯಾವುದೂ ಅಲ್ಲ ಕೊಬ್ಬು ಅಥವಾ ಎಣ್ಣೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಸಾಬೂನನ್ನು ಮಿಕ್ಸ್ ಮಾಡಿದಾಗ ನಮಗೆ ಗ್ಲೀಜರಾಲ್ ದೊರೆಯುತ್ತದೆ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಯಾವುದು ಪ್ಯಾರಾಥೈರಾಯಿಡ್ ಗ್ರಂಥಿ ಅಡ್ರಿನಲ್ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಪ್ಯಾಂಕ್ರಿಯಾಸ್ ಗ್ರಂಥಿ ಮೂತ್ರಜನಕಾಂಗದ ಮೇಲೆ ತ್ರಿಕೋನಾಕಾರದ ಟೋಪಿಯಂತೆ ಇರುವ ಗ್ರಂಥಿ ಅಡ್ರಿನಲ್ ಗ್ರಂಥಿ ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳು ಇವೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟೋಟಲ್ಲು ಹನ್ನೆರಡು ಅನುಚ್ಛೇದಗಳು ಇವೆ ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ದೆಹಲಿ ಪಾಂಡಿಚೇರಿ ಗೋವಾ ಲಕ್ಷದ್ವೀಪ ಕೇಳಿರುವುದು ಕೇಂದ್ರಾಡಳಿತ ಪ್ರದೇಶ ಆದ್ದರಿಂದ ಸರಿಯಾದ ಉತ್ತರ ದೆಹಲಿ ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಯಾವ ವರ್ಷದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಜಿಲ್ಲಾ ಮ್ಯಾಜಿಸ್ಟ್ರೇಟರ ಕಚೇರಿ ಸೆಷನ್ಸ್ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಉಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ಕೊಡಬೇಕೆಂದು ಒತ್ತಾಯಿಸಲಾಯಿತು ಮುನ್ನೂರ ಅರವತ್ತೇಳು ಮುನ್ನೂರ ಎಪ್ಪತ್ತೊಂದು ಮುನ್ನೂರ ಎಪ್ಪತ್ತಾರು ಮುನ್ನೂರ ಎಂಬತ್ತೊಂದು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ವಿಧಿಯು ಹೈದರಾಬಾದ್ ಕರ್ನಾಟಕದ ವಿಶೇಷ ಸ್ಥಾನಮಾನಕ್ಕೆ ಸಂಬಂಧಿಸಿದೆ ನಮ್ಮ ರಾಜ್ಯದಲ್ಲಿ ಪದೇ ಪದೇ ಕಾಡುವ ವಿದ್ಯುತ್ ಸಮಸ್ಯೆಗೆ ಮುಖ್ಯ ಕಾರಣವೇನು ವಿದ್ಯುತ್ನ ಕಳವು ಕೇಂದ್ರ ಸರ್ಕಾರ ಮತ್ತು ಇತರ ರಾಜ್ಯಗಳಿಂದ ಸರಬರಾಜಿನಲ್ಲಿನ ವ್ಯತ್ಯಯ ಡೀಸೆಲ್ ಹಾಗೂ ಕಲ್ಲಿದ್ದಲಿನ ಕೊರತೆ ಮಳೆಯ ಕೊರತೆ ನೋಡಿ ಮಳೆಯ ಕೊರತೆಯಿಂದ ನಮ್ಮ ರಾಜ್ಯದಲ್ಲಿ ಪದೇ ಪದೇ ವಿದ್ಯುತ್ ಸಮಸ್ಯೆ ಉಂಟಾಗುತ್ತದೆ ರಾಷ್ಟ್ರದಲ್ಲಿ ಹಣದುಬ್ಬರಕ್ಕೆ ಕಾರಣಗಳು ಏನು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ವ್ಯವಸಾಯ ರಂಗದ ವೈಫಲ್ಯ ಸಿಮೆಂಟ್ ಮತ್ತು ಉಕ್ಕಿನ ಬೆಳೆಗಳಲ್ಲಿನ ಏರಿಕೆ ಮೇಲಿನ ಮೂರು ಕಾರಣಗಳು ಹಣದುಬ್ಬರಕ್ಕೆ ಕಾರಣವಾಗಿವೆ ಸರಿಯಾದ ಉತ್ತರ ಮೇಲಿನ ಮೂರು ಕಾರಣಗಳು ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ವ್ಯವಸಾಯ ರಂಗದ ವೈಫಲ್ಯ ಸಿಮೆಂಟ್ ಮತ್ತು ಉಕ್ಕಿನ ಬೆಲೆಗಳಲ್ಲಿ ಏರಿಕೆ ಈ ಮೂರು ಕೂಡ ಹಣದುಬ್ಬರಕ್ಕೆ ಕಾರಣವಾಗಿವೆ ಹೂಜಿ ಎಂದು ಕರೆಯಲಾಗುವ ಸಂಘಟನೆ ಯಾವುದಕ್ಕೆ ಸಂಬಂಧಿಸಿದೆ ಅಣು ಇಂಧನ ಸರಬರಾಜಿಗೆ ಅಂತಾರಾಷ್ಟ್ರೀಯ ಪೊಲೀಸ್ ಸಂಘಟನೆಗೆ ಭಯೋತ್ಪಾದನೆಗೆ ಬೇಹುಗಾರಿಕೆಗೆ ಊಜಿ ಎಂದು ಕರೆಯಲಾಗುವ ಸಂಘಟನೆಯು ಭಯೋತ್ಪಾದನೆಗೆ ಸಂಬಂಧಿಸಿದೆ ತನು ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಯಾರು ಬಸವಣ್ಣನವರು ಅಕ್ಕಮಹಾದೇವಿ ಪ್ರಭು ಸರ್ವಜ್ಞ ತನು ಕರಗದವರಲ್ಲಿ ಪುಷ್ಪವನು ಒಲ್ಲೆಯಯ್ಯ ನೀನು ಎನ್ನುವ ವಚನವನ್ನು ಬರೆದವರು ಮಹಾದೇವಿ ಪೆನ್ ಡ್ರೈವ್ ಎಂದು ಕರೆಯುವುದು ಕಾರಿನಲ್ಲಿ ಕುಳಿತು ಡ್ರೈವ್ ಮಾಡುತ್ತಿರುವಾಗ ಬರೆಯುವಂತಹ ಪೆನ್ ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಹಾರ್ಡ್ವೇರ್ ಕ್ಯಾಲಿಫೋರ್ನಿಯಾದಲ್ಲಿರುವ ಒಂದು ರಸ್ತೆ ಇವು ಯಾವುವು ಅಲ್ಲ ಸರಿಯಾದ ಉತ್ತರ ಪೆನ್ ಡ್ರೈವ್ ಎನ್ನುವುದು ಕಂಪ್ಯೂಟರ್ನಲ್ಲಿ ಉಪಯೋಗಿಸುವ ಒಂದು ಹಾರ್ಡ್ವೇರ್ ಆಗಿದೆ ಸರೋದ್ ವಾದ್ಯ ನುಡಿಸುವವರಲ್ಲಿ ಹೆಸರು ಮಾಡಿದವರು ಯಾರು ಪಂಡಿತ್ ಶಿವಕುಮಾರ್ ಶರ್ಮಾ ಪಂಡಿತ್ ರವಿಶಂಕರ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಮ್ಜದ್ ಅಲಿ ಖಾನ್ ಸರೋದ್ ವಾದ್ಯ ನುಡಿಸುವುದರಲ್ಲಿ ಹೆಸರು ಮಾಡಿದ ವ್ಯಕ್ತಿ ಅಮ್ಜದ್ ಅಲಿ ಖಾನ್ ಗುಂಪಿಗೆ ಸೇರದರವನ್ನು ಗುರುತಿಸಿರಿ ಎಂಎಸ್ ಸುಬ್ಬಲಕ್ಷ್ಮಿ ಗಂಗೂಬಾಯಿ ಆನ್ಗಲ್ ಭೀಮಸೇನ್ ಜೋಶಿ ಪಂಡಿತ್ ಬಿರ್ಜು ಮಹಾರಾಜರು ಗುಂಪಿಗೆ ಸೇರದವರನ್ನು ಗುರುತಿಸಿರಿ ಪಂಡಿತ್ ಬಿರ್ಜು ಮಹಾರಾಜರು ಈ ಮೂವರ ಗುಂಪಿಗೆ ಸೇರುವುದಿಲ್ಲ ಏಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಬಾಗಲಕೋಟೆ ವಿಜಯಪುರ ಬಳ್ಳಾರಿ ಉತ್ತರ ಕನ್ನಡ ನವರಸಪುರ ಉತ್ಸವವು ವಿಜಯಪುರದಲ್ಲಿ ನಡೆಯುತ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಬಾದಾಮಿ ಮೈಸೂರು ಕೋಲಾರ ಬನವಾಸಿ ಗಂಗರ ರಾಜಧಾನಿ ಕೋಲಾರ ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಕೋಲಾರ ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಯಾರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ರಾಘವೇಂದ್ರ ಸ್ವಾಮೀಜಿ ಶಂಕರಾಚಾರ್ಯರು ಶೃಂಗೇರಿಯಲ್ಲಿರುವ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಶಂಕರಾಚಾರ್ಯರು ಈ ರಾಜ್ಯದಲ್ಲಿ ಅಣುಶಕ್ತಿ ಸ್ಥಾವರ ಇಲ್ಲ ರಾಜಸ್ಥಾನ ಕೇರಳ ಕರ್ನಾಟಕ ತಮಿಳುನಾಡು ಸರಿಯಾದ ಉತ್ತರ ಕೇರಳದಲ್ಲಿ ಅಣುಶಕ್ತಿ ಸ್ಥಾವರದಲ್ಲಿ ಇಲ್ಲ ಇನ್ನು ರಾಜಸ್ಥಾನದಲ್ಲಿ ರಾವತ್ಪಟ್ಟ ಕರ್ನಾಟಕದಲ್ಲಿ ಕೈಗಾ ತಮಿಳುನಾಡಲ್ಲಿ ಊಡಂಕುಳಂ ಮತ್ತು ಕಲ್ಪಕಂ ಎಂಬುವಂತಹ ಎರಡು ಅಣುಶಕ್ತಿ ಸ್ಥಾವರಗಳು ಇವೆ ಇವರು ರಾಜಕಾರಣಕ್ಕೆ ಸೇರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದರು ಡಿಟಿ ಜಯಕುಮಾರ್ ಟಿ ಜಯಚಂದ್ರ ಜಯಪ್ರಕಾಶ್ ಹೆಗಡೆ ಜಯವಂತ್ ಡಿಟಿ ಜಯಕುಮಾರ್ ಇವರು ಪೊಲೀಸ್ ಅಧಿಕಾರಿಯಾಗಿ ನಂತರ ರಿಸೈನ್ ಮಾಡಿ ರಾಜಕಾರಣಕ್ಕೆ ಸೇರಿದ್ದರು ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವ ಈಗ ಚಾಲ್ತಿಯಲ್ಲಿರುವ ಶಾಸನ ಯಾವುದು ಟಾಡಾ ಪೋಟಾ ಕೋಕಾ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ ಸರಿಯಾದ ಉತ್ತರ ಕಾನೂನು ವಿರೋಧಿ ಚಟುವಟಿಕೆ ಕಾಯ್ದೆ ಇದು ಈಗಲೂ ಕೂಡ ಚಾಲ್ತಿಯಲ್ಲಿರುವ ಶಾಸನವಾಗಿದೆ ಗ್ರ್ಯಾಂಡ್ ರಂಕ್ ರಸ್ತೆ ಎಂದು ಕರೆಯಲಾಗುವ ರಸ್ತೆಯ ನಿರ್ಮಾತ ಮಾಡಿದವರು ಯಾರು ವಿಲಿಯಂ ಪೆಂಟಿಕ್ ಶೇರ್ಷಾ ಸೂರಿ ಅಕ್ಬರ್ ವಾರನ್ ಎಸ್ಟಿಂಗ್ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ನಿರ್ಮಾಣ ಮಾಡಿದವರು ಶೇರ್ಷಾ ಸೂರಿ ಹಾಲ್ದಿಯಾ ಬಂದರು ಯಾವ ರಾಜ್ಯದಲ್ಲಿದೆ ಪಶ್ಚಿಮ ಬಂಗಾಳ ಒಡಿಶಾ ಆಂಧ್ರಪ್ರದೇಶ ಗುಜರಾತ್ ಹಾಲ್ದಿಯಾ ಬಂದರು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ ವಿದ್ಯುತ್ ಪ್ರವಾಹದ ಘಟಕವನ್ನು ಈ ರೀತಿ ವ್ಯಕ್ತಪಡಿಸಲಾಗುತ್ತದೆ ಓಮ್ ಹಾಂಪಿಯರ್ ಜೂಲ್ ವೋಲ್ಟ್ ವಿದ್ಯುತ್ ಪ್ರವಾಹದ ಘಟಕವನ್ನು ಹ್ಯಾಂಪಿಯರ್ನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಓಝೋನ್ ಪದರವು ನಮ್ಮನ್ನು ಡ್ಯಾಶ್ನಿಂದ ರಕ್ಷಿಸುತ್ತದೆ ನೇಳಾತೀತ ಕಿರಣಗಳಿಂದ ಹವಕೆಂಪು ಅಲೆಗಳಿಂದ ಸೌರ ಮಾರುತದಿಂದ ಸೂಕ್ಷ್ಮ ತರಂಗಗಳಿಂದ ಓಝೋನ್ ಪದರವು ನಮ್ಮನ್ನು ನೇಳಾತೀತ ಕಿರಣಗಳಿಂದ ರಕ್ಷಿಸುತ್ತದೆ ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು ಮೂವತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ತಾಮ್ರದ ಪರಮಾಣು ಸಂಖ್ಯೆ ಇಪ್ಪತ್ತೊಂಬತ್ತು ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಏನು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಅಸಿಟಲೀನ್ ಎಥಿಲೀನ್ ಗೋಬರ್ ಗ್ಯಾಸ್ನಲ್ಲಿ ಮುಖ್ಯವಾಗಿ ಕಂಡುಬರುವುದು ಮೀಥೇನ್ ಈ ಪ್ರಾಣಿಯಲ್ಲಿ ಅಲ್ಲೂ ಇಲ್ಲ ನವಿಲು ಹಸು ಆನೆ ಹಂದಿ ಯಾವುದರಲ್ಲಿ ಹಲ್ಲುಗಳು ಕಂಡುಬರುವುದಿಲ್ಲ ಅಂದರೆ ಅದು ನವಿಲುಗಳಲ್ಲಿ ಹಲ್ಲುಗಳು ಕಂಡುಬರುವುದಿಲ್ಲ ಬಂಡೂರಿ ಯಾವ ನದಿಯ ಉಪನದಿ ಮಹದಾಯಿ ಘಟಪ್ರಭಾ ಮಲಪ್ರಭಾ ಕೃಷ್ಣ ಬಂಡೂರಿಯು ಮಹಾದಾಯಿ ನದಿಯ ಉಪನದಿಯಾಗಿದೆ ಒಲಂಪಿಕ್ ಪದಕವನ್ನು ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರು ಪಿ ಟಿ ಉಷಾ ಕರ್ಣಮಲ್ಲೇಶ್ವರಿ ಶೈನಿ ಅಬ್ರಹಾಂ ಅಶ್ವಿನಿ ನಾಚಪ್ಪ ಒಲಂಪಿಕ್ ಪದಕವನ್ನು ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಕರುಣಂ ಮಲ್ಲೇಶ್ವರಿ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಲೆಕ್ಸಾಂಡರ್ ಗ್ರಹಾಂಬೆಲ್ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅಲೆಕ್ಸಾಂಡರ್ ಪಾರ್ಕ್ಸ್ ಗ್ರೆಗೋರ್ ಮೆಂಡಲ್ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ನಾಲ್ಕು ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಯಾವುದು ಹಿಂದೂ ಮಹಾಸಾಗರ ಆರ್ಕ್ಟಿಕ್ ಮಹಾಸಾಗರ ಪೆಸಿಫಿಕ್ ಮಗಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಅತ್ಯಂತ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಗಾಸಾಗರ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಬಳಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಎಷ್ಟು ಇರುತ್ತದೆ ಹತ್ತೊಂಬತ್ತು ಕಿಲೋ ಹರ್ಡ್ಸ್ ಇಪ್ಪತ್ತು ಹಡ್ಸ್ ಮೂವತ್ತು ಹರ್ಡ್ಸ್ ಮೂವತ್ತು ಕಿಲೋ ಹರ್ಡ್ಸ್ ಗರ್ಭಿಣಿ ಸ್ತ್ರೀಯರನ್ನು ಪರೀಕ್ಷೆ ಮಾಡಲು ಬಳಸುವ ಶ್ರವಣಾತೀತ ಶಬ್ದದ ಆವೃತ್ತಿ ಮೂವತ್ತು ಅರ್ಸ್ ಇರುತ್ತದೆ ಹನಿಮೋಮೀಟರ್ ಇದನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆ ದೇಹದ ಉಷ್ಣಾಂಶ ಗಾಳಿಯ ವೇಗ ಒಂದು ಪ್ರದೇಶದ ಎತ್ತರ ದೇಹದಲ್ಲಿರುವ ಕೊಬ್ಬಿನಾಂಶ ಹನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸುತ್ತಾರೆ ಗುಂಪಿಗೆ ಸೇರದ ವಸ್ತುವನ್ನು ಗುರುತಿಸಿರಿ ಶುಂಠಿ ವನಿಲ್ಲಾ ಅರಿಶಿಣ ಕ್ಯಾರೆಟ್ ಇದರಲ್ಲಿ ವೆನಿಲ್ಲಾ ಎಂಬುದು ಗುಂಪಿಗೆ ಸೇರುವುದಿಲ್ಲ ಯಾಕೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರೇನು ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದಿದ್ದಾರೆ ಅದು ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಎಂಬುವುದು ಭಾರತದ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಎನ್ನುವುದರ ಮೂಲ ಯಾವುದು ಮುಂಡಕ ಉಪನಿಷತ್ ಭಗವದ್ಗೀತೆ ಕಠೋಪನಿಷತ್ ರಾಮಾಯಣ ಸತ್ಯಮೇವ ಜಯತೆ ಎಂಬುದನ್ನು ನಾವು ಮುಂಡಕ ಉಪನಿಷತ್ನಿಂದ ಪಡೆದುಕೊಂಡಿದ್ದೇವೆ ಪಂಪನು ಬರೆದ ಕೃತಿಯ ಹೆಸರೇನು ಅಜಿತ ಪುರಾಣ ಹಾದಿ ಪುರಾಣ ಮಲ್ಲನಾಥ ಪುರಾಣ ಪಂಪನು ಬರೆದಿರುವ ಕೃತಿಯ ಹೆಸರು ಕೆಳಕಂಡವರಲ್ಲಿ ಹೆಸರಾಂತ ಚಿತ್ರಕಾರರು ಯಾರು ಯುಎಸ್ ಕೃಷ್ಣರಾವ್ ಕೆಕೆ ಹೆಬ್ಬಾರ್ ಆರ್ ಕೆ ಸೂರ್ಯನಾರಾಯಣ್ ಆರ್ ನಾಗೇಂದ್ರ ರಾವ್ ಕೆಕೆ ಹೆಬ್ಬಾರ್ ಇವರು ಹೆಸರಾಂತ ಚಿತ್ರಕಾರರಾಗಿದ್ದಾರೆ ಸಂಧ್ಯಾ ಸುರಕ್ಷಾ ಎನ್ನುವ ಸರ್ಕಾರಿ ಯೋಜನೆ ಸಂಬಂಧಿಸಿರುವುದು ಯಾರಿಗೆ ಸ್ತ್ರೀಯರಿಗೆ ಶಾಲಾ ಬಾಲಕರಿಗೆ ವೃದ್ಧರಿಗೆ ರೈತರಿಗೆ ಸಂಧ್ಯಾ ಸುರಕ್ಷಾ ಇದು ವೃದ್ಧರಿಗೆ ಪ್ರತಿ ತಿಂಗಳು ವೇತನವನ್ನು ಕೊಡುವಂತಹ ಆಗಿದೆ ಕನಕದಾಸರ ಜನ್ಮಸ್ಥಳ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ದಕ್ಷಿಣ ಕನ್ನಡ ಹಾವೇರಿ ಗದಗ ಶಿವಮೊಗ್ಗ ಕನಕದಾಸರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯಲ್ಲಿದೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಇರುವ ಸ್ಥಳ ಯಾವುದು ನ್ಯೂಯಾರ್ಕ್ ರೋಮ್ ವಿಯೆನ್ನಾ ಲಂಡನ್ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ವಿಯೆನ್ನಾದಲ್ಲಿ ಕಂಡುಬರುತ್ತದೆ ದೋಹ ಯಾವ ದೇಶದ ರಾಜಧಾನಿ ಮಾಲ್ಡೀವ್ಸ್ ಕತಾರ್ ಫಿಲಿಪೈನ್ಸ್ ಸೌದಿ ಅರೇಬಿಯಾ ದೋಹ ಕತಾರ್ ದೇಶದ ರಾಜಧಾನಿ ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನು ಕಸದ ಬದಿಯಲ್ಲಿ ಆ ಹುಟ್ಟಿದ ಮಗುವೊಂದನ್ನು ನೋಡುತ್ತಾನೆ ಅವನು ಮಾಡುವ ಯಾವ ಕೆಲಸ ಸರಿಯಾಗಿದೆ ಮಗುವನ್ನು ತನ್ನ ಮನೆಗೆ ಒಯ್ದು ಅದನ್ನು ಸಾಕುತ್ತಾನೆ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಆಸ್ಪತ್ರೆಗೆ ಫೋನ್ ಮಾಡುತ್ತಾನೆ ಮಗು ಬಿದ್ದಲ್ಲೇ ಬಿದ್ದಿರಲಿ ಎಂದು ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾನೆ ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸರಿಗೆ ತಿಳಿಸುತ್ತಾನೆ ಸರಿಯಾದ ಉತ್ತರ ದಾರಿಯಲ್ಲಿ ಹೋಗುತ್ತಿರುವ ವ್ಯಕ್ತಿಯೊಬ್ಬನು ಕಸದ ಬದಿಯಲ್ಲಿ ಆತನೇ ಹುಟ್ಟಿದ ಮಗುವಂತನ್ನು ನೋಡಿದಾಗ ಅವನು ಮೊದಲು ಮಗು ಬಿದ್ದಿರುವ ಬಗ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕು ಹರಪ್ಪ ನಗರವು ಈಗ ಪಾಕಿಸ್ತಾನದ ಲಾಹೋರ್ ಬಳಿ ಇದೆ ಕರಾಚಿ ಬಳಿ ಇದೆ ಪೇಶಾವರ ಬಳಿ ಇದೆ ರಾವಲ್ಪಿಂಡಿ ಬಳಿ ಇದೆ ಹರಪ್ಪ ನಗರವು ಲಾಹೋರ್ ಬಳಿ ಕಂಡುಬರುತ್ತದೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಐದರಲ್ಲಿ ಭಾರತದಲ್ಲಿ ಮಳಿಗೆ ಸ್ಥಾಪಿಸಿದ ಸ್ಥಳ ಯಾವುದು ಪುಲಿಕಾಟ್ ಸೂರತ್ ಮಚಲಿಪಟ್ಟಣ ಕೊಚ್ಚಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸಾವಿರದ ಆರುನೂರ ಐದರಲ್ಲಿ ಭಾರತದಲ್ಲಿ ಮಚಲಿಪಟ್ಟಣ ಎಂಬುವಂತಹ ಪ್ರದೇಶದಲ್ಲಿ ಮಳಿಗೆಯನ್ನು ಸ್ಥಾಪಿಸಿತು ದೊರೆ ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಯಾವುದು ಕ್ರಿಸ್ತಪೂರ್ವ ಮುನ್ನೂರೈದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಕ್ರಿಸ್ತಪೂರ್ವ ಮುನ್ನೂರ ಹದಿನಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರು ಅಲೆಕ್ಸಾಂಡರ್ ಸಿಂಧೂ ನದಿ ತೀರಕ್ಕೆ ಬಂದ ವರ್ಷ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಚೀನಾ ದೇಶದ ಯಾತ್ರಿಕ ಪಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದ ರಾಜ ಯಾರು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಶೋಕ ಕಾನಿಷ್ಕ ಚಂದ್ರಗುಪ್ತ ಮೌರ್ಯ ಪಾಹಿಯಾನ್ ಭಾರತಕ್ಕೆ ಭೇಟಿ ನೀಡಿದಾಗ ಆಳುತ್ತಿದ್ದಂತಹ ಅರಸ ಚಂದ್ರಗುಪ್ತ ವಿಕ್ರಮಾದಿತ್ಯ ಮೊದಲನೇ ಪಾಣಿಪತ್ ಪಾಣಿಪತ್ಕರಣ ನಡೆದದ್ದು ಯಾವಾಗ ಮತ್ತು ಯಾರ ಯಾರ ನಡುವೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಅಕ್ಬರ್ ಮತ್ತು ಯಮು ನಡುವೆ ಔರಂಗಜೇಬ್ ಮತ್ತು ಶಿವಾಜಿ ನಡುವೆ ಇವರ್ಯಾರೂ ಅಲ್ಲ ಮೊದಲನೇ ಪಾಣಿಪತ್ ಪಾಣಿಪತ್ಕರಣ ನಡೆದದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಹಾಗಾದರೆ ಮೊದಲನೇ ಪಾಣಿಪತ್ಕರಣ ಯಾವಾಗ ನಡೆಯಿತು ಎಂದರೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪರಿಸರ ಮಾಲಿನ್ಯ ತಪ್ಪಿಸಲು ಪೆಟ್ರೋಲ್ ಜೊತೆ ಮಿಶ್ರಣ ಮಾಡುವ ಎಥೆನಾಲ್ ಅನ್ನು ಯಾವುದರಿಂದ ತಯಾರಿಸಲಾಗುವುದಿಲ್ಲ ಮೆಕ್ಕೆಜೋಳ ಕಬ್ಬು ಗೋಧಿ ಶೇಂಗಾ ಎಥನಾಲ್ ಎಥನಾಲ್ ಅನ್ನು ಶೇಂಗಾದಿಂದ ತಯಾರಿಸಲಾಗುವುದಿಲ್ಲ ಇನ್ನು ಎಥನಾಲ್ ತಯಾರಿಸಲು ಮೆಕ್ಕೆಜೋಳವನ್ನು ಬಳಸುತ್ತಾರೆ ಕಬ್ಬನ್ನು ಬಳಸುತ್ತಾರೆ ಗೋಧಿಯನ್ನು ಸಹ ಬಳಸುತ್ತಾರೆ ಸಾಮಾನ್ಯ ವಿಮೆ ಜನರಲ್ ಇನ್ಶೂರೆನ್ಸ್ ಎಂದರೆ ಒಂದು ಅಥವಾ ಒಬ್ಬ ಮಗುವಿಗೆ ಮಾಡುವ ವಿಮೆ ನಿರ್ದಿಷ್ಟ ಮೊತ್ತವನ್ನು ನೀಡುವುದು ಮಾನವನ ಜೀವನದ ಮೇಲೆ ಮಾಡುವ ವಿಮೆ ಜೀವವಿಲ್ಲದ ವಸ್ತುಗಳ ಮೇಲಿನ ವಿಮೆ ಜನರಲ್ ಇನ್ಶೂರೆನ್ಸ್ ಅಂದರೆ ಜೀವವಿಲ್ಲದ ವಸ್ತುಗಳ ಮೇಲಿನ ವಿಮೆ ಈ ಕೆಳಗಿನವುಗಳಲ್ಲಿ ಫೋಟೋಗ್ರಫಿಯಲ್ಲಿ ಬಳಸಲಾಗುವ ನೈಟ್ರೋಜನ್ ಸಂಯುಕ್ತ ಯಾವುದು ಪೊಟ್ಯಾಷಿಯಂ ನೈಟ್ರೇಟ್ ಸಿಲ್ವರ್ ನೈಟ್ರೇಟ್ ಅಮೋನಿಯಂ ನೈಟ್ರೇಟ್ ಸಿಲ್ವರ್ ಬ್ರೋಮೈಡ್ ಫೋಟೋಗ್ರಫಿಯಲ್ಲಿ ಬಳಸಾಗುವ ನೈಟ್ರೋಜನ್ ಸಂಯುಕ್ತ ಸಿಲ್ವರ್ ನೈಟ್ರೇಟ್ ಬಂಡಿಯ ಕುದುರೆ ಮುನ್ನುಗ್ಗಲು ಪ್ರಯತ್ನಿಸಿದರೆ ಕುದುರೆ ಸವಾರನ್ನು ಹಿಂದೆ ಬೀಳುತ್ತಾನೆ ಈ ಉದಾಹರಣೆಯು ನ್ಯೂಟನ್ ಚಲನೆಯ ಎಷ್ಟನೇ ನಿಯಮಕ್ಕೆ ಉದಾಹರಣೆಯಾಗಿದೆ ಮೊದಲನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮ ನಾಲ್ಕನೇ ನಿಯಮ ಬಂಡಿಯ ಕುದುರೆ ಮುಂದೋದ್ರೆ ಅದರಲ್ಲಿರ್ತಕ್ಕಂಥ ಸವಾರ ಹಿಂದಕ್ಕೆ ಬೀಳುತ್ತಾನೆ ಕಾರಣ ಅದು ನ್ಯೂಟನ್ ಚಲನೆಯ ಮೊದಲನೇ ನಿಯಮ ಕೆಳಗಿನವುಗಳಲ್ಲಿ ಯಾವುದು ಶಬ್ದದ ತರಂಗಗಳ ಆವರ್ತನಾಂಕವನ್ನು ಅಳೆಯುವ ಮೂಲಮಾನವಾಗಿದೆ ಓಂ ವೋಲ್ಟ್ ಜೂಲ್ ಹರ್ಡ್ಸ್ ಶಬ್ದದ ತರಂಗಗಳ ಆವರ್ತನಾಂಕವನ್ನು ಅಳೆಯುವ ಮೂಲಮಾನ ಹರ್ಡ್ಸ್ ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಪ್ಪತ್ತು ಆದರೆ ಬೆರಿಲಿಯಂನ ಪರಮಾಣು ಸಂಖ್ಯೆ ಎಷ್ಟು ಐದು ನಾಲ್ಕು ಹದಿನಾಲ್ಕು ಹನ್ನೆರಡು ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಪ್ಪತ್ತು ಬೆರಿಲಿಯಂನ ಪರಮಾಣು ಸಂಖ್ಯೆ ನಾಲ್ಕು ಹಾಗಾದರೆ ಹೈಡ್ರೋಜನ್ ಹೈಡ್ರೋಜನ್ ಸಾರಜನಕದ ಪರಮಾಣು ಸಂಖ್ಯೆ ಎಷ್ಟು ಎಂದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಭಾರತ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ರಾಜ್ಯಗಳ ಪುನರ್ವಿಂಗಡಣೆಗೆ ಒಂಬತ್ತನೇ ಅನುಸೂಚಿ ಸೇರ್ಪಡೆಗೆ ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ ಅಂತರರಾಜ್ಯ ವ್ಯಾಪಾರಕ್ಕೆ ಮಾರಾಟ ತೆರಿಗೆ ವಿಧಿಸುವಿಕೆಗಾಗಿ ಮೊದಲನೇ ತಿದ್ದುಪಡಿಯು ಒಂಬತ್ತನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು ಮೈಟ್ರೋಕಾಂಡಿಯಾ ಇದು ಒಂದು ಏನು ಜೀವಕೋಶದ ಉಸಿರಾಟದ ಕೇಂದ್ರ ಪ್ರೋಟೀನ್ನ ಕಾರ್ಖಾನೆ ಆತ್ಮಹತ್ಯಾ ಚೀಲಗಳು ಜೀವಕೋಶದ ಶಕ್ತಿ ಉತ್ಪಾದನೆಯ ಕೇಂದ್ರ ಮೈಟೋಕಾಂಡ್ರಿಯ ಜೀವಕೋಶದ ಶಕ್ತಿ ಉತ್ಪಾದನೆಯ ಕೇಂದ್ರ ಹಾಗಾದರೆ ಆತ್ಮಹತ್ಯಾ ಸಂಚಿಗಳು ಅಥವಾ ಆತ್ಮಹತ್ಯಾ ಚೀಲಗಳು ಎಂದು ಯಾವುದನ್ನು ಕರೆಯುತ್ತಾರೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ರಾಷ್ಟ್ರಪತಿ ಕೇವಲ ಸಂವಿಧಾನದ ಮುಖ್ಯಸ್ಥ ಹೊರತು ವಾಸ್ತವ ಕಾರ್ಯಾಂಗಾಧಿಕಾರಿ ಅಲ್ಲ ಅವರು ರಾಷ್ಟ್ರದ ಮುಖ್ಯಸ್ಥ ಹೊರತು ಸರ್ಕಾರದ ಮುಖ್ಯಸ್ಥರಲ್ಲ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಕೆ ಎಂ ಮುನ್ಶಿ ಜೆ ಬಿ ಕೃಪಾಲಾನಿ ಬಿಆರ್ ಅಂಬೇಡ್ಕರ್ ಎಂ ಎನ್ ರಾಯ್ ರಾಷ್ಟ್ರಪತಿ ಕೇವಲ ಸಂವಿಧಾನದ ಮುಖ್ಯಸ್ಥ ಹೊರತು ವಾಸ್ತವ ಕಾರ್ಯಾಂಗಾಧಿಕಾರಿ ಅಲ್ಲ ಅವರು ರಾಷ್ಟ್ರದ ಮುಖ್ಯಸ್ಥ ಹೊರತು ಸರ್ಕಾರದ ಮುಖ್ಯಸ್ಥ ಅಲ್ಲ ಅಂತ ಹೇಳಿದವರು ಯಾರಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಗುರವಾದ ಲೋಹ ಯಾವುದು ಲೀಥಿಯಂ ಬೆರಿಲಿಯಂ ಸೋಡಿಯಂ ಅಲ್ಯೂಮಿನಿಯಂ ಅತ್ಯಂತ ಹಗುರವಾದ ಲೋಹ ಲೀಥಿಯಮ್ ಈ ಕೆಳಗಿನವುಗಳಲ್ಲಿ ಯಾವುದು ಅಧಿಕ ವರ್ಷವಲ್ಲ ಐನೂರು ಎಂಟುನೂರು ಸಾವಿರದ ಇನ್ನೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇದು ಅಧಿಕ ವರ್ಷ ಅಲ್ಲ ಹಾಗಾದರೆ ಅಧಿಕ ವರ್ಷವು ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಬರುತ್ತದೆ ಎಂದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಈ ಕೆಳಗಿನವುಗಳಲ್ಲಿ ಹಸಿರು ಶೈವಲಗಳಿಗೆ ಉದಾಹರಣೆಗಳು ಯಾವುವು ಬೆಟ್ರಕೋಸ್ಪರ್ಮಮ್ ಮತ್ತು ಪಾಲಿಸೈಫೋನಿಯಾ ಸರ್ಗ್ಯಾಸಮ್ ಮತ್ತು ಎಕ್ಟೋಕಾರ್ಪಸ್ ಸ್ಪೈರೋಗೈರಾ ಮತ್ತು ಯುಲೋಥ್ರಿಕ್ಸ್ ಎಕ್ಟೋಕಾರ್ಪಸ್ ಮತ್ತು ಬೆಟ್ರಕೋಸ್ಪರ್ಮಮ್ ಹಸಿರು ಶೈವಲಗಳು ಯಾವ್ಯಾವು ಸ್ಪೈರೋಗೈರಾ ಮತ್ತು ಯುಲೋಥ್ರಿಕ್ಸ್ ಉಳಿವಿಗಾಗಿ ಹೋರಾಟ ಎಂಬ ಜೀವ ವಿಕಾಸದ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಲಮಾರ್ಕ್ ಅರಿಸ್ಟಾಟಲ್ ಆಗಸ್ಟ್ ವೈಸ್ಮನ್ ಡಾರ್ವಿನ್ ಉಳಿವಿಗಾಗಿ ಹೋರಾಟ ಎಂಬ ಜೀವವಿಕಾಸದ ಸಿದ್ಧಾಂತವನ್ನು ಡಾರ್ವಿನ್ ಅವರು ಮಂಡಿಸುತ್ತಾರೆ ಭಾರತದಲ್ಲಿ ಯಾವ ವರ್ಷ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ವಯಸ್ಸು ತುಂಬಿದವರಿಂದ ಮೊದಲ ಬಾರಿಗೆ ಮತದಾನ ಮಾಡುವ ಅವಕಾಶವನ್ನು ಕಲ್ಪಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತಾರು ಎಂಬತ್ತೆಂಟು ಎಂಬತ್ತೊಂಬತ್ತು ಹದಿನೆಂಟು ವರ್ಷ ತುಂಬಿದವರು ಮೊದಲ ಬಾರಿಗೆ ಓಟ್ ಹಾಕಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ಕೆಳಗಿನವುಗಳಲ್ಲಿ ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಯಾವುದು ಗೋವಾ ತ್ರಿಪುರ ಸಿಕ್ಕಿಂ ಮಿಜೋರಾಂ ಅತಿ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ ಈ ಕೆಳಗಿನ ಯಾವ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುವುದು ಬೃಹತ್ ಜಾತಕ ಲಘು ಜಾತಕ ಪಂಚಸಿದ್ಧಾಂತಿಕ ಬೃಹತ್ ಸಂಹಿತ ಖಗೋಳಶಾಸ್ತ್ರದ ಶಾಸ್ತ್ರದ ಬೈಬಲ್ ಎಂದು ಪಂಚ ಸಿದ್ಧಾಂತಿಕವನ್ನು ಕರೆಯುತ್ತಾರೆ ಭಾರತ ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ವಿವಾದಿತ ತ್ರೀ ಪಾಯಿಂಟ್ ಗಡಿ ಪ್ರದೇಶದ ಸುತ್ತಲೂ ಹಾದು ಹೋಗಿರುವ ಪರ್ವತ ಮಾರ್ಗ ಯಾವುದು ಮೌಂಟೇನ್ ಪಾಸ್ ಯಾವುದು ಭಾರತ ಚೀನಾ ಮತ್ತು ಮ್ಯಾನ್ಮಾರ್ ರಾಷ್ಟ್ರಗಳ ತ್ರೀ ಪಾಯಿಂಟ್ ಯಾವುದು ದಿಪು ಕಣಿವೆ ಮಾರ್ಗ ನಾಥುಲಾ ಕಣಿವೆ ಮಾರ್ಗ ಜಿಲೆಪ್ಲಾ ಕಣಿವೆ ಮಾರ್ಗ ಬಾಮ್ದಿಲಾ ಕಣಿವೆ ಮಾರ್ಗ ಇದಕ್ಕೆ ಆನ್ಸರು ದಿಪು ಕಣಿವೆ ಮಾರ್ಗ ದಿಪು ಫಾಸ್ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಒಂದಾದ ಕೊಡಾಯ್ ಕೆನಲ್ ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ನೀಲಗಿರಿ ಬೆಟ್ಟಗಳಲ್ಲಿ ಪಳನಿ ಬೆಟ್ಟಗಳಲ್ಲಿ ಖಾಡಮಂ ಬೆಟ್ಟಗಳಲ್ಲಿ ಹರಾವಳಿ ಬೆಟ್ಟಗಳಲ್ಲಿ ಕೊಡೈಕೆನಾಲ್ ಪಳನಿ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಮಹಾಸಾಗರದಲ್ಲಿವೆ ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಆರ್ಕ್ಟಿಕ್ಸ್ ಮಹಾಸಾಗರ ಚಾಗೋಸ್ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿ ಕಂಡುಬರುತ್ತವೆ ಲುಕ್ಔಟ್ ಸರ್ಕ್ಯುಲರ್ ಎಂದರೆ ಏನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಹೊರಡಿಸುವ ಸುತ್ತೋಲೆ ಆರ್ಥಿಕತೆಗೆ ಸಂಬಂಧಿಸಿದಂತೆ ಐಎಂ ಹೊರಡಿಸುವ ಸುತ್ತೋಲೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹೊರಡಿಸಲಾಗುವ ಸುತ್ತೋಲೆ ವಿದೇಶಗಳಿಗೆ ಪ್ರಯಾಣಿಸುವ ವ್ಯಕ್ತಿಯು ಪೊಲೀಸರಿಗೆ ಬೇಕಾದವನೇ ಎಂಬುದನ್ನು ಪರೀಕ್ಷಿಸಲು ಅಧಿಕಾರಿಗಳು ಬಳಸುವ ಸುತ್ತೋಲೆ ಲುಕ್ಔಟ್ ಸರ್ಕ್ಯುಲಾರ್ ಎಂದರೆ ವಿದೇಶಗಳಿಗೆ ಪ್ರಯಾಣಿಸುತ್ತಿರುವ ವ್ಯಕ್ತಿಗಳು ಪೊಲೀಸರಿಗೆ ಬೇಕಾದವನೇ ಎಂಬುದನ್ನು ಪರೀಕ್ಷಿಸಲು ಅಧಿಕಾರಿಗಳು ಬಳಸುವಂತಹ ಸುತ್ತೋಲೆಯನ್ನು ನಾವು ಲುಕ್ಔಟ್ ಸರ್ಕ್ಯುಲರ್ ಎಂದು ಕರೆಯುತ್ತೇವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಿಂಧೂ ಜಲ ಒಪ್ಪಂದ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ನಡೆಯಿತು ಭಾರತ ಪಾಕಿಸ್ತಾನ ಭಾರತ ಚೀನಾ ಭಾರತ ನೇಪಾಳ ಭಾರತ ಬಾಂಗ್ಲಾದೇಶ ಸಿಂಧೂ ಜಲ ವಿಧವಾದ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜರುಗಿತು ಕೇಂದ್ರ ಸರ್ಕಾರದ ಅಭಿವೃದ್ಧಿಪಡಿಸಿರುವ ಶ್ರೇಯಸ್ ಪೋರ್ಟಲ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕೇಂದ್ರ ಸರ್ಕಾರದ ಶ್ರೇಯಸ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಗ್ರಾಮೀಣ ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹ ನೀಡುವುದು ಮಹಿಳೆಯರಿಗೆ ಉದ್ಯೋಗ ಕೌಶಲ್ಯ ತರಬೇತಿ ನೀಡುವುದು ಪದವಿ ಕೋರ್ಸುಗಳಲ್ಲಿ ಪ್ರಾಥಮಿಕವಾಗಿ ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶಿಕ್ಷಣವನ್ನು ಅವಿಭಾಜ್ಯವಾಗಿ ತರಬೇತಿ ನೀಡುವುದು ಹಿರಿಯರ ನಾಗರಿಕರಿಗೆ ಕುಂದುಕೊರತೆಗಳನ್ನು ತಿಳಿಯುವುದು ಸರಿಯಾದ ಉತ್ತರ ಶ್ರೇಯಸ್ ಪೋರ್ಟಲನ್ನು ಪದವಿ ಕೋರ್ಸುಗಳಲ್ಲಿ ಪ್ರಾಥಮಿಕವಾಗಿ ತಾಂತ್ರಿಕವಲ್ಲದ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆಯಲ್ಲಿ ಉದ್ಯೋಗದ ಕೌಶಲ್ಯಗಳನ್ನು ಪರಿಚಯಿಸುವ ದೃಷ್ಟಿಯಿಂದ ಶಿಕ್ಷಣಕ್ಕೆ ಅವಿಭಾಜ್ಯವಾಗಿ ತರಬೇತಿಯನ್ನು ನೀಡುವುದು ಶ್ರೇಯಸ್ ಪೋರ್ಟಲ್ನ ಉದ್ದೇಶವಾಗಿದೆ ಈ ಕೆಳಗಿನವರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಯಾರು ಒಂದನೇ ಬಾಜಿರಾವ್ ಎರಡನೇ ಬಾಜಿರಾವ್ ಮಾಧವರಾವ್ ನಾನಾ ಫಡ್ನಾವೀಸಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪೇಶ್ವೆ ಎರಡನೇ ಬಾಜಿರಾವ್ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಬರೆಯಲು ಕನಿಷ್ಠ ವಯೋಮಿತಿಯನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷಕ್ಕೆ ಇಳಿಸಲಾದ ವರ್ಷ ಯಾವುದು ಸಾವಿರದ ಎಂಟುನೂರ ಎಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷಕ್ಕೆ ಇಳಿಸಲಾಯಿತು ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ ಎಷ್ಟು ಹದಿನಾರು ಹದಿನೆಂಟು ಇಪ್ಪತ್ತು ಹನ್ನೆರಡು ವೇದಗಳಲ್ಲಿನ ಪುರಾಣಗಳ ಒಟ್ಟು ಸಂಖ್ಯೆ ಹದಿನೆಂಟು ಗ್ರಾಮಾಡಳಿತವನ್ನು ಸುಗಮವಾಗಿಸಲು ಬಾರ್ಬಾಲೋತಿ ಪದ್ಧತಿಯನ್ನು ಜಾರಿಗೆ ತಂದಂತಹ ಮೈಸೂರು ಒಡೆಯರು ಯಾರು ರಾಜ ಒಡೆಯರು ಚಿಕ್ಕ ದೇವರಾಜ ಒಡೆಯರು ದೊಡ್ಡ ದೇವರಾಜ ಒಡೆಯರು ಚಾಮರಾಜ ಒಡೆಯರು ಬಾರ್ಬಾಲೋತಿ ಪದ್ಧತಿಯನ್ನು ಜಾರಿಗೆ ತಂದವರು ಚಿಕ್ಕ ದೇವರಾಜ ಒಡೆಯರು ಈ ಕೆಳಗಿನವರಲ್ಲಿ ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಯಾರು ಹಣಕಾಸು ಆಯೋಗ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ನೀತಿ ಆಯೋಗ ಹಣಕಾಸು ಸಚಿವಾಲಯ ಎಕನಾಮಿಕ್ ಸರ್ವೆಯನ್ನು ಪ್ರಕಟಿಸುವವರು ಹಣಕಾಸು ಸಚಿವಾಲಯ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಈ ಕೆಳಗಿನವುಗಳಲ್ಲಿ ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಯಾವುದು ಕಲ್ಲಿದ್ದಲು ಗ್ರಾಫೈಟ್ ವಜ್ರ ಇದ್ದಿಲು ಸ್ಫಟಿಕ ರೂಪದಲ್ಲಿರುವ ಇಂಗಾಲ ಗ್ರಾಫೈಟ್ ಈ ಕೆಳಗಿನವುಗಳಲ್ಲಿ ನವರತ್ನ ಸ್ಥಾನಮಾನ ಪಡೆದಿರುವ ಉದ್ದಿಮೆ ಯಾವುದು ಕೋಲ್ ಇಂಡಿಯಾ ಲಿಮಿಟೆಡ್ ಭಾರತ್ ಎವಿ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ನವರತ್ನ ಸ್ಥಾನವನ್ನು ಪಡೆದಿರುವ ಉದ್ದಿಮೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಗಿದೆ ಇದು ನವರತ್ನ ಸ್ಥಾನಮಾನವನ್ನು ಪಡೆದಿದೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಸರಿ ಎ ತಪ್ಪು ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಹಾಗಾದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾವನ್ನು ಎಷ್ಟನೇ ಇಸವಿಯಲ್ಲಿ ಸ್ಥಾಪಿಸಲಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಹೆವಿಯಸ್ ಕಾರ್ಪಸ್ ರಿಟ್ ಅನ್ನು ಯಾವ ವಿಧಿಯನ್ವಯ ಹೈಕೋರ್ಟ್ನಲ್ಲಿ ಪ್ರಸಲ್ಲಿಸಬಹುದು ಮೂವತ್ತೆರಡನೇ ವಿಧಿ ಇನ್ನೂರ ಇಪ್ಪತ್ತಾರನೇ ವಿಧಿ ಇನ್ನೂರ ಇಪ್ಪತ್ನಾಲ್ಕನೇ ವಿಧಿ ಇನ್ನೂರ ಇಪ್ಪತ್ತೆಂಟನೇ ವಿಧಿ ಹೆಬಿಯಸ್ ಕಾರ್ಪಸ್ ರಿಟ್ ಅನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಲು ಬಳಸುವಂತಹ ವಿಧಿ ಇನ್ನೂರ ಇಪ್ಪತ್ತಾರನೇ ವಿಧಿ ಈ ಕೆಳಗಿನವುಗಳಲ್ಲಿ ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವುವು ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳು ಯಾವ್ಯಾವು ಓಕ್ ಸ್ಟ್ರೂಸ್ ಸಿಡಾರ್ ದೇವದಾರ ಓಕ್ ಸ್ಟ್ರೂಸ್ ಸಿಡಾರ್ ದೇವದಾರ ಇವು ಸೂಚಿಪರ್ಣ ಕಾಡುಗಳಲ್ಲಿ ಬೆಳೆಯುವ ಪ್ರಮುಖ ಮರಗಳಾಗಿವೆ ಜಿಬ್ರಾಲ್ಟರ್ ಜಲಸಂಧಿ ಈ ಕೆಳಗಿನ ಯಾವುದನ್ನು ಜೋಡಿಸುತ್ತದೆ ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಡಲ್ಗಾಲುವೆ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಅಮೇರಿಕಾ ಮತ್ತು ಕ್ಯೂಬಾ ಇಟಲಿ ಮತ್ತು ಸಿಸಿಲಿ ದ್ವೀಪ ಜಿಬ್ರಾಲ್ಟರ್ ಜಲಸಂಧಿಯು ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಜೋಡಿಸುತ್ತದೆ ಈ ಕೆಳಗಿನ ಯಾವ ಮಾರುತಗಳನ್ನು ಅರವತ್ತು ಡಿಗ್ರಿ ಅಕ್ಷಾಂಶಗಳಲ್ಲಿ ಹರವತ್ತರ ಅರಚುವ ಗಾಳಿ ಎಂದು ಕರೆಯುವರು ನಿರಂತರ ಮಾರುತಗಳನ್ನು ವಾಣಿಜ್ಯ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳನ್ನು ಧ್ರುವೀಯ ಮಾರುತಗಳನ್ನು ಪ್ರತಿ ವಾಣಿಜ್ಯ ಮಾರುತಗಳನ್ನು ಹರವತ್ತರ ಅರಚುವ ಗಾಳಿ ಎಂದು ಕರೆಯುತ್ತಾರೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ತಿದ್ದುಪಡಿ ಅನ್ವಯ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂಬತ್ತನೇ ತಿದ್ದುಪಡಿ ಎಂಬತ್ತೆರಡನೇ ತಿದ್ದುಪಡಿ ಎಂಬತ್ನಾಲ್ಕನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಸರಿಯಾದ ಉತ್ತರ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶದಿಂದ ಪರೋಕ್ಷ ಮತದಾನದ ಮೂಲಕ ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಇನ್ನೂರೈವತ್ತು ಇನ್ನೂರ ನಲವತ್ತೈದು ಇನ್ನೂರ ಮೂವತ್ತೆಂಟು ಇನ್ನೂರ ಮೂವತ್ತ್ಮೂರು ರಾಜ್ಯಸಭೆಗೆ ಚುನಾಯಿತರಾಗುವ ಸದಸ್ಯರ ಗರಿಷ್ಠ ಸಂಖ್ಯೆ ಇನ್ನೂರ ಮೂವತ್ತೆಂಟು ಈ ಕೆಳಗಿನವುಗಳಲ್ಲಿ ಸೂರ್ಯನ ಸುತ್ತ ಒಂದು ಸಲ ಸುತ್ತು ಹಾಕಲು ಕನಿಷ್ಠ ಅವಧಿಯನ್ನು ತೆಗೆದುಕೊಳ್ಳುವ ಗ್ರಹ ಯಾವುದು ಶುಕ್ರ ಗ್ರಹ ಮಂಗಳ ಗ್ರಹ ಗ್ರಹ ಬುಧ ಗ್ರಹ ಬುಧ ಗ್ರಹ ಭಾರತ ಸಂವಿಧಾನದ ತಿದ್ದುಪಡಿ ವಿಧಿವಿಧಾನಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಹದಿನೆಂಟನೇ ಭಾಗದಲ್ಲಿ ಹತ್ತೊಂಬತ್ತನೇ ಭಾಗದಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಇಪ್ಪತ್ತೊಂದನೇ ಭಾಗದಲ್ಲಿ ತಿದ್ದುಪಡಿ ವಿಧಿವಿಧಾನಗಳನ್ನು ಇಪ್ಪತ್ತನೇ ಭಾಗದಲ್ಲಿ ವಿವರಿಸಲಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿರಿ ಸಂವಿಧಾನದ ನಲವತ್ತ್ಮೂರನೇ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಲಾಯಿತು ಈ ತಿದ್ದುಪಡಿ ಪ್ರಕಾರ ರಾಜ್ಯ ಹೈಕೋರ್ಟ್ಗಳ ಮೇಲೆ ಏರಿದ್ದ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ನೀಡಲಾಯಿತು ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ ಸಂವಿಧಾನದ ನಲವತ್ತ್ ಮೂರನೇ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಡಲಾಯಿತು ಈ ತಿದ್ದುಪಡಿಯ ಮೂಲಕ ರಾಜ್ಯ ಹೈಕೋರ್ಟ್ಗಳ ಮೇಲೆ ಏರಿದಂತಹ ನಿರ್ಬಂಧಗಳನ್ನು ತೆಗೆದುಹಾಕಲಾಯಿತು ಮತ್ತು ಪುನಃ ಕೋರ್ಟ್ಗಳಿಗೆ ನ್ಯಾಯಿಕ ವಿಮರ್ಶಾಧಿಕಾರವನ್ನು ಮತ್ತೆ ನೀಡಲಾಯಿತು ಇತರೆ ಪ್ರಾಣಿಗಳ ಮಾಂಸಕ್ಕೆ ಹೋಲಿಸಿದರೆ ಮೀನಿನ ಬಳಕೆ ಮಾನವನ ದೇಹಕ್ಕೆ ಆರೋಗ್ಯಕರ ಏಕೆ ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ ಮೀನುಗಳು ಪರ್ಯಾಪ್ತ ಕೊಬ್ಬಿನಾಮ್ಲಗಳನ್ನು ಒಳಗೊಂಡಿರುತ್ತವೆ ಮೀನುಗಳು ಅಗತ್ಯ ಜೀವಸತ್ವಗಳನ್ನು ಒಳಗೊಂಡಿರುತ್ತವೆ ಮೀನುಗಳು ಹೆಚ್ಚು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುತ್ತವೆ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಮೀನಿನ ಬಳಕೆ ಹೆಚ್ಚಾಗಿ ಮಾನವನಿಗೆ ಉಪಯೋಗ ಯಾಕೆ ಅಂದರೆ ಮೀನುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಒಳಗೊಂಡಿರುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಇದೇ ಥರದ ವಿಡಿಯೋಗಳನ್ನು ಪ್ರತಿದಿನ ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಮ್ಮ ರಾಷ್ಟ್ರಧ್ವಜದಲ್ಲಿ ಇರುವ ಚಕ್ರದಲ್ಲಿ ಎಷ್ಟು ಹರಗಳಿವೆ ಅಂದರೆ ಗೆರೆಗಳಿವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಟೋಟಲ್ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಚಕ್ರದಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಹರಗಳಿವೆ ಸ್ಪೋಕ್ಸ್ ಅಂತಾರೆ ಇಂಗ್ಲೀಷಲ್ಲಿ ಭಾರತದಲ್ಲಿ ಮೊದಲ ಚುನಾವಣೆ ವಿದ್ಯುನ್ಮಾನ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಂಟು ಐವತ್ತೆರಡು ಐವತ್ತು ಐವತ್ನಾಲ್ಕು ಮೊದಲ ಚುನಾವಣಾ ವಿದ್ಯುನ್ಮಾನ ನಡೆದದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವಂತಹ ಲೋಹ ಯಾವುದು ಶೇಖರಣಾ ಬ್ಯಾಟರಿಗಳಲ್ಲಿ ಉಪಯೋಗಿಸುವ ಲೋಹ ಯಾವುದು ಸೀಸಾ ಬಿಯನ್ನು ಉಪಯೋಗಿಸುತ್ತಾರೆ ಭಾರತದಲ್ಲಿ ಮೊದಲ ಇಂಗ್ಲಿಷ್ ವಾರ್ತಾಪತ್ರಿಕೆ ಆರಂಭಿಸಿದ್ದು ಯಾರು ಇಂಗ್ಲಿಷ್ ವಾರ್ತಾಪತ್ರಿಕೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿದವರು ಯಾರು ಯಾರು ಅಂದರೆ ಹಿಕೆ ಜೆ ಹಿಕೆ ಆಂಕಾಲಜಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಹಕ್ಕಿಗಳು ಕ್ಯಾನ್ಸರ್ ಸಸ್ತನಿಗಳು ಮಣ್ಣು ಆಂಕಾಲಜಿ ಕ್ಯಾನ್ಸರ್ಗೆ ಸಂಬಂಧಿಸಿದ ವಿಜ್ಞಾನವಾಗಿದೆ ಉಷ್ಣತೆಯನ್ನು ಐ ಯುನಿಟ್ನಲ್ಲಿ ಅಳೆಯುವುದು ಅಂದರೆ ಉಷ್ಣತೆಯ ಐ ಏಕಮಾನ ಯಾವುದು ಅಂತ ಪ್ರಶ್ನೆ ಕೆಲ್ವಿನ್ ಸೆಲ್ಸಿಯಸ್ ಸೆಂಟಿಗ್ರೇಡ್ ಫ್ಯಾರಾನೈಟ್ ಉಷ್ಣ ಈಟನ್ನು ನಾವು ಕೆಲ್ವಿನಲ್ಲಿ ಅಳಿತೀವಿ ಒಂದು ಮೊಟ್ಟೆಯು ಶುದ್ಧವಾದ ನೀರಿನಲ್ಲಿ ಮುಳುಗುತ್ತದೆ ಮತ್ತು ಲವಣಯುಕ್ತ ನೀರಿನಲ್ಲಿ ತೇಲುತ್ತದೆ ಇದಕ್ಕೆ ಕಾರಣವೇನು ಒಂದು ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆ ಶುದ್ಧವಾದ ನೀರಿನಲ್ಲಿ ಹಾಕಿದರೆ ನೀವು ಅದು ತೇಳ್ತದೆ ಅದೇ ಆ ನೀರಿನಲ್ಲಿ ಲವಣಗಳು ಹೆಚ್ಚಾಗಿ ಕರಗಿದ್ರೆ ಆ ಲವಣಯುಕ್ತ ನೀರಿನಲ್ಲಿ ನೀವು ಮೊಟ್ಟೆ ಹಾಕಿದಾಗ ಅದು ತೇಲುತ್ತದೆ ಇದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳಿದರೆ ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚಿನ ಸಾಂದ್ರತೆ ಹೊಂದಿರುತ್ತದೆ ಇದು ಕರೆಕ್ಟಾ ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹಗುರವಾಗಿರುತ್ತದೆ ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚು ಜಿಗುಟಾಗಿರುತ್ತದೆ ಲವಣಯುಕ್ತ ನೀರಿನ ಸರ್ಫೇಸ್ ಟೆನ್ಷನ್ ಶುದ್ಧ ನೀರಿಗಿಂತ ಕಡಿಮೆ ಇರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಲವಣಯುಕ್ತ ನೀರು ಶುದ್ಧವಾದ ನೀರಿಗಿಂತ ಹೆಚ್ಚಿನ ಸಾಂದ್ರತೆ ಹೊಂದಿರುತ್ತದೆ ಆದ್ದರಿಂದ ಮೊಟ್ಟೆಯು ಶುದ್ಧವಾದ ನೀರಿನಲ್ಲಿ ಮುಳುಗುತ್ತದೆ ಮತ್ತು ಲವಣಯುಕ್ತ ನೀರಿನಲ್ಲಿ ತೇಲುತ್ತದೆ ಯಾವುದಕ್ಕೆ ಲವಣಯುಕ್ತ ನೀರು ಶುದ್ಧವಾದ ನೀರಿನ ಸಾಂದ್ರತೆಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತದೆ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟರೆ ಎಲೆಯ ಬಣ್ಣ ಯಾವ ಕಲರ್ ಕಾಣುತ್ತದೆ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಅಂದರೆ ಕೆಂಪು ಅಲ್ಲಿ ಹಸಿರು ಎಲೆ ಇಟ್ಟರೆ ಆ ಹಸಿರೆ ಯಾವ ಬಣ್ಣ ಕಾಣುತ್ತದೆ ಕೆಂಪು ಪ್ಲಸ್ ಹಸಿರು ಈಸ್ ಈಕ್ವಲ್ ಟು ಕಪ್ಪು ಇವೆರಡು ಬಣ್ಣ ಕೂಡಿದ್ರೆ ಕಪ್ಪು ಕಲರ್ ಬರುತ್ತದೆ ಜಿಯಲ್ಲಿರುವ ಪ್ರಮುಖ ವಸ್ತು ಯಾವುದು ಮೀಥೇನ್ ಈಥೇನ್ ಬ್ಯೂಟೇನ್ ಎಲ್ ಪಿ ಜಿಯಲ್ಲಿರುವ ಪ್ರಮುಖ ವಸ್ತು ಪ್ರೋಪೇನ್ ಯಾವುದೇ ಘನವಸ್ತುವನ್ನು ನೇರವಾಗಿ ಆವಿಯಾಗಿ ಪರಿವರ್ತಿಸುವ ಕ್ರಿಯೆಗೆ ಈಗ ಅಂದರೆ ಘನದಿಂದ ದ್ರವಕ್ಕೆ ಹೋಗಲ್ಲ ಡೈರೆಕ್ಟು ಘನದಿಂದ ಅನಿಲ ಸ್ಥಿತಿಗೆ ಹೋಗುವಂತಹ ಕ್ರಿಯೆಗೆ ನವ್ಯ ಅಂತ ಕರಿತೀವಿ ಡೈರೆಕ್ಟಾಗಿ ಅನಿಲ ಸ್ಥಿತಿಗೆ ಹೋಗುವ ಕ್ರಿಯೆಗೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ ಸಮುದ್ರದ ನೀರಿನಲ್ಲಿರುವ ಉಪ್ಪು ಯಾವುದು ಸಮುದ್ರದ ನೀರಿನಲ್ಲಿರುವ ಉಪ್ಪು ಯಾವುದು ಸೋಡಿಯಂ ಕ್ಲೋರೈಡ್ ಇದರ ರಾಸಾಯನಿಕ ಸೂತ್ರ ಎನ್ ಎ ಸಿ ಎಲ್ ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರುತ್ತಾರೆ ಅಂದರೆ ನೀವು ಪ್ರತಿದಿನ ನೋಡಿಕೊಳ್ಳುವಂತಹ ಕನ್ನಡಿಯಲ್ಲಿ ಅದರ ಹಿಂದೆ ಒಂದು ಲೇಪನ ಮಾಡಿರುತ್ತಾರೆ ಆ ಲೇಪನ ಯಾವ ಲೋಹದಿಂದ ಮಾಡಿರುತ್ತಾರೆ ಕನ್ನಡಿಯ ಹಿಂದಿರುವ ಲೇಪನವನ್ನು ಯಾವ ಲೋಹದ ತೆಳು ಲೇಪನ ಮಾಡಿರುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸಿಲ್ವರ್ ಸಿಲ್ವರ್ನ ಲೇಪನ ಮಾಡಿರುತ್ತಾರೆ ಕೆಳಗಿನವುಗಳಲ್ಲಿ ಗಾಂಧೀಜಿಯವರು ಬರೆದಿರುವ ಪುಸ್ತಕ ಯಾವುದು ಡಿಸ್ಕವರಿ ಆಫ್ ಇಂಡಿಯಾ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೂತ್ ಇಂಡಿಯಾ ವಿನ್ಸ್ ಫ್ರೀಡಂ ಫ್ರೀಡಂ ಅಟ್ ಮಿಡ್ ನೈಟ್ ಗಾಂಧೀಜಿಯವರು ಬರೆದಿರುವ ಪುಸ್ತಕ ಮೈ ಎಕ್ಸ್ಪರಿಮೆಂಟ್ ವಿತ್ ಟ್ರೋತ್ ಇದು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಆತ್ಮಚರಿತ್ರೆಯನ್ನು ತಾವೇ ಬರೆದುಕೊಂಡಿದ್ದಾರೆ ಅದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೋತ್ ಯಾಸ್ ಯು ಲೈಕ್ ಇಟ್ ಇದರ ಕರ್ತೃ ಯಾರು ಯಾಝ್ ಯು ಲೈಕ್ ಇಟ್ ಇದರ ಕರ್ತೃ ವಿಲಿಯಂ ಶೇಕ್ಸ್ಪಿಯರ್ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಇದರ ಕರ್ತೃ ಯಾರು ಆರ್ ಕೆ ನಾರಾಯಣ್ ಕುವೆಂಪು ಆರ್ ಕೆ ಲಕ್ಷ್ಮಣ್ ರವೀಂದ್ರನಾಥ್ ಠಾಗೋರ್ ಪೋಸ್ಟ್ ಆಫೀಸ್ನ ಕರ್ತೃ ರವೀಂದ್ರನಾಥ್ ಠಾಗೋರ್ ಪ್ರಾಚೀನ ಒಲಿಂಪಿಕ್ ಆಟವನ್ನು ಆರಂಭಿಸಿದವರು ಯಾರು ಪ್ರಾಚೀನ ಒಲಂಪಿಕ್ ಆಟವನ್ನು ಆರಂಭಿಸಿದವರು ಯಾರು ಅದೇ ಮೊಟ್ಟ ಮೊದಲು ಒಲಿಂಪಿಕ್ ಆಟವನ್ನು ಆರಂಭಿಸಿದವರು ಗ್ರೀಕರು ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಯಾವುದು ಮೆಡಲ್ಲ ಅಬ್ಲಾಂಗೇಟ ಸೆರೆಬೆಲ್ಲಂ ಸೆರೆಬ್ರಂ ಮಧ್ಯ ಮೆದುಳು ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಸೆರೆಬ್ರಂ ನೋಡಿ ಸೇಮ್ ಇದ್ದೆ ಸೆರೆಬೆಲ್ಲಂ ಸೆರೆಬ್ರಂ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಸೆರೆಬ್ರಂ ಮಾನವನ ಮೆದುಳಿನ ಬಹುದೊಡ್ಡ ಭಾಗವಾಗಿದೆ ಈಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಅಂದರೆ ಹಿಮೋಗ್ಲೋಬಿನ್ ಒಳಗೊಂಡಿರುವ ಲೋಹ ಯಾವುದು ನಲ್ಲಿ ಯಾವ ಲೋಹ ಕಂಡುಬರುತ್ತದೆ ಕಬ್ಬಿಣ ನ ಪ್ರಮುಖ ಕೆಲಸ ಏನು ಹಿಮೋಗ್ಲೋಬಿನ್ ಗೊತ್ತಿದೆ ನಮಗೆ ನಮ್ಮ ರಕ್ತದಲ್ಲಿ ಕಂಡುಬರುತ್ತದೆ ಹಾಗಾದರೆ ಆ ನ ಪ್ರಮುಖ ಕೆಲಸ ಏನು ಆಮ್ಲಜನಕದ ರವಾನೆ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕದ ರವಾನೆ ರಕ್ತದ ಮೂಲಕ ಮಾಡುವಂತಹ ಕಾರ್ಯವೇ ಹಿಮೋಗ್ಲೋಬಿನ್ನ ಕಾರ್ಯವಾಗಿದೆ ಮನುಷ್ಯ ಕೆಳಗಿನ ಯಾವ ರಕ್ತದ ಗುಂಪಿನವನಾಗಿದ್ದರೆ ಅವನನ್ನು ಸಾರ್ವತ್ರಿಕ ದಾನಿ ಎನ್ನಬಹುದು ಒಬ್ಬ ಮನುಷ್ಯ ತನ್ನ ರಕ್ತವನ್ನು ಯಾರಿಗೆ ಬೇಕಾದರೂ ಕೊಡಬಹುದು ಅಂತಹ ಒಬ್ಬ ವ್ಯಕ್ತಿಯನ್ನು ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಆ ವ್ಯಕ್ತಿ ಒಳಗೊಂಡಿರುವ ರಕ್ತದ ಗುಂಪು ಯಾವುದು ಅದಕ್ಕೆ ಸರಿಯಾದ ಉತ್ತರ ಓ ಓ ಗುಂಪಿನ ವ್ಯಕ್ತಿ ಯಾರಿಗೆ ಬೇಕಾದರೂ ರಕ್ತವನ್ನು ಕೊಡಬಹುದು ಆದರೆ ಎ ಬಿ ಪ್ಲಸ್ ಈ ವ್ಯಕ್ತಿ ಯಾರಿಂದ ಬೇಕಾದರೂ ರಕ್ತವನ್ನು ಸ್ವೀಕರಿಸಬಹುದು ಎಸ್ ಐ ಸಿ ಎ ಎಂದರೆ ಏನು ಸಿಕಾ ಎಸ್ ಐ ಸಿ ಎ ಎಂದರೆ ಸಿಕ್ ಇಂಡಸ್ಟ್ರೀಸ್ ಕಂಪನೀಸ್ ಆ್ಯಕ್ಟ್ ಸಿಖ್ ಇಂಡಸ್ಟ್ರೀಸ್ ಕಂಪನೀಸ್ ಆಕ್ಟ್ ಎಕ್ಸ್ಪ್ಯಾಂಡ್ ಎಸ್ ಐ ಸಿ ಎ ಷೇರು ಸೂಚ್ಯಾಂಕದಲ್ಲಿ ಈ ಏರಿಕೆ ಅಂದರೆ ಏನು ನೀವು ಅವಾಗವಾಗಿ ಕೇಳ್ತಿರ್ತೀರಿ ಷೇರ್ ಮಾರುಕಟ್ಟೆಗಳಲ್ಲಿ ಅದೇ ರೀತಿ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಏರಿಕೆಯಾಗಿದೆ ಷೇರು ಸೂಚ್ಯಾಂಕದಲ್ಲಿ ಏರಿಕೆ ಆಗಿದೆ ಅಂತ ನೀವು ಕಾಮನ್ನಾಗಿ ಕೇಳ್ತಾ ಇರ್ತೀರಿ ಹಾಗಾದರೆ ಷೇರು ಸೂಚನ ಏರಿಕೆಯಾಗಿದೆ ಅಂತಾರಲ್ಲ ಅದು ಯಾಕೆ ಅಂತಾರೆ ಹಾಗಂದರೆ ಏನು ಸರಿಯಾದ ಉತ್ತರ ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿರುವಂತಹ ಗುಂಪು ಕಂಪನಿಯ ಷೇರುಗಳ ಬೆಲೆಗಳ ಒಟ್ಟಾರೆ ಏರಿಕೆ ಮುಂಬೈನಲ್ಲಿ ಷೇರು ವಿನಿಮಯ ಕೇಂದ್ರ ಇದೆ ಮುಂಬೈನಲ್ಲಿ ಇರ್ತಕ್ಕಂಥ ಷೇರು ವಿನಿಮಯ ಕೇಂದ್ರ ಇದೆ ಅಲ್ಲಿ ದಾಖಲಾಗಿದ್ದಾವೆ ಹಲವಾರು ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿದ್ದಾವೆ ಮುಂಬೈ ಷೇರು ವಿನಿಮಯ ಕೇಂದ್ರದಲ್ಲಿ ದಾಖಲಾಗಿರುವ ಆ ಕಂಪನಿಗಳ ಷೇರುಗಳ ಬೆಲೆಗಳ ಒಟ್ಟಾರೆ ಏರಿಕೆಯನ್ನು ನಾವು ಷೇರು ಸೂಚ್ಯಾಂಕದಲ್ಲಿ ಏರಿಕೆ ಎಂದು ಕರೆಯುತ್ತೇವೆ ಭಾರತದಲ್ಲಿ ನೋಟುಗಳ ಮುದ್ರೆ ಹಾಗೂ ಪೂರೈಕೆಯಾಗುವುದು ಎಲ್ಲಿಂದ ಭಾರತದಲ್ಲಿ ನೋಟುಗಳ ಮುದ್ರೆ ಹಾಗೂ ಪೂರೈಕೆಯಾಗುವುದು ಎಲ್ಲಿಂದ ನವದೆಹಲಿಯ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇದರಿಂದ ಭಾರತದಲ್ಲಿ ನೋಟುಗಳ ಮುದ್ರೆಯಾಗುತ್ತೆ ಮತ್ತು ನೋಟುಗಳ ಪೂರೈಕೆ ಆಗುತ್ತೆ ಕಂಪನಿಯ ಡಿಬೆಂಚರ್ದಾರರೆಂದರೆ ಕಂಪನಿಯ ಡಿಬೆಂಚರ್ಸ್ ಡಿಬೆಂಚರ್ಸ್ ಅಂತ ಕರಿತೀವಿ ಕೆಲವೊಂದು ಕಂಪನಿಗಳಿಗೆ ಎ ಡಿಬೆಂಚರ್ಸ್ ಅವರು ಅಂತ ಹಾಗಾದರೆ ಕಂಪನಿಯ ಡಿಬೆಂಚರ್ದಾರರೆಂದರೆ ಯಾರು ಡಿಬೆಂಚರ್ ಅಂದರೆ ಯಾರು ಷೇರುದಾರರ ಸಾಲ ಕೊಟ್ಟವರ ಸಾಲಗಾರರ ನಿರ್ದೇಶಕರ ಡಿಬೆಂಚರ್ದಾರರೆಂದರೆ ಕಂಪನಿಗೆ ಸಾಲವನ್ನು ಕೊಟ್ಟವರು ಅಸ್ಪೃಶ್ಯತೆಯನ್ನು ರದ್ದು ಮಾಡಲಾಗಿದೆ ಹಾಗೂ ಇದರ ಆಚರಣೆ ಶಿಕ್ಷಾರ್ಹವಾಗಿರುವುದು ಈ ಕೆಳಗಿನ ಯಾವ ವಿಧಿ ಅನ್ವಯ ಅಂದರೆ ಈ ಕೆಳಗಿನ ಯಾವ ವಿಧಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಿದೆ ಮತ್ತು ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹವಾಗಿರುವುದು ಎಂದು ನಮಗೆ ತಿಳಿಸುತ್ತದೆ ಅಸ್ಪೃಶ್ಯತೆಗೆ ಆರ್ಟಿಕಲ್ ಹದಿನೇಳು ಸಂಬಂಧಿಸಿದೆ ಸರ್ವೋಚ್ಚ ನ್ಯಾಯಾಲಯದ ರಿಟ್ ಆಫ್ ಮ್ಯಾಂಡಮಸ್ ಹೊರಡಿಸುವುದು ಯಾವುದು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಟೋಟಲ್ ಐದು ರಿಟ್ಗಳನ್ನು ಹೊರಡಿಸಬಹುದು ಐದು ರಿಟ್ಟಿಗಳು ನಿಮಗೆ ಗೊತ್ತಿದೆ ಆ ಐದು ರಿಟ್ಟಿಗಳಲ್ಲಿ ಒಂದಾದಂತಹ ರಿಟ್ ಆಫ್ ಮ್ಯಾಂಡಮಸ್ ಈ ಮ್ಯಾಂಡಮಸ್ ಅನ್ನು ಯಾವ ಸಮಯದಲ್ಲಿ ಹೊರಡಿಸಬಹುದು ಮತ್ತು ಏತಕ್ಕಾಗಿ ಹೊರಡಿಸಬಹುದು ಎಂದು ಪ್ರಶ್ನೆ ಕೇಳಿದರೆ ಸರ್ವೋಚ್ಚ ನ್ಯಾಯಾಲಯ ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಹೊರಡಿಸುವುದು ಯಾವಾಗ ಸರಿಯಾದ ಉತ್ತರ ಅಂದರೆ ಅದು ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೋ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದೇ ರಿಟ್ ಆಫ್ ಮ್ಯಾಂಡಮಸ್ ಇನ್ನೊಂದು ಹೇಳ್ತೀನಿ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೋ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದು ಸರ್ವೋಚ್ಚ ನ್ಯಾಯಾಲಯವು ರಿಟ್ ಆಫ್ ಪ್ರೊಹಿಬಿಷನ್ ಹೊರಡಿಸುವುದು ಐದರಲ್ಲಿ ಒಂದು ರಿಟ್ ಆಫ್ ಮ್ಯಾಂಡಮಸ್ ನೋಡಿದ್ವಿ ಈಗ ರಿಟ್ ಆಫ್ ಪ್ರೊಹಿಬಿಷನ್ ಹಾಗಾದರೆ ಸರ್ವೋಚ್ಚ ನ್ಯಾಯಾಲಯ ರಿಟ್ ಆಫ್ ಪ್ರಾಹಿಬಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕೆಳಗಿನ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರದಂತೆ ಅಥವಾ ನೈಸರ್ಗಿಕ ನ್ಯಾಯದ ವಿರುದ್ಧ ಹೋಗದಂತೆ ತಡೆಯುವುದು ಕೆಳ ನ್ಯಾಯಾಲಯಗಳು ಏನಿರ್ತವಲ್ಲ ಆ ನ್ಯಾಯಾಲಯಗಳು ನ್ಯಾಯಾಲಯವು ಸರಿಯಾದ ನ್ಯಾಯ ತೀರ್ಪು ಕೊಡುವಂತೆ ಮತ್ತು ನ್ಯಾಯದ ವ್ಯಾಪ್ತಿಯನ್ನು ಮೀರದಂತೆ ಈ ಸರ್ವೋಚ್ಚ ನ್ಯಾಯಾಲಯ ತಡೆ ಹಿಡಿಯಬಹುದಾದ ರಿಟ್ಟೆ ಈ ರಿಟ್ ಆಫ್ ಪ್ರಾಹಿಬಿಷನ್ ರಾಜ್ಯದ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ ರಾಜ್ಯದ ಜನರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ರಾಜ್ಯಪಾಲರಲ್ಲಿ ರಾಜ್ಯದ ಶಾಸಕಾಂಗರಲ್ಲಿ ರಾಜ್ಯದ ರಾಜ್ಯಪಾಲರಲ್ಲಿ ರಾಜ್ಯದ ನಿರ್ವಹಣಾ ಅಧಿಕಾರವಿದೆ ಹಾಗಾದರೆ ಕೇಂದ್ರದ ನಿರ್ವಹಣಾ ಅಧಿಕಾರ ಇರುವುದು ರಾಷ್ಟ್ರಪತಿಗಳಲ್ಲಿ ಕೇಂದ್ರದ ನಿರ್ವಹಣಾ ಅಧಿಕಾರ ರಾಷ್ಟ್ರಪತಿಗಳಲ್ಲಿ ರಾಜ್ಯದ ನಿರ್ವಹಣಾಧಿಕಾರ ರಾಜ್ಯಪಾಲರಲ್ಲಿ ಆದರೆ ಹೆಸರು ಮಾತ್ರ ನಿರ್ವಹಣಾ ಅಧಿಕಾರ ಮಾತ್ರ ಇವರಿಗಿದೆ ಆದರೆ ನಿಜವಾದ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಕೈಯಲ್ಲಿ ಬಟ್ ಪ್ರಶ್ನೆ ಕೇಳಿದ ಮಾತ್ರ ನಾವು ರಾಜ್ಯದ ರಾಜ್ಯಪಾಲರು ಅಂತಲೇ ಬರೀಬೇಕು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಅಂತ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರವೇನು ಎಕ್ಸ್ಎಲ್ಎಸ್ ಪಿಪಿಟಿ ಡಿಒಸಿ ಬಿಎಂಪಿ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಪಿಪಿಟಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿರಿ ಕೋಆಕ್ಸಿಯಲ್ ಕೇಬಲ್ ಆಪ್ಟಿಕಲ್ ಫೈಬರ್ ಸುಳ್ಳು ಇರುವ ಜೋಡಿತಂತಿ ಮೈಕ್ರೋವೇವ್ಸ್ ಸರಿಯಾದ ಉತ್ತರ ಮೈಕ್ರೋವೇವ್ಸ್ ಇಲ್ಲಿ ಮೈಕ್ರೋವೇವ್ಸ್ ಯಾವುದಕ್ಕೋಸ್ಕರ ಗುಂಪಿಗೆ ಸೇರುವುದಿಲ್ಲ ಈ ಮೂರು ಯಾವ ರೀತಿ ಒಂದಾಗಿದ್ದಾವೆ ನೋಡೋಣ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಒಟ್ಟು ಮೂವತ್ತು ಜಿಲ್ಲೆಗಳಿವೆ ರೇರ್ ಹರ್ ಕಾರ್ಖಾನೆ ಇರುವುದು ಎಲ್ಲಿ ರೇರ್ ರೇರ್ಅರ್ತ್ ಕಾರ್ಖಾನೆ ಇರುವುದು ಹಾಲ್ವೇಯಲ್ಲಿ ಹಾಲ್ವೆ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿತವಾದದ್ದು ಎಲ್ಲಿ ಮೊದಲ ಅಣುಶಕ್ತಿ ಸ್ಥಾವರ ತಾರಾಪುರದಲ್ಲಿ ಹಾಗಾದರೆ ತಾರಾಪುರ ಎಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದ ತಾರಾಪುರದಲ್ಲಿ ಭಾರತದ ಮೊದಲ ಅಣುಶಕ್ತಿ ಸ್ಥಾವರವು ಸ್ಥಾಪಿತವಾಯಿತು ರಾಣಾ ಪ್ರತಾಪ್ ಸಾಗರ ಈ ರಾಣಾ ಪ್ರತಾಪ್ ಸಾಗರ ಎಲ್ಲಿದೆ ರಾಜಸ್ಥಾನದಲ್ಲಿದೆ ಈ ರಾಣಾ ಪ್ರತಾಪ್ ಸಾಗರ ಯಾವುದಕ್ಕೆ ಪ್ರಖ್ಯಾತವಾಗಿದೆ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರಕ್ಕ ಅಲ್ಯೂಮಿನಿಯಂ ಕಾರ್ಖಾನೆಗ ತಾಮ್ರದ ಅಲಂಕಾರ ಸಾಮಗ್ರಿಗಳಿಗ ಅಥವಾ ಆಟದ ವಸ್ತುಗಳಿಗ ರಾಣಾ ಪ್ರತಾಪ್ ಸಾಗರ್ ದಿ ಫೇಮಸ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಂದನೇ ಮಹಾಯುದ್ಧ ಪ್ರಾರಂಭವಾದದ್ದು ಯಾವಾಗ ಒಂದನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಾರಂಭವಾಯಿತು ಹಾಗಾದರೆ ಎರಡನೇ ಮಹಾಯುದ್ಧ ಪ್ರಾರಂಭವಾದದ್ದು ಯಾವಾಗ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಮೊದಲ ಅಣು ಬಾಂಬ್ ಇರೋಶಿಮಾದ ಮೇಲೆ ಬಿದ್ದದ್ದು ಯಾವಾಗ ಇರೋಶಿಮಾದ ಮೇಲೆ ಮೊದಲ ಅಣು ಬಾಂಬ್ ಬಿದ್ದದ್ದು ಯಾವಾಗ ಅಂದರೆ ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಡಾಲ್ಫ್ ಹಿಟ್ಲರ್ ಇವನ ದೇಶ ಯಾವುದು ಫ್ರಾನ್ಸ್ ಜರ್ಮನಿ ಆಸ್ಟ್ರಿಯಾ ಇಂಗ್ಲೆಂಡ್ ಅಡಾಲ್ಫ್ ಹಿಟ್ಲರ್ ಜರ್ಮನಿ ದೇಶದ ವ್ಯಕ್ತಿ ಮಹಾವೀರ ಜನಿಸಿದ್ದು ಯಾವಾಗ ಮಹಾವೀರ ಜನಿಸಿದ ಕಾಲ ಯಾವುದು ಕ್ರಿಸ್ತಪೂರ್ವ ಆರುನೂರು ಕ್ರಿಸ್ತಪೂರ್ವ ಐನೂರ ಎಪ್ಪತ್ತು ಕ್ರಿಸ್ತಪೂರ್ವ ಐನೂರ ನಲವತ್ತು ಕ್ರಿಸ್ತಪೂರ್ವ ನಾನ್ನೂರು ಮೂವತ್ತು ಮಹಾವೀರರು ಜನಿಸಿದ್ದು ಕ್ರಿಸ್ತಪೂರ್ವ ನಾನ್ನೂರ ಮೂವತ್ತರಲ್ಲಿ ಅಡುಗೆ ಸೋಡದ ರಾಸಾಯನಿಕ ಹೆಸರೇನು ಅಡುಗೆ ಸೋಡವು ಅಡುಗೆ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ಹಾಗಾದರೆ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ವಾಷಿಂಗ್ ಸೋಡಾದಲ್ಲಿ ಬೈ ಬರೋದಿಲ್ಲ ಸೋಡಿಯಂ ಕಾರ್ಬೋನೇಟ್ ಅಷ್ಟೇ ಅಡುಗೆ ಸೋಡಾ ಸೋಡಿಯಂ ಬೈ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಮೊಸರು ಉಳಿಯಾಗಲು ಕಾರಣ ಯಾವ ಆಸಿಡ್ ಮೊಸರು ಉಳಿಯಾಗಲು ಕಾರಣ ಯಾವ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಹಾಲು ಒಂದು ನೈಸರ್ಗಿಕವಾಗಿ ಯಾವ ರೀತಿ ಇರುತ್ತದೆ ದ್ರಾವಣ ಆಗಿರುತ್ತೋ ಸಸ್ಪೆನ್ಷನ್ ಆಗಿರುತ್ತೋ ಮಿಶ್ರಣ ಆಗಿರುತ್ತೋ ಜಿಡ್ಡಿನ ಪದಾರ್ಥನು ಹಾಲು ನೈಸರ್ಗಿಕವಾಗಿ ಅದು ಒಂದು ಜಿಡ್ಡಿನ ಪದಾರ್ಥವಾಗಿದೆ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ ಕ್ಯಾಲ್ಸಿಯಂ ಹಾಗೂ ಸಲ್ಫರ್ ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಹಾಗೂ ಕಬ್ಬಿಣ ಮೂಳೆಗಳು ಕ್ಯಾಲ್ಸಿಯಂ ಹಾಗೂ ನಿಂದ ಮಾಡಲ್ಪಟ್ಟಿವೆ ಸಿ ಎಂಡ್ ಪಿ ಹಳೇಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಬೇಲೂರು ಹಳೆಬೀಡು ಹೊಯ್ಸಳರು ಇದು ನಿಮಗೆ ಗೊತ್ತೇ ಇದೆ ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಯಾರು ಅಕ್ಬರ್ ಎರಡನೇ ಬಹದ್ದೂರ್ ಶಾ ಎರಡನೇ ಆಲಂಗೀರ್ ಎರಡನೇ ಶಾ ಆಲಂ ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾ ದಂಡಿ ಸತ್ಯಾಗ್ರಹ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೈದು ನಲವತ್ತೆರಡು ನಲವತ್ತೈದು ದಂಡಿ ಸತ್ಯಾಗ್ರಹ ನಡೆದದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹಾಗಾದರೆ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಶುರುವಾದದ್ದು ಎಲ್ಲಿ ದಂಡಿ ಸತ್ಯಾಗ್ರಹ ಶುರುವಾದದ್ದು ಅಹಮದಾಬಾದ್ನಲ್ಲಿ ದೀನ್ ಇ ಇಲಾಯಿ ಎಂಬುದು ಯಾವುದರ ಹೆಸರು ಅಂದರೆ ಏನಿದು ದೀನ್ ಇ ಇಲಾಯಿ ಎಂದರೆ ಏನು ದೀನ್ ಇ ಇಲಾಯಿ ಒಂದು ಧರ್ಮ ವಿಜಯನಗರವನ್ನು ಆಳುತ್ತಿದ್ದ ವಂಶ ಯಾವುದು ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಜಯನಗರವನ್ನು ಆಳಿಲ್ಲ ವಿಜಯನಗರವನ್ನು ಆಳದಿದ್ದ ವಂಶ ಯಾವುದು ಸಾಳ್ವ ತುಳುವ ಹೊಯ್ಸಳ ಅರವೀಡು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿಲ್ಲ ಸಂಗಮ ಸಾಳುವ ತುಳುವ ಮತ್ತು ಅರವೀಡು ಈ ನಾಲ್ಕು ವಂಶಸ್ಥರು ಸಹ ವಿಜಯನಗರನು ಸಹ ಆಳಿದಂತಹ ರಾಜವಂಶಗಳಾಗಿವೆ ಪಾಹಿಯಾನ್ ಭಾರತಕ್ಕೆ ಬಂದದ್ದು ಯಾರ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಫಾಹಿಯಾನ್ ಭಾರತಕ್ಕೆ ಬರುತ್ತಾನೆ ವಿಜಯನಗರ ವೈಭವಕ್ಕೆ ಹೆಸರಾದಂತಹ ಸ್ಥಳ ಯಾವುದು ಶೃಂಗೇರಿ ಹಳೆಬೀಡು ಸೋಮನಾಥ್ಪುರ ಹಂಪೆ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಲಾಯಿತು ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಯಾವುದು ಮ್ಯಾಂಡಮಸ್ ಸರ್ಷಿಯೋರರಿ ಕೋವಾರಂಟು ಎಬಿಯಸ್ ಕಾರ್ಪಸ್ ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಹೆಬಿಯಸ್ ಕಾರ್ಪಸ್ ಇಂಡಸ್ ಕಣಿವೆ ನಾಗರಿಕತೆ ಸೇರಿದ್ದು ಯಾವ ಯುಗಕ್ಕೆ ಸಿಂಧೂ ಕಣಿವೆ ನಾಗರಿಕತೆ ಯಾವ ಯುಗಕ್ಕೆ ಸೇರಿದೆ ಸಿಂಧೂ ಕಣಿವೆ ನಾಗರಿಕತೆಯು ನಿಯೋಲಿಥಿಕ್ ಯುಗ ಇದಕ್ಕೆ ಸೇರಿದೆ ನಿಯೋಲಿಥಿಕ್ ಯುಗ ಜಲಿಯನ್ ವಾಲಾಬಾಗ್ ದುರಂತ ನಡೆದದ್ದು ಯಾವಾಗ ಡೇಟ್ ನೆನಪಿರ್ಬೇಕು ಇಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದದ್ದು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇದರ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟ್ರಸ್ ಇರುವುದು ಎಲ್ಲಿ ಎಫ್ಎಒದು ರೋಮಲ್ಲಿ ಕಂಡುಬರುತ್ತದೆ ಪ್ರಧಾನ ಕಚೇರಿ ಗ್ರೂಪ್ ಸೆವೆಂಟಿ ಸೆವೆನ್ ಎಂದರೆ ಏನು ಎಪ್ಪತ್ತೇಳು ರಾಷ್ಟ್ರಗಳ ಗುಂಪು ಗ್ರೂಪ್ ಸೆವೆಂಟಿ ಸೆವೆನ್ ಎಂದರೆ ಏನು ಆರ್ಥಿಕ ಗುಂಪುನ ರಾಜಕೀಯ ಗುಂಪುನ ಸಾಮಾಜಿಕ ಗುಂಪು ಸಾಂಸ್ಕೃತಿಕ ಗುಂಪ ಗ್ರೂಪ್ ಸೆವೆಂಟಿ ಸೆವೆನ್ ಇದು ಒಂದು ಎಕನಾಮಿಕ್ ಗ್ರೂಪ್ ಆರ್ಥಿಕ ಗುಂಪು ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಹಿಮಾಲಯನ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಷನ್ ಇರುವುದು ಎಲ್ಲಿ ಹಿಮಾಲಯನ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಟ್ ಇದು ಕಂಡುಬರುವುದು ಡಾರ್ಜಿಲಿಂಗ್ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ನಿಮಗೆ ಗೊತ್ತಿದೆ ಟೋಟಲ್ ಆರು ಮೂಲಭೂತ ಹಕ್ಕುಗಳಿವೆ ಅವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಸರಿಯಾದ ಉತ್ತರ ಮುಷ್ಕರದ ಹಕ್ಕು ಇದು ಮೂಲಭೂತ ಹಕ್ಕು ಅಲ್ಲ ಇನ್ನು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಇವೆಲ್ಲವೂ ಮೂಲಭೂತ ಹಕ್ಕುಗಳಾಗಿವೆ ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರೇನು ಊರ್ವಶಿ ಅಪ್ಸರೆ ಕಾಮಿನಿ ರೋಹಿಣಿ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ನ ಹೆಸರು ಅಪ್ಸರ ಅಪ್ಸರೆ ಸಾವಿರದ ಎಂಟುನೂರ ಮೂರರಲ್ಲಿನ ಮೊದಲ ಭಾರತೀಯ ರೈಲ್ವೆ ಸಂಚರಿಸಿದ್ದು ಯಾವ ಎಲ್ಲಿ ಸಾವಿರದ ಎಂಟುನೂರ ಐವತ್ತ್ ಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರೈಲ್ವೆ ಸಂಚರಿಸುತ್ತೆ ಎಲ್ಲಿಂದ ಎಲ್ಲಿಗೆ ಅಂತ ಮೊದಲ ರೈಲ್ವೆ ಸಂಚರಿಸಿದ್ದು ಬಾಂಬೆ ಹಾಗೂ ಥಾಣೆಯ ನಡುವೆ ಭಾರತೀಯ ರೈಲ್ವೆಯಲ್ಲಿ ಒಟ್ಟು ಎಷ್ಟು ವಲಯಗಳಿವೆ ಭಾರತೀಯ ರೈಲ್ವೆಯಲ್ಲಿ ಒಟ್ಟು ಹದಿನೇಳು ವಲಯಗಳಿವೆ ಭಾರತದಲ್ಲಿ ಒಟ್ಟು ಎಷ್ಟು ಪಿನ್ ಕೋಡ್ ಪ್ರದೇಶಗಳಿವೆ ಭಾರತದಲ್ಲಿ ಒಟ್ಟು ಎಂಟು ಕೋಡ್ ಪ್ರದೇಶಗಳಿವೆ ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದು ಸೂರ್ಯನ ಸುತ್ತ ಸುತ್ತುತ್ತಿರುವ ಅತ್ಯಂತ ದೊಡ್ಡ ಗ್ರಹ ಅದು ಜುಪಿಟರ್ ಜುಪಿಟರ್ ಅಂದ್ರೆ ಗುರುಗ್ರಹ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಮಂಗಳ ಚಂದ್ರ ಶುಕ್ರ ನೆಪಚ್ಯೂನ್ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ರುಡೇಶಿಯಾದ ನೂತನ ಹೆಸರು ಏನು ಮೊದಲಿಗೆ ರುಡೇಶಿಯಾ ಅಂತ ಕರೆತದ್ರ ಇದ್ನ ಜಿಂಬಾಂಬೆಯನ್ನ ಮೊದಲಿಗೆ ರುಡೇಶಿ ಅಂತ ಕರೆತಿದ್ರು ಈಗ ಜಿಂಬಾಂಬೆ ಅಂತ ಕರೀತಿದ್ದಾರೆ ಘಾನ ಪಕ್ಷಿಧಾಮ ಇರುವುದು ಎಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ ಪಶ್ಚಿಮ ಬಂಗಾಳ ಕೇರಳ ಘಾನಾ ಪಕ್ಷಿಧಾಮ ಕಂಡುಬರುವುದು ರಾಜಸ್ಥಾನದಲ್ಲಿ ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸಾಗಲು ಬೇಕಾದ ನಿರ್ಣಾಯಕ ಮತ ಚಲಾಯಿಸುವವರು ಯಾರು ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಲು ಬೇಕಾದಂತಹ ನಿರ್ಣಾಯಕ ಮತ ಚಲಾಯಿಸುವವರು ಯಾರು ರಾಜ್ಯಸಭಾಧ್ಯಕ್ಷರು ಡೆಪ್ಯೂಟಿ ಲೋಕಸಭಾಧ್ಯಕ್ಷರು ಲೋಕಸಭಾಧ್ಯಕ್ಷರು ಪ್ರಧಾನಮಂತ್ರಿಗಳು ಸರಿಯಾದ ಉತ್ತರ ಲೋಕಸಭಾಧ್ಯಕ್ಷರು ಸಂವಿಧಾನದ ಆರ್ಟಿಕಲ್ ಹದಿನೇಳು ಏನನ್ನು ಸೂಚಿಸುತ್ತದೆ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ನಿವಾರಣೆಯನ್ನು ಸೂಚಿಸುತ್ತದೆ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಈ ಮುಂಚೆ ಸಿಂಹ ಇತ್ತು ನಮ್ಮದು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಿಂಹದ ಬದಲಿಗೆ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಲಾಯಿತು ಸಂವಿಧಾನದಲ್ಲಿ ಕೇಂದ್ರ ನಿರ್ವಹಣಾ ಅಧಿಕಾರ ಹೊಂದಿರುವವರು ಯಾರು ಹೇಳಿದ್ದೀನಿ ಆಲ್ರೆಡಿ ಆನ್ಸರ್ ಇದಕ್ಕೆ ರಾಷ್ಟ್ರಪತಿಗಳು ಕೇಂದ್ರ ನಿರ್ವಹಣಾ ಅಧಿಕಾರವನ್ನು ಹೊಂದಿರುತ್ತಾರೆ ರಾಜ್ಯಪಾಲರು ರಾಜ್ಯ ನಿರ್ವಹಣಾ ಅಧಿಕಾರವನ್ನು ಹೊಂದಿರುತ್ತಾರೆ ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ತುತ್ತಾಗುವ ಅಂಗ ಯಾವುದು ಬ್ರಾಂಕೈಟಿಸ್ ಎಂಬ ಕಾಯಿಲೆಗೆ ಉಸಿರಾಟದ ಪ್ರಾಂತ್ಯ ಸಿಟಿ ಸ್ಕ್ಯಾನಿಂಗ್ಗೆ ಬಳಸುವುದು ಏನನ್ನು ಅಲ್ಟ್ರಾಸೌಂಡ್ ಅಲೆಗಳು ಗಾಮಾ ಕಿರಣಗಳು ಎಕ್ಸ್ರೇ ಕಿರಣಗಳು ಆಲ್ಫಾ ಕಿರಣಗಳು ಸಿಟಿ ಸ್ಕ್ಯಾನಿಂಗಿಗೆ ಎಕ್ಸ್ರೇ ಕಿರಣಗಳನ್ನು ಬಳಸುತ್ತಾರೆ ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಏನು ಬಿಳಿ ರಕ್ತ ಕಣಗಳ ಪ್ರಮುಖ ಕಾರ್ಯ ಸೋಂಕಿನ ವಿರುದ್ಧ ಹೋರಾಡುವುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಟಿಬಿಯಾ ಎಂಬ ಮೂಳೆ ಇರುವುದು ಎಲ್ಲಿ ತಲೆಬುರುಡೆಯಲ್ಲಿ ತೋಳಿನಲ್ಲಿ ಕಾಲಿನಲ್ಲಿ ಮುಖದಲ್ಲಿ ಟಿಬಿಯಾ ಎಂಬ ಮೂಳೆ ಇರುವುದು ಕಾಲಿನಲ್ಲಿ ಯುರೋಪಿನ ಆಟದ ಮೈದಾನ ಇರುವುದು ಎಲ್ಲಿ ಲಂಡನ್ನಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಜರ್ಮನಿಯಲ್ಲಿ ಯುರೋಪಿನ ಆಟದ ಮೈದಾನ ಇರುವುದು ಸ್ವಿಜರ್ಲೆಂಡ್ನಲ್ಲಿ ಲೈಫ್ ಡಿವೈನ್ ಈ ಪುಸ್ತಕದ ಕರ್ತೃ ಯಾರು ಲೈಫ್ ಡಿವೈನ್ ಅನ್ನು ಬರೆದವರು ಯಾರು ಅರವಿಂದೋ ಘೋಷ್ ಸಂಗೀತ ನಾಟಕ ಅಕಾಡೆಮಿಯು ದೇಶದಲ್ಲಿನ ಸಂಗೀತ ನಾಟಕ ನೃತ್ಯಗಳ ಏಳಿಗೆಗೆ ಶ್ರಮಿಸುತ್ತಿದೆ ಇದು ಆರಂಭವಾದದ್ದು ಯಾವಾಗ ಸಂಗೀತ ನಾಟಕ ಅಕಾಡೆಮಿ ಆರಂಭವಾದದ್ದು ಯಾವಾಗ ಸಂಗೀತ ನಾಟಕ ಅಕಾಡೆಮಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಆರಂಭವಾಯಿತು ಭಾರತದಲ್ಲಿ ದೂರದರ್ಶನ ಸ್ಥಾಪಿಸಿದ್ದು ಯಾವಾಗ ಭಾರತದಲ್ಲಿ ದೂರದರ್ಶನವನ್ನು ಸ್ಥಾಪಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಂಬರ್ ಫೋರ್ ಅಂದರೆ ಎಚ್ ಫೋರ್ ಕೂಡಿಸುವುದು ಯಾವುವನ್ನು ಎಚ್ ಫೋರ್ ಕೂಡಿಸುವುದು ಮುಂಬೈ ಮತ್ತು ಚೆನ್ನೈಯನ್ನು ಕೆಳಗಿನವುಗಳಲ್ಲಿ ಯಾವ ರೈಲು ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಹಿಮಸಾಗರ್ ಎಕ್ಸ್ಪ್ರೆಸ್ ಜಿ ಟಿ ಎಕ್ಸ್ಪ್ರೆಸ್ ಶತಾಬ್ದಿ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹಾದು ಹೋಗುವ ರೈಲು ಹಿಮಸಾಗರ್ ಎಕ್ಸ್ಪ್ರೆಸ್ ಗೀತಾಂಜಲಿ ಎಕ್ಸ್ಪ್ರೆಸ್ ಓಡಾಡುವುದು ಎಲ್ಲಿಂದ ಎಲ್ಲಿಗೆ ಗೀತಾಂಜಲಿ ಎಕ್ಸ್ಪ್ರೆಸ್ ಹೌರಾಯಿಂದ ಮುಂಬೈಗೆ ಓಡಾಡುತ್ತದೆ ರೈಲ್ವೆ ಬ್ರಾಡ್ಗೇಜ್ನ ಸರಾಸರಿ ವಿಸ್ತಾರ ಎಷ್ಟಿರಬೇಕು ಎರಡು ಮೀಟರ್ ಒಂದು ಬಿಂದು ಎಂಟು ಮೂರು ಮೀಟರ್ ಒಂದು ಬಿಂದು ಆರು ಏಳು ಮೀಟರ್ ಒಂದು ಬಿಂದು ಮೂರು ಮೂರು ಮೀಟರ್ ರೈಲ್ವೆ ಬ್ರಾಡ್ಗೇಜ್ನ ಸರಾಸರಿ ವಿಸ್ತಾರ ಒಂದು ಬಿಂದು ಆರು ಏಳು ಮೀಟರ್ ಇರಬೇಕು ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಯಾರು ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲಿಗೆ ಪರಿಚಯಿಸಿದವರು ಜವಾಹರ್ಲಾಲ್ ನೆಹರು ಭಾರತೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದವರು ಯಾರು ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಧಾಕೃಷ್ಣನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಗುಲ್ಜರಿಲಾಲ್ ನಂದ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರು ಪಂಡಿತ್ ಜವಾಹರ್ ಲಾಲ್ ನೆಹರು ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಮೊಟ್ಟ ಮೊದಲ ಭಾರತೀಯ ಬ್ಯಾಂಕ್ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಬ್ಯಾಂಕ್ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಮೊದಲಿಗೆ ಜಾರಿಗೆ ತಂದವರು ಯಾರು ಪಂಡಿತ್ ಜವಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರಿಯವರು ಮೊಟ್ಟಮೊದಲಿಗೆ ಜಾರಿಗೆ ತಂದರು ರೇಡಿಯೋ ಕಿರಣಗಳನ್ನು ನಿಯಮಿತ ಕಾಲದಲ್ಲಿ ಒಮ್ಮಿಸುವ ಏವನ್ಲಿ ಬಾಡಿ ಯಾವುದು ರೇಡಿಯೋ ಕಿರಣಗಳನ್ನು ನಿಯಮಿತ ಕಾಲದಲ್ಲಿ ಒಮ್ಮಿಸುವ ಹೆವನ್ಲಿ ಬಾಡಿ ಪಲ್ಸರ್ ಹಗುರವಾದ ಹಾಗೂ ಭಾರವಾದ ವಸ್ತುಗಳು ಸಮಾನ ಶಕ್ತಿಯನ್ನು ಹೊಂದಿರುತ್ತವೆ ಇವುಗಳಲ್ಲಿ ಯಾವುದು ತೀವ್ರಗತಿ ಹೊಂದಿರುತ್ತದೆ ಸರಿಯಾದ ಉತ್ತರ ಭಾರವಾದ ವಸ್ತುಗಳು ಅತಿ ಹೆಚ್ಚು ತೀವ್ರಗತಿಯನ್ನು ಹೊಂದಿರುತ್ತವೆ ಹಗುರವಾದ ಹಾಗೂ ಭಾರವಾದ ವಸ್ತುಗಳು ಸಮಾನ ಶಕ್ತಿಯನ್ನು ಹೊಂದಿರುತ್ತವೆ ಅಂತಹ ಸಮಯದಲ್ಲಿ ಭಾರವಾದ ವಸ್ತುಗಳು ಅತಿ ಹೆಚ್ಚು ತೀವ್ರಗತಿಯನ್ನು ಹೊಂದಿರುತ್ತವೆ ಗಾಳಿಯಲ್ಲಿನ ಶಬ್ದದ ವೇಗದ ಅಂದಾಜು ಪ್ರಮಾಣ ಎಷ್ಟು ಮೂರು ಮೀಟರ್ ಪರ್ ಸೆಕೆಂಡ್ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಮೂರು ಸಾವಿರ ಮೀಟರ್ ಪರ್ ಸೆಕೆಂಡ್ ಗಾಳಿಯಲ್ಲಿ ಶಬ್ದದ ವೇಗದ ಅಂದಾಜು ಪ್ರಮಾಣ ಮುನ್ನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಲ್ಲ ನಿಮಗೆ ಗೊತ್ತಿದೆ ಮೂರು ಪ್ರಾಥಮಿಕ ಬಣ್ಣಗಳಿವೆ ಅದರಲ್ಲಿ ಕೆಳಗಿನ ಯಾವುದು ಒಂದು ಪ್ರಾಥಮಿಕ ಬಣ್ಣ ಅಲ್ಲ ಕಪ್ಪು ಇದು ಪ್ರಾಥಮಿಕ ಬಣ್ಣ ಅಲ್ಲ ನೀಲಿ ಹಸಿರು ಕೆಂಪು ಈ ಮೂರು ಕೂಡ ಪ್ರಾಥಮಿಕ ಬಣ್ಣಗಳಾಗಿವೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ರಾಷ್ಟ್ರದ ಪುಷ್ಪ ಯಾವುದು ನಮ್ಮ ರಾಷ್ಟ್ರ ಪುಷ್ಪ ಯಾವುದು ರಾಷ್ಟ್ರೀಯ ಉ ಕಮಲ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೊದಲ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ನಿಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೂವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಾಯಿತು ಆ ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು ಯಾರು ಸರಿಯಾದ ಉತ್ತರ ಸಿ ರಾಜ್ಗೋಪಾಲ್ಚಾರಿ ಅವರಿಗೆ ಮೊದಲಿಗೆ ನೀಡಲಾಗುತ್ತದೆ ಹಾಗಾದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಯಾರ್ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲಾಯಿತು ಸಿ ರಾಜ್ಗೋಪಾಲ್ಚಾರಿ ರಾಧಾಕೃಷ್ಣನ್ ಸಿ ವಿ ರಾಮನ್ ಈ ಮೂವರಿಗೂ ಕೂಡ ಕೊಡಲಾಯಿತು ಜಂಗ್ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಯಾವುದು ಜಂಗ್ ವಸ್ತು ಸಂಗ್ರಹಾಲಯ ಇರುವುದು ಹೈದರಾಬಾದ್ನಲ್ಲಿ ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಪಂಪ ಕಾಳಿದಾಸ ಚೈತನ್ಯ ಮಹಾಪ್ರಭು ಸೂರದಾಸ್ ಕರ್ನಾಟಕದ ಆದಿಕವಿ ಎಂದು ಪಂಪನನ್ನು ಕರೆಯುತ್ತಾರೆ ಅಶೋಕನ ಪ್ರಕಾರ ದಮ್ಮ ಎಂದರೆ ಏನು ಹಿರಿಯರಿಗೆ ಗೌರವ ಸೂಚಿಸುವುದು ಎಲ್ಲ ಧರ್ಮ ಮತ್ತು ಸಂಪ್ರದಾಯಗಳಿಗೆ ಗೌರವ ಸೂಚಿಸುವುದು ಗುಲಾಮರಿಗೆ ಮತ್ತು ನೌಕರರಿಗೆ ದಯೆಯನ್ನು ತೋರುವುದು ಈ ಮೇಲಿನ ಎಲ್ಲವು ಅಶೋಕನ ಪ್ರಕಾರ ದಮ್ಮ ಎಂದರೆ ಈ ಮೇಲಿನ ಎಲ್ಲವು ಹಿರಿಯರಿಗೆ ಗೌರವವನ್ನು ಸೂಚಿಸಬೇಕು ಎಲ್ಲ ಧರ್ಮ ಮತ್ತು ಸಂಪ್ರದಾಯಗಳಿಗೂ ಕೂಡ ಗೌರವವನ್ನು ಸೂಚಿಸಬೇಕು ಗುಲಾಮ ಮತ್ತು ನೌಕರರಿಗೂ ಕೂಡ ದಯೆಯನ್ನು ತೋರಬೇಕು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಯಾರು ತೀರ್ಮಾನಿಸುತ್ತಾರೆ ಪ್ರಧಾನಮಂತ್ರಿ ಭಾರತದ ರಾಷ್ಟ್ರಪತಿ ಲೋಕಸಭಾ ಸ್ಪೀಕರ್ ಭಾರತದ ಹಣಕಾಸು ಸಚಿವರು ಲೋಕಸಭಾ ಸ್ಪೀಕರ್ ಈ ಕೆಳಗಿನ ಯಾವ ರಾಜ್ಯವು ತನ್ನ ಎರಡನೆಯ ರಾಜಧಾನಿಯಾಗಿ ಧರ್ಮಶಾಲಾವನ್ನು ಆಯ್ಕೆ ಮಾಡಿಕೊಂಡಿದೆ ಹರಿಯಾಣ ಉತ್ತರಾಖಂಡ ಹಿಮಾಚಲ ಪ್ರದೇಶ ಮೇಘಾಲಯ ಹಿಮಾಚಲ ಪ್ರದೇಶವು ತನ್ನ ಎರಡನೇ ರಾಜಧಾನಿಯನ್ನಾಗಿ ಧರ್ಮಶಾಲವನ್ನು ಆಯ್ಕೆ ಮಾಡಿಕೊಂಡಿದೆ ಹಾಗಾದರೆ ಹಿಮಾಚಲ ಪ್ರದೇಶದ ಮೊದಲನೇ ರಾಜಧಾನಿ ಯಾವುದೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಯಾರು ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಡಿ ದೇವರಾಜು ಅರಸ್ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಡಿ ದೇವರಾಜ್ ಅರಸ್ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ